ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕರೆಂಟ್ ಅಫೇರ್ಸ್ನಲ್ಲಿ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕುಂದಾಪುರದ ಪುರಸಭೆ ವ್ಯಾಪ್ತಿಯ ಚರಂಡಿಯ ಒಂದು ಅವ್ಯವಸ್ಥೆ ಮತ್ತು ಒಳಚರಂಡಿಯ ಕಾಮಗಾರಿ ಅನುಷ್ಠಾನದಲ್ಲಿರುವ ಕಳಪೆ ಮತ್ತು ಏನು ಸ್ಪಷ್ಟವಾದಂತಹ ಯೋಜನೆ ಇಲ್ಲದೆ ನಡೆಸ್ತಿರುವಂಥ ಕಾಮಗಾರಿಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾಯಿದ್ದೇವೆ. ಸಾಮಾನ್ಯವಾಗಿ ಕುಂದಾಪುರದಲ್ಲಿ ಒಂದು ಕಡೆ ರಸ್ತೆಯ ಸಮಸ್ಯೆಗಳು, ಪಾರ್ಕಿಂಗ್ ಸಮಸ್ಯೆಗಳು, ಯಾವ ಸಿಟಿಯ ಒಳಗಡೆ ಬರುವಂಥ ಯಾವುದೇ ವಾಹನಗಳಿಗೆ ಸ್ಪಷ್ಟವಾಗಿ ನಿಲುಗಡೆಗೆ ಅಂತ ಅವಕಾಶ ಇಲ್ಲದೆ ಇರುವಂಥ ಒಂದು ಸಮಸ್ಯೆ. ಇನ್ನೊಂದು ಬಹಳ ಪ್ರಮುಖವಾದ ಸಮಸ್ಯೆ, ಪಾದಾಚಾರಿಗಳಿಗೆ ರಸ್ತೆ ಬದಿಯಲ್ಲಿ ಫುಟ್ಪಾತ್ನಲ್ಲೂ ಕೂಡ ನಡ್ಕೊಂಡು ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ, ರಸ್ತೆಗೆ ತಾಗಿಕೊಂಡಿರುವಂಥ ಅಂಗಡಿ ಮುಂಗಟ್ಟುಗಳು, ಇದೆಲ್ಲದರ ನಡುವೆ ನಮಗೆ ಈಗೊಂದು ಹೊಸ ಒಂದು ಸಮಸ್ಯೆ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಹುಟ್ಟುಕೊಂಡಿರುವಂಥದ್ದು ಒಳಚರಂಡಿಯ ಸಮಸ್ಯೆ. ಬಹುಶಃ ಯು ಜಿ ಡಿಯ ಏನು ಅವಾಂತರಗಳು ಏನು ಆಗ್ತಾ ಇದೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪುರಸಭೆ ಕೊಡಬೇಕಾಗಿತ್ತು. ಪುರಸಭೆ ಯಾವುದೇ ಮಾಹಿತಿಗಳನ್ನು ಕೊಡದೆ ಒಂದು ಥರ ಪುರಸಭೆಯ ವ್ಯಾಪ್ತಿಯಲ್ಲಿರುವಂಥ ನಿವಾಸಿಗಳನ್ನು ಕತ್ತಲಲ್ಲಿಟ್ಟು ಕಾಮಗಾರಿಗಳನ್ನು ಯೋಜನೆ ಇಲ್ಲದೆ, ಪೂರ್ವ ಯೋಜನೆ ಇಲ್ಲದೆ ಸ್ಪಷ್ಟವಾದ ಯೋಜನೆಗಳನ್ನು ರೂಪಿಸಿಕೊಳ್ಳದೆ ಏನು ಅವಾಂತರ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಸಾಕಷ್ಟು ಹೋರಾಟಗಳು ಕಳೆದ ಕೆಲವು ದಿನಗಳಿಂದ ಆರಂಭ ಆಗಿದೆ. ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾಯಿದ್ದೇವೆ. ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕೆ ವಿಶೇಷ ಆಹ್ವಾನಿತರಾಗಿ ಪ್ರಜಾ ಜಾಗೃತಿ ಸಮಿತಿ ಅನ್ನುವಂಥ ಒಂದು ಹೊಸ ಸಮಿತಿ ಒಳಚರಂಡಿಯ ಬಗ್ಗೆ, ಒಳಚರಂಡಿಯ ಸಮಸ್ಯೆಗಳ ಬಗ್ಗೆ ಒಂದು ಸ್ಪಷ್ಟವಾದ ಜನಜಾಗೃತಿ ಮೂಡಿಸಿಕೊಳ್ಳಿಕ್ಕೆ ಒಂದು ರಚನೆಗೊಂಡಂತಹ ಪ್ರಜಾ ಜಾಗೃತಿ ಸಮಿತಿಯ ಅಧ್ಯಕ್ಷರಾದಂತಹ ರಾಮಕೃಷ್ಣ ಹೆರಳೆ ಅವರಿದ್ದಾರೆ, ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ. ಅದೇ ರೀತಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಸಾಮಾಜಿಕ ಕಾರ್ಯಕರ್ತ ಬಿ ಕಿಶೋರ್ ಅವರಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವೀಕ್ಷಕರೇ, ನಾವೇನು ಪ್ರತಿ ಬಾರಿಯೂ ಪ್ರತಿ ದಿನವೂ ಪ್ರತಿ ಸಂಜೆಯೂ ಒಂದು ಹೊಸ ಹೊಸ ವಿಷಯಗಳ ಜೊತೆಗೆ, ಹೊಸ ಹೊಸ ಸಮಸ್ಯೆಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬಂದು ಕುಳಿತುಕೊಳ್ಳುತ್ತಿದ್ದೇವೆ. ನಿಮ್ಮ ಮುಂದೆ ವೀಕ್ಷಕರಿಗೆ ಒಂದು ಚರ್ಚೆಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಇವತ್ತಿನ ಈ ಕುಂದಾಪುರದ ಒಳಚರಂಡಿಯ ಸಮಸ್ಯೆಗಳ ಬಗ್ಗೆ, ಚರಂಡಿ ಒಳಾಂತರ ಅನ್ನುವಂಥ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಗೆ ಸಾಕಷ್ಟು ಫೋನಿನ ಕೂಡ ನೀವು ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಹೇಳಬಹುದು, ಅದಕ್ಕೂ ಕೂಡ ಅವಕಾಶ ಇದೆ. ಅದರ ಜೊತೆಗೆ ಏನು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಯಾಕೇಜ್ ಮಾಡಿದ್ದೇವೆ, ದಯವಿಟ್ಟು ಅದನ್ನು ನೋಡ್ಕೊಂಬರೋಣ. ಆಡಳಿತ ಮಂಡಳಿ ಇದ್ದಾಗ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿ ಕಾಮಗಾರಿಗೆ ಅನುಮೋದನೆ ದೊರೆತಿತ್ತು. ಆಗ ಶೇಕಡಾ 40% ರಸ್ತೆಗಳು ಮಾತ್ರ ಕಾಂಕ್ರೀಟೀಕರಣಗೊಂಡಿದ್ದವು. ಆದರೆ ನಂತರದ ಆಡಳಿತ ಸಮಿತಿ ಅಧಿಕಾರಕ್ಕೆ ಬಂದ ನಂತರ ಕಾಂಕ್ರೀಟೀಕರಣ ಶೇಕಡಾ 90% ಆಗಿದೆ. ಆದರೆ ಒಳಚರಂಡಿ ಕಾಮಗಾರಿ ಅನುಮೋದನೆ ದೊರೆತ ಮೇಲೂ ಶೇಕಡಾ 50% ರಸ್ತೆಗಳಿಗೆ ಕಾಂಕ್ರೀಟೀಕರಣ ಕಂಡಿದ್ದು, ಇದೀಗ ಒಳಚರಂಡಿ ಕಾಮಗಾರಿಗಾಗಿಯೇ ಮತ್ತೆ ಹೊಸ ಕಾಂಕ್ರೀಟ್ ರಸ್ತೆಗಳನ್ನು ಉದ್ದುದ್ದ ಕತ್ತರಿಸಲಾಗುತ್ತದೆ. ಅಲ್ಲದೆ ಪ್ರತಿ ಮನೆಯ ಸಬ್ ಚೇಂಬರ್ಗಳನ್ನು ರಸ್ತೆಯಲ್ಲಿ ಅಳವಡಿಸಲಾಗಿದ್ದು ಅದು ಪ್ಲಾಸ್ಟಿಕ್ ಮುಚ್ಚಳಗಳನ್ನು ಹೊಂದಿದೆ. ವಾಹನಗಳ ಸಂಚಾರದಿಂದ ಅದು ಭದ್ರವಾಗಿಲ್ಲ ಎನ್ನುವ ಕೂಗು ಕೇಳಿಬರುತ್ತದೆ. ಅಲ್ಲದೆ ಮ್ಯಾನ್ಹೋಲ್ಗಳ ನಿರ್ಮಾಣದಲ್ಲಿ ರಸ್ತೆಗಳನ್ನು ಮತ್ತೆ ಮುಚ್ಚುವ ಕೆಲಸ ಪೂರ್ಣತೆ ಇಲ್ಲದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಒಳಚರಂಡಿ ಅವೈಜ್ಞಾನಿಕ ರೀತಿಯಲ್ಲಿ ಆಗ್ತಾ ಇದ್ದದ್ದು ಖಂಡಿತ ಹೌದು. ಯಾಕಂದರೆ ಪ್ರಥಮವಾಗಿ ಇದೇ ಇಲ್ಲಿ ನೀವು ಹೀಗೆ ನೋಡ್ತಾ ಇರುವ ವೆಸ್ಟ್ ಬ್ಲಾಕ್ ರೋಡಲ್ಲಿ ರೋಡನ್ನು ಕಟ್ ಮಾಡುವಾಗ ಡಿಗ್ಗಿಂಗ್ ಮಾಡಿ ಕಟ್ ಮಾಡ್ತಾ ಇದ್ರು ಇಲ್ಲಿ. ಅದರಿಂದಾಗಿ ಈ ಒಂದು ರಸ್ತೆಯಲ್ಲಿ ಏನಾಗ್ತಾ ಇದೆ, ಅವರು ಡಿಗ್ ಮಾಡಿದ್ರಿಂದಾಗಿ ಇಷ್ಟೊಂದು ಕಳಪೆ ಕಾಮಗಾರಿಕೆ ಆಗಿದೆ ಅಂತೇಳಿ ಹೇಳ್ತಾ ಇದ್ರು. 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಒಳಚರಂಡಿಗೆ ಮರಳಿನ ಬದಲು ಎಂ ಸ್ಯಾಂಡ್ ಬಳಸಲಾಗುತ್ತಿದೆಯಾದರೂ ಕಾಂಕ್ರೀಟ್ ಮಿಶ್ರಣ ವೈಜ್ಞಾನಿಕವಾಗಿಲ್ಲ. ಕಾಮಗಾರಿ ಆರಂಭಗೊಂಡು ಇಷ್ಟು ಸಮಯ ಕಳೆದರೂ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ತಗ್ಗು ಪ್ರದೇಶಗಳಿಂದ ಏರು ಪ್ರದೇಶಗಳನ್ನು ಹಾದು ತ್ಯಾಜ್ಯ ಹರಿದು ಹೋಗುವ ಚರಂಡಿ ವೈಜ್ಞಾನಿಕವಾಗಿಲ್ಲ. ಯೋಜನೆಯಲ್ಲಿ ನಮೂದಿಸಲಾದ ಗಾತ್ರದ ಪೈಪ್ಗಳನ್ನು ಕೆಲವೆಡೆ ಬಳಸುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿಬರುತ್ತದೆ. ಇದೀಗ ಪುರಸಭಾ ವ್ಯಾಪ್ತಿಯ ನಿವಾಸಿಗಳು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಸಮಾಲೋಚನಾ ಸಭೆ ನಡೆಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಜಾ ಜಾಗೃತಿ ಸಮಿತಿ ಅಸ್ತಿತ್ವಕ್ಕೂ ಬಂದಿದ್ದು ಹೋರಾಟದ ರೂಪುರೇಷೆಗಳನ್ನ ಸಿದ್ಧಗೊಳಿಸಲಾಗಿದೆ. 10 ದಿನಗಳ ಒಳಗೆ ಪುರಸಭೆ ಮಾಹಿತಿ ನೀಡಬೇಕು ಎನ್ನುವ ಎಚ್ಚರಿಕೆಯನ್ನ ನೀಡಿದೆ. ಜನರಲ್ಲಿ ಬಹಳಷ್ಟು ಸಂಶಯ ಮತ್ತು ಈ ಕಾಮಗಾರಿ ಜನರಿಗೆ ಪೂರಕವಾಗಿ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗುಮಾನ ಮತ್ತು ಕಾಮಗಾರಿಯ ಕ್ವಾಲಿಟಿ ಬಗ್ಗೆ
ಎಲ್ಲ ಕೂಡ ಸಿಕ್ಕಾಪಟ್ಟ ಸಂಶಯ ಜನರಲ್ಲಿ ಉಂಟು. ಮತ್ತು ಒಂದು ವಿಶೇಷ ಅಂದರೆ ನಮ್ಮ ಯಾವುದೇ ವಾರ್ಡ್ಗಳಲ್ಲಿ ಮುಖ್ಯಾಧಿಕಾರಿಗಳ ಯಾವುದೇ ವಲಯದಲ್ಲಿ ಕೂಡ ಈಗ ಇಂಥ ದೊಡ್ಡ 42 ಕೋಟಿ ರೂಪಾಯಿ ಅಂತ ಒಂದು ಪ್ರಾಜೆಕ್ಟಿನ ಒಂದು ಅದರ ಮಾಹಿತಿಗಳನ್ನು ತೋರಿಸುವಂಥ ಯಾವ ಫಲಕವೂ ಕೂಡ ಕುಂದಾಪುರ ಮುನ್ಸಿಪಾಲ್ಟಿಲಿಲ್ಲ. ಅಂದರೆ ಆ ನಂತರ ಕೂಡ ಇಷ್ಟು ಜನ ಕೌನ್ಸಿಲರ್ ಗೊತ್ತಿದ್ದು ಕೂಡ ಎಲ್ಲ ಕಾಂಕ್ರೀಟ್ ಕಾಮಗಾರಿಗಳನ್ನು ಮಾಡಿದರು. ಅದಿಷ್ಟು ಕಾಮಗಾರಿಗಳು ಇವತ್ತು ಅಗಿಯುವಂಥ ಕೆಲಸಕ್ಕೆ ಹೋಯ್ತು. ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕಿತ್ತು. ಇದು ಯೋಜನೆ ಕಾರ್ಯಕ್ರಮ ಇದು ಬಂದರೆ ಒಳಚರಂಡಿ ಬಂದರೆ ಅದು ಪುನಃ ಅಗಿಯುವಂಥದ್ದಾಗ್ತದೆ ಅಂತ ಹೇಳುವಂಥದ್ದು ಭಾಳ ಮುಖ್ಯವಾದದ್ದು. ಅದಂತ ಒಮ್ಮೆ ನೀವು ಒಂದು ಕೌನ್ಸಿಲಲ್ಲಿ ಮೀಟಿಂಗ್ ಮಾಡಿ ಆ ಬಗ್ಗೆ ಯೋಚನೆ ಮಾಡಬೇಕಾದದ್ದು ಒಂದು ನಿಮ್ಮ ಉತ್ತರದಾಯಿತ್ತು ಅಂತ ಹೇಳುವಂಥದ್ದು ನಾನು ಈ ಸಭೆಯಲ್ಲಿ. ಕಾಮಗಾರಿ ನಡೆಯುವಲ್ಲಿ ಸರಿಯಾದ ಕೌಶಲ್ಯ ಇಲ್ಲದೆ ಕೆಲಸ ನಡೆಯುತ್ತದೆ. ಕಾಮಗಾರಿ ನಡೆಸಿದ ಸ್ಥಳದಲ್ಲಿ ಆಳವಾದ ಹೊಂಡಗಳಿದ್ದು ಸಂಚಾರ ಸುವ್ಯವಸ್ಥೆಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಕೊಳಚೆ ನೀರು ಶೇಖರಣೆ ಮತ್ತು ಶುದ್ಧೀಕರಣ ಘಟಕ ಇಲ್ಲದೆ ಇರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು ಈ ಬಗ್ಗೆ ತಜ್ಞರಿಂದ ಕಾಮಗಾರಿಯ ಮರುಪರಿಶೀಲನೆ ನಡೆಯಬೇಕು ಎಂದು ಆಗ್ರಹಿಸಲಾಗಿದೆ. ಆದರೂ ಕಾಮಗಾರಿಯ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯದ್ದು. ಅವರು ಕಾಮಗಾರಿ ಮುಗಿಸಿ ಪುರಸಭೆಗೆ ಹಸ್ತಾಂತರಿಸಿದ ಬಳಿಕವಷ್ಟೇ ಪುರಸಭೆಯ ಜವಾಬ್ದಾರಿ ಎಂಬುದಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಕುಂದಾಪುರದ ಒಳಚರಂಡಿ ಸಮಸ್ಯೆ ಪರಿಹರಿಸುವ ಬದಲು ಸಮಸ್ಯೆ ಸೃಷ್ಟಿಸುತ್ತಿರುವುದು ಮಾತ್ರ ಬಹುದೊಡ್ಡ ವಿಪರ್ಯಾಸವೇ ಸರಿ. ಜಯಶೇಖರ್ ಮಡ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ. ಎಸ್ ವೀಕ್ಷಕರೇ, ಏನು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆಗಳು ಸಿದ್ಧವಾಗಿದೆ, ಅದರ ಜೊತೆಗೆ ಆ ಸಮಸ್ಯೆಗಳ ಪರಿಹಾರ ಮಾಡುವ ಬದಲು ಮತ್ತೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಒಂದು ಥರ ಪರೋಕ್ಷವಾಗಿ ಸಜ್ಜಾಗಿದೆ ಅನ್ನುವಂಥ ಒಂದು ಆರೋಪಗಳು ಕೂಡ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದೆ. ನೀವು ಈಗ ನೋಡಿದರೆ ಏನು ಘಟನೆ ಏನಾಗ್ತಾ ಇದೆ, ಯಾವ ರೀತಿಯ ಕೆಲಸಗಳಾಗಿದೆ, ಯಾವ ರೀತಿಯ ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಒಂದು ಬದಿಯಲ್ಲಿ ಇನ್ನೂ ಕೂಡ ಕೊಳಚೆ ತ್ಯಾಜ್ಯಗಳು ಹಾಗೆ ಹರಿತಾ ಇದೆ, ಇನ್ನೊಂದು ಕಡೆ ಒಳಚರಂಡಿ ವ್ಯವಸ್ಥೆ ಬಹುಶಃ ಒಳಚರಂಡಿಯ ಸಮಸ್ಯೆಗಳು ಏನು ಅಂತ ಕೇಳಿದರೆ ಅಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಏರು ತಗ್ಗು ಪ್ರದೇಶಗಳಲ್ಲಿ ಯಾವ ರೀತಿಯ ಸಮತೋಲನವನ್ನು ವಾಟರ್ ಲೆವೆಲನ್ನು ನೋಡಿಕೊಂಡು ಅವರು ಚರಂಡಿ ಮಾಡಬೇಕು ಅದು ಮಾಡ್ತಾ ಇಲ್ಲ. ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲಿಗೆ ನಾನು ಅಧ್ಯಕ್ಷರಾದ ರಾಮಕೃಷ್ಣ ಹೇಳೆಯವರ ಜೊತೆ ಕೇಳ್ತೇವೆ. ಈ ಸಮಸ್ಯೆಗಳ ಬಗ್ಗೆ ತಮಗೆ ಈ ಪ್ರಜಾ ಜಾಗೃತಿ ಸಮಿತಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಮೊದಲು ಈಗ ಕಾಮಗಾರಿ ಆರಂಭ ಆಗಿ ಅನುಮೋದನೆ ಆಗಿ 1.5-2 ವರ್ಷಗಳು ಆಯಿತು, ಯಾಕೆ ನಿಮಗೆ ಮೊದಲದು ಗೊತ್ತಾಗಿಲ್ಲ ಅಂತ ನೋಡಿ. ಇದರಲ್ಲಿ ಕಳೆದ 1 ವರ್ಷಗಳಿಂದ ಕಾಮಗಾರಿ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ನಡೀತಾ ಇದೆ. ನಾವು ಇಷ್ಟು 1 ವರ್ಷಗಳ ಕಾಲ ನಾವು ಸುಮ್ಮನಿದ್ದದ್ದು ನಮ್ಮ ಮುಗ್ಧತೆಯ ಬಗ್ಗೆ ನಮಗೀಗ ನಾಚಿಕೆ ಅನ್ನಿಸ್ತಾ ಇದೆ, ಅಥವಾ ನಮ್ಮ ಮುಗ್ಧತೆಯನ್ನೇ ಮೂರ್ಖರು ಅನ್ನುವ ರೀತಿಯಲ್ಲಿ ಆಡಳಿತ ಮತ್ತು ಮಂಡಳಿ ಇವುಗಳು ಮಾಡ್ತಾ ಇರುವ ಬಗ್ಗೆ ಆಕ್ರೋಶ ಕೂಡ ಇದೆ. ನಮ್ಮದಿಗೆ ಒಂದು ಸುಂದರವಾದ ಸ್ವಪ್ನಗಳನ್ನು ನಮ್ಮ ಜನರಲ್ಲಿ ಮೂಡಿಸಿ 30 ಲಕ್ಷ ಜನಸಂಖ್ಯೆ ಇರುವಂಥ ಒಂದು ಪುರಸಭಾ ವ್ಯಾಪ್ತಿಯಲ್ಲಿ ನನಗೆ ತಿಳಿದ ಹಾಗೆ ಒಬ್ಬನೇ ಒಬ್ಬ ವ್ಯಕ್ತಿಗೂ ಇದರ ಯಾವ ಮಾಹಿತಿಗಳು ಸ್ಥೂಲವಾಗಿ ಕೂಡ ಗೊತ್ತಿಲ್ಲ, ಸೂಕ್ಷ್ಮವಾಗಿ ಅನ್ನುವ ಪ್ರಶ್ನೆ ಅಲ್ಲ. ನಾವು 1 ವರ್ಷದಿಂದ ಸುಂದರ ಸ್ವಪ್ನಗಳು ಅಂದರೆ ಕುಂದಾಪುರ ನಗರಾದ್ಯಂತ ಈ ಒಳಚರಂಡಿಗಳು ನರನಾಡಿಗಳ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಬಿಲ್ಡಪ್ ಆಗಿ ಇದರ ಮೂಲಕ ನಮ್ಮ ಎಲ್ಲ ತ್ಯಾಜ್ಯಗಳು ಹೋಗಿ ಅವುಗಳು ರೀಸೈಕಲ್ ಆಗಿ ಅದು ಕೃಷಿಯೋಗ್ಯ ಬಳಕೆ ಆಗುತ್ತೆ ಅನ್ನುವಂಥ ಕನಸುಗಳನ್ನು ಕಾಣ್ತಾ ಇದ್ದೀವಲ್ಲ, ನಮ್ಮ ಮುಗ್ಧತೆ ಬಗ್ಗೆ ನಮಗೆ ಭಾಳ ವಿ ಫೀಲ್ ಬ್ಯಾಡ್. ಮತ್ತು ನಮ್ಮ ಮುಗ್ಧತೆಯನ್ನು ಅವ್ರು ಉಪಯೋಗಿಸ್ಕೊಂಡಲ್ಲ, ಏನು ಮಾಹಿತಿ ಕೊಡದೆ. ನೋಡಿ, ಈಗ ಈ ಕಾಮಗಾರಿಗಳು ಹೊರಟ ನಂತರ ಅಲ್ಲಲ್ಲಿ ಎಂಥ ಅಂತಂಥ ಸುಂದರವಾದ ಕಾಂಕ್ರೀಟ್ ರಸ್ತೆಗಳನ್ನು ಮಧ್ಯದಲ್ಲಿ ಬೇಕಾಬಿಟ್ಟಿಯಾಗಿ ಬಗೆಯೋದು, ಬೇಕಾಬಿಟ್ಟಿಯಾಗಿ ಮುಚ್ಚೋದು, ಅವುಗಳ ರಾಡ್ಗಳು ಎಲ್ಲ ಮೇಲೆ ಎದ್ದುಕೊಂಡು ಅಪಘಾತಗಳಿಗೆ ಕಾರಣ ಆಗೋದು, ಅಸಮರ್ಪಕವಾಗಿ ಮ್ಯಾನುವಲ್ಗಳನ್ನು ಅಳವಡಿಸುವುದು, ದಿನನಿತ್ಯ ಜನ ಬದುಕಿಗೆ ಮನೆಯಿಂದ ಹೊರಗೆ ಬಂದು ಅವರು ಪೇಟೆಗೆ ಹೋಗಬೇಕಂತೇಳಿ ಹೇಳಿದರೆ ಅವರು ಅಧ್ವಾನ ಪಡುವಂಥ ಕಷ್ಟಗಳು ಇಡೀ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಕಂಡು ಆ ನೋವುಗಳು ಮೊದಲು ಮೆಲುದನಿಯೆಲ್ಲ ಇತ್ತು. ಯಾವಾಗ ತೊಂದರೆ ಜಾಸ್ತಿ ಆಗ್ತಾ ದಿನೇ ದಿನೇ ಯಾಕಂದರೆ ಇವರು ಇಲ್ಲಿನ ಜನರನ್ನು ಜನ ಅಂತ ನಾಗರಿಕರು ಅಂತ ಭಾವಿಸಿದ ಹಾಗೇನೇ ಇಲ್ಲ. ಒಂದು ನಿಮಿಷ ಹೇಳಿದ್ರೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಾವು ಯಾರು ಮಾತಾಡ್ತಿದ್ರಿ, ಇಲ್ಲಿಂದ ಮಾತಾಡ್ತೀರಿ ಸರ್? ಹೇಳಿ ಸರ್ ಹಲೋ ಹಲೋ ಹೇಳಿ ಕೇಳ್ತಾ ಇದೆ ಸರ್. ನಾವೀಗ ಒಳಚರಂಡಿ ಕುಂದಾಪುರದ ಒಳಚರಂಡಿಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮಸ್ತೆ ಹೇರದ ಅವರಿಗೆ ನಮಸ್ತೆ, ಮತ್ತೆ ಕಿಶೋರ್ ಅವರಿಗೂ ನಮಸ್ತೆ. ನಮಸ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ದುಡ್ಡು ಕೊಟ್ಟು ರಸ್ತೆಯನ್ನ
ಹಾಳು ಮಾಡುದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಕುಂದಾಪುರಕ್ಕೆ ಬಂದು ತಿಳ್ಕೊಳ್ಬಹುದು. ಹೌದೌದು, ಬಹುಶಃ ಕುಂದಾಪುರದ ಒಂದು ನಗರ ಎಲ್ಲಾ ಭಾಗಗಳಿಗೆ ಒಂದು ಇದು ಕಾಂಕ್ರೀಟೀಕರಣ ಆಗುವಾಗ ಆಗಿ ಜನರು ಒಂದು ನೆಮ್ಮದಿಯಲ್ಲಿ ಇರುವ ಹೊತ್ತಿನಲ್ಲಿ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಹಾಗಾದ್ರೆ ಇವರಿಗೆ ಇದ್ರದ್ದು ಪೂರ್ವ ಇದ್ರದ್ದು ಮಾಹಿತಿ ಇಲ್ವಾ? ಹಾಗಾದ್ರೆ ನಾನು ಕೂಡ ಹಾಗೆ ಮತ್ತೆ ತುಂಬಾ ಜನ ಇಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಇದಕ್ಕೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಹೇಳಿ ನಾವು ಅನ್ಕೊಳ್ತಾ ಇತ್ತು. ಹಾಗಾದ್ರೆ ಈ ಜನಪ್ರತಿನಿಧಿಗಳು ಆವಾಗ ಏನ್ ಮಾಡ್ತಾ ಇದ್ರು? ಬಹುಶಃ ಈ ಒಂದು ಯೋಜನೆ ಮುಂಚೆನೆ ಜಾರಿಯಾಗಿತ್ತು, ಈಗ ಹಿಂದೆ ಈ ಒಂದು 2013, 2014, 2015 ಕೂಡ ಕಾಂಕ್ರೀಟೀಕರಣ ರಸ್ತೆಗಳಾಗಿದೆ. ಈ ಟೈಮ್ ಇವರಿಗೆ ಆ ರಸ್ತೆ ಕೂಡ ಆಗೋತಿಗೆ ಇವರಿಗೆ ಅದನ್ನ ನಿಲ್ಸ್ಲಿಕ್ಕೆ ಆಗ್ಲಿಲ್ವಾ? ಇದನ್ನೆಲ್ಲ ಯಾವ ರೀತಿ ಇವ್ರು ಮಂಜೂರಾತಿ ಮಾಡಿದ್ರು? ಈಗ ಮೊನ್ನೆ 6 ತಿಂಗಳ ಕೆಳಗೆ ವಿಠಲ್ ವಾಡಿ ಅಂತ ಹೇಳಿದ ಪ್ಲೇಸ್ ಅಲ್ಲಿ ಅಲ್ಲಿ ಕೂಡ ಇದನ್ನ ಇಂಟರ್ಲಾಕ್ ಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಅಲ್ಲೆಲ್ಲ ಬಿಲ್ ಎಲ್ಲ ಹೇಗೆ ಪಾಸ್ ಮಾಡಿದ್ರು ಇವರು? ಇವರಿಗೆ ಆಲ್ರೆಡಿ ಇಲ್ಲಿ ಆಗ್ತಾ ಇರುವ ಸೃಷ್ಟಿಸ್ಕೊಂಡು ಕೂಡ ಹೊಸ ಹೊಸ ಇದನ್ನ ಯೋಜನೆಗಳನ್ನೆಲ್ಲ ಹಾಕೊಂಡು ಬಿಲ್ ಪಾಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಯಾರು ಕೇಳೋರಿಲ್ವೋ ಕೇಳೋರಿಲ್ವ? ಇದಕ್ಕೆ ನಮ್ಮ ಕಿಶೋರ್ ಅವರು ಉತ್ತರ ಕೊಡ್ತಾರೆ. ತಮ್ಮ ಎಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ಏನು ಜನಪ್ರತಿನಿಧಿಗಳು ಇದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ. ಅಲ್ಲ, ಈಗ ಈಗ ಹೇರ್ಲೆ ಅವ್ರು ಹೇಳಿದ ಹಾಗೆ ನಾವು ನಮ್ಮ ಮುಗ್ಧತೆಯ ದುರ್ಬಳಕೆ ಆಗಿದೆ ಅಂತ, ಮುಗ್ಧತೆಯ ದುರ್ಬಳಕೆ ಮತ್ತೆ ನಾವು ಇಡ್ಸಿಸ ಕಾದಿದ್ದೆವು ಅಂದ್ರೆ ಇಲ್ಲಿ ಏನು ಅವ್ಯವಹಾರಗಳಾಗ್ತಾ ಇದೆ, ಅವ್ಯವಸ್ಥೆಗಳಾಗ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು, ಪುರಸಭಾ ಸದಸ್ಯರು ಅಥವಾ ಇನ್ನಿತರ ಬೇರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾರೆ, ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸ್ತಾರೆ ಅನ್ನುವಂಥದ್ದು ಒಂದು ವಿಶ್ವಾಸ ಮತ್ತು ಭರವಸೆ ನಮಗಿತ್ತು. ಇದು ದಿನೇ ದಿನೇ ಅವರ ಒಂದು ಉದ್ದಟತನ, ರಸ್ತೆ ಮಾಡುವಾಗ ಅವರ ಉದ್ದಟತನಗಳು, ಬೇಕಾಬಿಟ್ಟಿ ರಸ್ತೆಯನ್ನು ಕೊಯ್ದು ಹಾಕುವಂಥದ್ದು ಮತ್ತು ಜನರಿಗೆ ಅನಾನುಕೂಲ ಮಾಡುವಂಥದ್ದು ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ತೊಂದರೆ ಆಗ್ತದೆ ಗೊತ್ತಿದ್ರು ಕೂಡ ಅದರಿಗೆ ಸಹಕಾರ ಕೊಡದೇ ಇರುವಂಥದ್ದು ಇವೆಲ್ಲವನ್ನು ನೋಡಿ ಕಡೆಗೆ ನಾವು ಒಂದು ತೀರ್ಮಾನಕ್ಕೆ ಬಂತು. ಇದು ಇನ್ನು ಜನಪ್ರತಿನಿಧಿಗಳ ಕೈಯಲ್ಲಿ ಮೋಸ್ಟ್ಲಿ ಇಲ್ಲ, ಹಾಗಾಗಿ ನಾವು ಸಾರ್ವಜನಿಕರನ್ನು ಕೂರಿಸ್ಕೊಂಡು ಏನು ಮಾಡ್ಬೋದು, ಯಾರಿಗೆ ಎಷ್ಟು ಮಾಹಿತಿ ಇದೆ ಅಂತೇಳಿ ಹೇಳುವ ಕಾರಣಕ್ಕೆ ನಾವು ಒಂದು ಸಭೆಯನ್ನು ಕರಿಬೇಕಾಯ್ತು. ಅನಿವಾರ್ಯವಾಗಿ ಕರೆದ ನಂತರ ನಮಗೆ ಬಹಳಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬಂದದ್ದು. ಅಲ್ಲಿಯವರೆಗೆ ನಮಗೆ ಮಾಹಿತಿಗಳೇ ಇರಲಿಲ್ಲ, ಇದು ಎಷ್ಟು ಇದರ ಪ್ರಾಜೆಕ್ಟು, ಎಲ್ಲೆಲ್ಲಿ ಕೆಲಸ ಆಗ್ತಾ ಇದೆ, ಯಾವ್ಯಾವ ವ್ಯವಸ್ಥೆಗಳಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋಂಥ ಮಾಹಿತಿ ಇರಲಿಲ್ಲ. ನಾವು ಸಭೆಗಳನ್ನು ಕರೆದಾಗ ನಾವು ಒಂದಷ್ಟು ಮಾಹಿತಿಯನ್ನು ಪಡೀತು ಮತ್ತು ಜನರಿಗೆ ಹೇಳಿದಾಗ ಎಲ್ರಿಗೂ ದಿಗ್ಭ್ರಮೆ ಆಯಿತು. ಅದರ ನಂತರ ಇದಕ್ಕೆ ಸ್ವಲ್ಪ ವೇಗ ಸಿಕ್ಕಿದೆ. ಇದು ಎಲ್ಲಿವರೆಗೆ ಆಶ್ಚರ್ಯ ಅಂತೇಳಿ ಹೇಳಿದರೆ, ನಮ್ಮ ಸಭೆ ಆದ ಮಾರನೇ ದಿವಸದಿಂದ ಎಲ್ಲೆಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲೆಲ್ಲ ಸ್ವಲ್ಪ ಚುರುಕು ಮುಟ್ಟಿದೆ. ಕಾಮಗಾರಿ ಕ್ಲೀನಿಂಗ್ ಗುತ್ತಿಗೆದಾರರಿಗೆ ಸ್ವಲ್ಪ ಚುರುಕು ಮುಟ್ಟಿದೆ. ನಾವು ನೋಡಿದ್ರಿ ಮಿಷನ್ ಸ್ಕೂಲ್ ರಸ್ತೆ ಅಂದರೆ ಗೀತಾಂಜಲಿ ಟಾಕೀಸ್ ಪಕ್ಕದ ರಸ್ತೆ, ನಮ್ಮ ಸಭೆ ಆದ ಮಾರನೇ ದಿವಸ ಆದಂಥ ರಸ್ತೆ ಬಹಳ ನೀಟಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ. ಅಂದರೆ ನಾವು ಜನರು ಹೇಳಬೇಕು ಅನ್ನುವಂಥದ್ದು ಇದೆ. ಜನರು ಹೇಳದೇ ಇದ್ದರೆ ಇದು ಆಗುವುದಿಲ್ಲ. ಇದು ಜನರಿಗೆ, ಕುಂದಾಪುರದ ಜನತೆಗೆ ಒಂದು ಸಂದೇಶ ಕೂಡ ಸಿಕ್ಕಿದೆ ಇವತ್ತು ನಮ್ಮ ಈ ಪ್ರತಿಭಟನೆ ಅಂದರೆ ಒಂದು ಸಭೆಯಿಂದಾಗಿ. ಅಲ್ಲ, ಆದರೆ ಈಗ ಒಂದು ಪ್ರಶ್ನೆ ಏನಿರೋದು ಅಂತ ಕೇಳಿದರೆ, ಇದು ಒಂದು ನಿಮಿಷ, ಒಂದು ಕರೆ ಇದೆ. ಹಲೋ, ತಾವು ಯಾರು ಮಾತಾಡಿದ್ರಿ, ಎಲ್ಲಿ ಮಾತಾಡ್ತಿದ್ದೀರಿ ಸರ್? ಹಾಂ ಹೇಳಿ ಸರ್, ನಿಮ್ಮ ಪ್ರಶ್ನೆ ಯಾರಿಗೆ, ಹೇಳೆಯವರಿಗೆ ಅಥವಾ ಕಿಶೋರ್ ಅವರಿಗೆ? ಹಾಂ ಓಕೆ ಹೇಳಿ ಸರ್. ನೀವು ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸ್ವಲ್ಪ ಕಮ್ಮಿ ಮಾಡಿ, ಮತ್ತೆ ಇಲ್ಲ ಅಂದ್ರೆ ನೀವು ಅಲ್ಲಿ ನಮಗೆ ಡಿಸ್ಟರ್ಬೆನ್ಸ್, ನಿಮಗೂ ಆಗುತ್ತೆ ನಮಗೂ ಆಗುತ್ತೆ ಸರ್. ದಯವಿಟ್ಟು ವಾಲ್ಯೂಮ್ ಅನ್ನು ಕಮ್ಮಿ ಮಾಡಿ. ಕಿಶೋರ್ ಅವರೇ, ಅವ್ರು ಕೇಳ್ತಾ ಈಗ ಈ ಪ್ರಾಜೆಕ್ಟ್ನಲ್ಲಿ ಒಂದು ಗ್ರೇ ವಾಟರ್ ಮತ್ತು ಬ್ಲ್ಯಾಕ್ ವಾಟರ್ ಅಂತೇಳಿ ಒಂದು ಎರಡು ವಿಂಗಡನೆಯನ್ನು ಮಾಡಿದ್ದಾರೆ. ಗ್ರೇ ವಾಟರ್ ಅಂತೇಳಿ ಹೇಳಿದರೆ ಬೇರೆ, ಈ ನಮ್ಮ ಪಾತ್ರೆ ತೊಳೆದಂಥ ನೀರು, ವಸ್ತ್ರ ಒಗೆದಂಥ ನೀರು, ಅಥವಾ ನಾವು ಸ್ನಾನ ಮಾಡಿದ ನೀರು, ಕಾರ್ ತೊಳೆದಂಥ, ಇದೆಲ್ಲ ಗ್ರೇ ವಾಟರ್ನಲ್ಲಿ ಹೋಗ್ತೀವಿ. ಇನ್ನು ಬ್ಲ್ಯಾಕ್ ವಾಟರ್ ಅಂತೇಳಿ ಹೇಳಿದರೆ ಅದು ಟಾಯ್ಲೆಟ್ ಫಿಟ್ಟಿಗೆ ಕನೆಕ್ಷನ್ ಕೊಡುವಂಥದ್ದು. ಇನ್ನೂ ನಮಗೆ ಸ್ಪಷ್ಟತೆ ಇಲ್ಲ ಈ ವಿಚಾರದಲ್ಲಿ. ಹೇರ್ಲೆಯವರೆ, ಸ್ಪಷ್ಟತೆ ಇನ್ನೂ ಇಲ್ಲ. ಇದು ಗ್ರೇ ವಾಟರ್ ಮತ್ತು ಬ್ಲ್ಯಾಕ್ ವಾಟರ್ ಜೊತೆಯಾಗಿ ಹೋಗ್ತದೆ ಅಥವಾ ಈಗ ಸದ್ಯಕ್ಕೆ ಗ್ರೇ ವಾಟರ್ ಮಾತ್ರ ಕೊಡ್ತಾರೆ ಅನ್ನುವಂಥ ಸ್ಪಷ್ಟತೆ ನಮಗಿಲ್ಲ. ನಮಗೆ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಇದು ಟಾಯ್ಲೆಟ್ ಫಿಟ್ಟಿಗೆ ಕನೆಕ್ಷನ್ ಕೊಡುವುದಿಲ್ಲ. ಕೇವಲ ಈ ನಾ ಹೇಳಿದಂತೆ ಬಾತ್ರೂಮ್ ನೀರು ಮತ್ತೆ ಆ ನೀರುಗಳಿಗೆ ಮಾತ್ರ ಅವಕಾಶ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಹತ್ರ ಮಾತಾಡುವಾಗ ಅದು ಬ್ಲ್ಯಾಕ್ ವಾಟರ್ ಕೂಡ ಕನೆಕ್ಷನ್ ಕೊಡ್ತೇವೆ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ರು. ಆದ್ರೆ ನಾವು ಏನು ಒಂದಷ್ಟು ಮಾಹಿತಿ ಹಕ್ಕಿನ ಪ್ರಕಾರ ಕೆಲವು ದಾಖಲೆಗಳನ್ನು ತೆಗೆದಿದ್ದೇವೆ, ಅದರಲ್ಲಿ ಆ ವಿಚಾರಗಳು ಉಲ್ಲೇಖ ಆಗಲಿಲ್ಲ.
ಅದರ ಅರ್ಥ ನಾವು ಹೇಳಿದ್ದು ಸತ್ಯ ಅಂತಲ್ಲ, ನಮಗೆ ಲಭ್ಯ ಇದ್ದ ಮಾಹಿತಿ ಪ್ರಕಾರ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್, ತಮ್ಮ ಎಲ್ಲ ಮಾಹಿತಿ ಮತ್ತು ಅಭಿಪ್ರಾಯಗಳನ್ನ ಹೇಳಿದ್ದಕ್ಕಾಗಿ ಧನ್ಯವಾದಗಳು. ಅಲ್ಲ, ಈಗ ನನಗೆ ನಾವು ಏನು ಪ್ರಶ್ನೆ ಮಾಡ್ತಿದ್ದೆ ಕೇಳಿದರೆ, ಈಗ ಒಂದು ಒಂದು ಸ್ಪಷ್ಟ ಆಗಬೇಕು, ಪುರಸಭೆ ಹಿಂದಿನ ಆಡಳಿತ ಸಮಿತಿ ಇರ್ಬೋದು, ಈಗಿನ ಆಡಳಿತ ಸಮಿತಿ ಇರ್ಬೋದು, ಪುರಸಭೆ ನಮ್ಮ ಜನಸಾಮಾನ್ಯರಿಗೆ ಅದು ಪುರಸಭೆ. ಆದರೆ ಈ ಹಿಂದೆ ಒಳಚರಂಡಿ ಕಾಮಗಾರಿಗೆ ಮಂಜೂರು ಆಗಬೇಕು ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡೋದು, ಮತ್ತೆ ಪುನಃ ಕೊಯ್ಯೋದು, ಇದು ಏನು ಸೂಚಿಸ್ತದೆ ಅಂತ. ಈಗ ಒಂದು ಕಡೆ ಏನು ಆಗ್ತಾ ಇರೋ ಕಾಮಗಾರಿ ಕಳಪೆ ಅಥವಾ ಅವೈಜ್ಞಾನಿಕ ಅನ್ನುವಂಥದ್ದು ಒಂದು ಕಡೆ, ಆದರೆ ಈಗ ಈ ಹಿಂದೆ ಎಷ್ಟೋ ಕೋಟಿಗಟ್ಟಲೆ ಹಣವನ್ನು ಸುರಿದು ಕಾಂಕ್ರೀಟ್ ಹಾಕಿ ಮತ್ತೆ ಪುನಃ ಅದಕ್ಕಿಂತ ಈಗ ಕಾಮ ಇದು ನಿಮ್ಮ ಒಳಚರಂಡಿ ಯೋಜನೆ ಆದ ಮೇಲೆ ಕಾಂಕ್ರೀಟೀಕರಣ ಮಾಡ್ಬೋದಿತ್ತಲ್ಲ ಅಂತ. ಅದಕ್ಕೆ ಜಯಶಂಕರ್ ಒಂದು ಮಾತು, ಸ್ಟೀವನ್ ರವರು ಹೇಳಿದ ಮಾತನ್ನು ನಾನು ಉಲ್ಲೇಖಿಸಿ ಹೇಳ್ತೇನೆ. ಅವರೀಗ ಗ್ರೇ ವಾಟರ್ ಹೋಗ್ತದ, ಬ್ಲ್ಯಾಕ್ ವಾಟರ್ ಹೋಗ್ತದ ಅನ್ನುವಂಥ, ನಾನು ಅಲ್ಲಿಯೇ ಹೇಳೋದು ಮುಗ್ಧತೆ. ಈಗ ನಡೀತಾ ಇರುವಂಥ ಪ್ರಕ್ರಿಯೆ ಮತ್ತು ಇದಕ್ಕೆ ಇನ್ನೂ ಬೇಕಾಗಿರುವಂಥ ಹಣದ ಪ್ರಮಾಣ, ತೆಗೆದುಕೊಳ್ಬೇಕಾದಂಥ ಅವಧಿ ಎಣಿಸಿದರೆ ಅದು ಅವ್ರ ಕನಸಿನ ಮಾತಾಗತ್ತೆ. ಈ 42 ಕೋಟಿ ರೂಪಾಯಿ ಯೋಜನೆ ಏನಿದೆ, ಇದು ಬರೀ ಅಂಡರ್ಗ್ರೌಂಡ್ ಪೈಪ್ ಅಳವಡಿಸ್ಲಿಕ್ಕೆ, ಮ್ಯಾನ್ ಹೋಲ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಸೆಪ್ಟಿಕ್ ಟ್ಯಾಂಕು ಮತ್ತು ಬೇರೆ ಇವುಗಳಕ್ಕೆ ಬಿಟ್ಟರೆ, ಇದು ಬೇರೆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಸಿಗಾಗಲಿ, ಜಾಗ ಸ್ವಾಧೀನತೆಗಾಗಲಿ, ಪರಿಹಾರಕ್ಕಾಗಿ ಅಲ್ಲ. ಈ 42 ಕೋಟಿ ರೂಪಾಯಿ ವಿನಿಯೋಗ ಅವ್ರ ಕೆಲಸ ಈ ಮಾರ್ಚ್ ಒಳಗೆ ಮುಗಿಸ್ಬೇಕು ಅಂತಿದೆ, ಮುಗಿಸಿ ಹೋಗ್ತಾರೆ. ಇಲ್ಲಿಗೆ ಇದು ಇಡೀ ಯೋಜನೆಯ ಕಾರ್ಯೋದ್ದೇಶ ಸಾಧನೆ ಆಗಬೇಕಾದ್ರೆ ಹೆಚ್ಚಿನ ಪಕ್ಷ ಇಷ್ಟೇ ಪ್ರಮಾಣದ ಹಣ ಬೇಕಾಗತ್ತೆ. ನಾವು ಈವಾಗಲೇ ಆ ವಾಟರ್ ಹೋಗ್ತದೋ ಈ ವಾಟರ್ ಹೋಗುತ್ತದೋ ಅನ್ನೋದಕ್ಕಿಂತ ವಾಟರೇ ಇದರಲ್ಲಿ ಹೋಗ್ತದೋ ಇಲ್ಲೋ ಅನ್ನುವಂಥ ಪ್ರಶ್ನೆ ಇದಿದೆ. ಯಾಕಂದರೆ ಉದಾಹರಣೆಗೆ ಈಗ ಇನ್ನೂ ಭೂಸ್ವಾಧೀನ ಪ್ರಕ್ರಿಯೆ 9 ಎಕರೆಯಷ್ಟು ಜಾಗ ಭೂಸ್ವಾಧೀನ ಆಗಬೇಕಾಗಿದೆ. ಒಂದು ನಿಮಿಷ, ಭೂಸ್ವಾಧೀನ ಪ್ರಕ್ರಿಯೆಗೆ ಮೊದಲು ಒಂದು ನಿಮಿಷ ವೀಕ್ಷಕರ, ಒಂದು ಕರೆ ಇದೆ. ಹಲೋ, ಹಲೋ, ಹಾಂ, ತಾವು ಎಲ್ಲಿಂದ ಮಾತಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ನಾವು ಇಲ್ಲಿ ಕೋಡಿಯಿಂದ ಮಾತಾಡೋದು ಸರ್. ಹಾಂ ಹೇಳಿ ಮೇಡಮ್, ಹೇಳಿ. ತಮ್ಮ ಹೆಸರು, ತಮ್ಮ ಹೆಸರು ಏನು? ನಮಗೆ ಅಂದ್ರೆ ಇಲ್ಲಿ ರೋಡ್ ಆಗಿದೆ ಸರ್. ಹಾಂ, ಕಟ್ಟೆ ರೋಡ್ ಅಕ್ಕೆ ಎಲ್ಲಿ ಹಾಕಿದ್ದಾರೆ. ಓಕೆ, ಇಲ್ಲಿ ನಡಿಲಿಕ್ಕೆ ಆಗುದಿಲ್ಲ. ಅಲ್ಲಿ ಶಾಲೆಗೆ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಶಾಲೆ ಹೋಗುವ ದಾರಿ ಅದು, ಹೋಗುವ ಆ ಜಲ್ಲಿ ಮೇಲೆ ಹಾಕಿ ಒಂದು ಸಾಧಾರಣ ಒಂದು 7-8 ತಿಂಗಳಾಯ್ತು. ರೋಡ್ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಆಗ್ಲೇ ಇಲ್ಲ. ಜಲ್ಲಿಯಲ್ಲಿ ನಡಿಲಿಕ್ಕೆ ಆಗುದಿಲ್ಲ. ಸಣ್ಣ ಸಣ್ಣ ಮಕ್ಕಳು ಶಾಲೆ ಹೋಗುವಾಗ ಜಾರುತ್ತದೆ ಕಾಲು, ಎಷ್ಟು ಮಕ್ಕಳಿಗೆ ಕಾಲೆಲ್ಲ ನೋವು. ಅದನ್ನ ಜಲ್ಲಿ ಹಾಕದಿದ್ರು ಹೊಯ್ಗೆ ಇದ್ರು ಅಡ್ಡಿಲ್ಲ. ಆಯ್ತು, ಆ ಜಲ್ಲಿ ಇದೆ, ಆ ಮಳೆ ಎಲ್ಲ ಬರುವಾಗ ಭಾರಿ ತೊಂದರೆ ಆಗ್ತದೆ. ಇದೀಗ ನಾವೀಗ ಇವತ್ತಿನ ಏನು ಚರ್ಚೆ ಇದೆ, ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿಯ ಸಮಸ್ಯೆಗಳ ಬಗ್ಗೆ, ಪರವಾಗಿಲ್ಲ ಮೇಡಮ್, ನೀವು ಇದು ಈ ವಿಚಾರವನ್ನು ಹೇಳಿದ್ರಿ, ನಾವು ಇದನ್ನು ಗಮನಕ್ಕೆ ತಗೊಳ್ತಾ ಇದ್ದೇವೆ. ಬಹುಶಃ ನಾವು ಇದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ಸಮಯದ ಅಭಾವ ಇದೆ. ಖಂಡಿತವಾಗಿ ಇದನ್ನು ಸಂಬಂಧಪಟ್ಟ ನಮ್ಮ ಇಲ್ಲಿಯ ಪ್ರಜಾ ಜಾಗೃತಿ ಸಮಿತಿಯವರು ಇದ್ದಾರೆ, ಅವರು ಇದನ್ನು ಗಮನಕ್ಕೆ ತಗೊಳ್ತಾರೆ. ನಿಮ್ಮ ಅಲ್ಲಿಯ ಬಹುಶಃ ಸಮಸ್ಯೆಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಕೂಡ ಅವರು ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ತಮ್ಮ ಎಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಓಕೆ ಓಕೆ, ಥ್ಯಾಂಕ್ ಯು. ನೋಡಿ, ನಮ್ಮ ಪ್ರಜಾ ಜಾಗೃತಿ ಸಮಿತಿಯ ಉದ್ದೇಶ ಬರೀ ಒಳಚರಂಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ನಾವು ಬೇರೆ ಇಂಥ ನಾಗರಿಕರಿಗೆ ಸಂಬಂಧಪಟ್ಟ ಕೈಗೊತ್ಕೊಳ್ಬೇಕೆಂಬ ಉದ್ದೇಶ ಇದೆ. ಆದರೆ ಇದಕ್ಕೆ ಪ್ರಯಾರಿಟಿ ಈಗ ಅತ್ಯಂತ ಪ್ರಶಸ್ತಿ ಕೊಡಬೇಕು, ಅದರ ಬಗ್ಗೆ ನಾವು ತೀವ್ರವಾಗಿ ತೊಡಕೊಳ್ಳಬೇಕು, ಅದನ್ನು ತುರ್ತಾಗಿ ಆಗಬೇಕಾದಂಥದ್ದು. ಆವಾಗ ಭೂಸ್ವಾಧೀನ 9 ಎಕರೆ ಭೂಸ್ವಾಧೀನ ಆಗಬೇಕು. ಒಂದು ಮಾಹಿತಿಯ ಪ್ರಕಾರ ನಮ್ಮ ಹತ್ರ ಎಷ್ಟು ನಾಚಿಕೆ ಆಗತ್ತಂದರೆ, ನಮ್ಮ ಹತ್ರ ಬಿಡಿ ಯಾರ ಹತ್ರ ಕೇಳಿದರೂ ಕೂಡ, ಬಹುತೇಕ ಪುರಸಭಾ ಸದಸ್ಯರ ಹತ್ರ ಕೂಡ ಯಾವ ಮತ್ತೆ ಎಲ್ಲರೂ ಬಹುತೇಕ ಅಂತಲೇ ಮಾತಾಡಬೇಕಾಗತ್ತೆ. ಈಗ ಒಂದು ರಿಲಯಬಲ್ ಸೋರ್ಸ್ ಪ್ರಕಾರ 4 ಎಕರೆಯಷ್ಟು ಭೂಸ್ವಾಧೀನ ಆಗಿದೆ ಅಂತ ನಮಗೆ ತಿಳಿದಾಗೆ, ಭೂಸ್ವಾಧೀನ ಆದಂಥ ಅವುಗಳಿಗೂ ಕೂಡ ಇನ್ನೂ ಪರಿಹಾರ ಧನವನ್ನು ಇನ್ನೂ ಕೊಟ್ಟಾಗಿಲ್ಲ, ಇಟ್ ಹಸ್ ನಾಟ್ ಬಿನ್ ಪೇಯ್ಡ್. ಈಗ ಅನದರ್ 5 ಏಕರ್ಸ್ ಆಫ್ ಲ್ಯಾಂಡ್ ಈಸ್ ಟು ಬಿ ಅಕ್ವೈರ್ಡ್, ಅದರ ಪ್ರೋಸೆಸ್ಸೇ ಸ್ಟಾರ್ಟ್ ಆಗಲಿಲ್ಲ. ಅದು CCA ನೋಟಿಫಿಕೇಶನ್ ಆಗಬೇಕು, ಅಬ್ಜೆಕ್ಷನ್ ಕ್ವಾಲಿಫೈ ಮಾಡಬೇಕು, ಅವ್ರದ್ದು ತಕರಾರುಗಳೇನಾದರೂ ಇದ್ದರೆ ಅದು AC ಕೋರ್ಟ್ನಲ್ಲೋ ಅಥವಾ ಬೇರೆ ನ್ಯಾಯಾಲಯಗಳಲ್ಲೋ ಸೆಟಲ್ಮೆಂಟ್ ಆಗಬೇಕು. ನಮ್ಮ ಕಾನೂನಿನ ವ್ಯವಸ್ಥೆ ಗೊತ್ತಿದೆ, ಇಟ್ ಟೇಕ್ಸ್ 7 ಇಯರ್ಸ್. ಎಷ್ಟು ಬೇಗ ಅಂತೇಳಿ ಹೇಳಿದ್ರು ಕೂಡ 2-3 ವರ್ಷದ ಕಮ್ಮಿ ಅದು ಇತ್ಯರ್ಥ ಆಗೋದಿಲ್ಲ. ಇದು ಒಂದು ಸಮಸ್ಯೆ. ಮತ್ತು ಟ್ರೀಟ್ಮೆಂಟ್ ಪ್ಲ್ಯಾಂಟ್, ಏನು ರೀಸೈಕ್ಲಿಂಗ್ ಪ್ಲ್ಯಾಂಟ್ ಇದೆ, ಅದಕ್ಕೆ ಎಲ್ಲಿಂದ ಹಣ ಅಂತ ಇಲ್ಲ. ಈ 42 ಕೋಟಿ ರೂಪಾಯಿ ಒಳಗೆ ಅದು ಬರಲಿಲ್ಲ. ಸೊ ನಾವು ಇನ್ನೂ ಒಂದು ಸುಮಾರು 10 ಕೋಟಿ ರೂಪಾಯಿಯಷ್ಟು ಅದಕ್ಕೆ ಮಾಡಬೇಕಾಗಿದೆ. ಹಾಗೆ ಕೇಂದ್ರ ಸರ್ಕಾರದಿಂದ ಬರುವ ಅನುದಾನದಲ್ಲಿಯೂ ಕೂಡ ನಮಗೆ ಸುಮಾರು 15,000 ಕೋಟಿಯಷ್ಟು ಕೊರತೆ ಕಂಡು ಬರ್ತಾ ಇದೆ. ಸಾಧಾರಣ ಅನದರ್ 40 ಕ್ರೋರ್ಸ್ ಮುನ್ಸಿಪಾಲ್ಟಿ ಹ್ಯಾಸ್ ಟು ಅರೇಂಜ್ ಫಾರ್ ಇಟ್.
ಇದೆಲ್ಲ ನಮಗೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ, ಇವತ್ತಿನ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ, ಇವತ್ತು ನಮ್ಮ ನಿಧಾನಗತಿಯಲ್ಲಿ ನಡೀತಾ ಇರುವಂಥ ಎಲ್ಲ ವ್ಯವಸ್ಥೆಯಲ್ಲಿ ಇದಾಗುತ್ತೆ. ಆದ್ದರಿಂದ ಇದರ ಉದ್ದೇಶ ಸಾಧನೆ ಆಗುವ ಹೊತ್ತಿಗೆ ಎಲ್ಲದೂ ಸರಿಯಾಯಿತು, ನಮಗೆ ಫಂಡ್ಸು ಬಂತು, ಜಾಗ ಸ್ವಾಧೀನ ಆಯಿತು ಅಂತಾಗಿ ನಿರ್ಮಾಣ ಮಾಡುವ ಹೊತ್ತಿಗೆ ಈಗಾಗಲೇ ಹುಗಿದಿಟ್ಟ ಪೈಪ್ಗಳ ಅವಸ್ಥೆ, ಮ್ಯಾನುವಲ್ಗಳ ಅವಸ್ಥೆ ಅದು ದೇವರಿಗೆ ಹೇಳಿದ್ರೆ. ನಾವು ಪೈಪ್ ಲೈನ್ ಅಳವಡಿಕೆಯ ವೈಜ್ಞಾನಿಕತೆಯ ಬಗ್ಗೆ ನಾವು ಚರ್ಚೆ ಮಾಡೋಣ. ವೀಕ್ಷಕರ ಅದಕ್ಕಿಂತ ಮೊದಲು ನಾವು ತಗೊಳ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮ. ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಹೇಗೆ ಇವತ್ತೇನು ಚರ್ಚೆ ಮಾಡ್ತಾ ಇದ್ವಿ, ಕುಂದಾಪುರದ ಒಳಚರಂಡಿ, ಚರಂಡಿ ಒಳಾಂತರ, ಏನು ಒಳಾಂತರ ಅಂದರೆ ಅದರ ಅರ್ಥವೇ ತಮಗೆಲ್ಲ ಗೊತ್ತಾಗಿರ್ಬೋದು. ಏನು ಈ 42 ಕೋಟಿಗಳ ವ್ಯವಹಾರಗಳಲ್ಲಿ ಎಷ್ಟು ಕೋಟಿಗಳು ಎಲ್ಲೂ ಹೋಗ್ತವೆ, ಯಾವ ಚರಂಡಿ ಒಳಗೆ ಹೋಗ್ತದೆ ಅನ್ನುವಂಥದ್ದು ಕೂಡ ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಯು ಜಿ ಡಿ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕತೆಯಿಂದ ಕೂಡಿದೆ, ಜನರಿಗೆ ಮಾಹಿತಿ ನೀಡದೆ ಕಾಮಗಾರಿ ನಡೀತಾ ಇದೆ, 42 ಕೋಟಿ ರೂಪಾಯಿ ಅನುಷ್ಠಾನಗಳಲ್ಲಿ ಕಳಪೆ ಆಗ್ತಾ ಇದೆ. ಇದರ ಬಗ್ಗೆ ಪ್ರಜಾ ಜಾಗೃತಿ ವೇದಿ ಸಮಿತಿಯವರು 10 ದಿನಗಳ ಒಳಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಮತ್ತು ಸಮಿತಿಗೆ ನೀಡದೇ ಇದ್ದಲ್ಲಿ ಉಗ್ರವಾದಂತಹ ಪ್ರತಿಭಟನೆಗಳನ್ನು ಮುನ್ಸಿಪಾಲ್ಟಿ ಎದುರಿಗೆ ನಾವು ಹಮ್ಮಿಕೊಳ್ಳುತ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಕೊಟ್ಟು ಈಗಾಗಲೇ 2 ದಿನಗಳು ಕಳೆದಿವೆ, 8 ದಿವಸಗಳಿದೆ. ಇವತ್ತಿಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 9 ಎಕರೆ ಭೂ ಸ್ವಾಧೀನ ಆಗಬೇಕಿತ್ತು, ಈಗಾಗಲೇ ಆಗಿರೋದು 4 ಎಕರೆ ಮಾತ್ರ. 5 ಎಕರೆ ಭೂ ಸ್ವಾಧೀನತೆ ಇನ್ನೂ ಬಾಕಿ ಇದೆ. ಏನು ವರ್ಷದ ಹಂತಗಳಲ್ಲಿ ಬದಲಾವಣೆ ಆಗ್ತಾ ಬಂದಾಗ ಭೂಮಿಯ ಬೆಲೆಯೂ ಕೂಡ ವ್ಯತ್ಯಾಸಗಳು ಆಗ್ತದೆ. ಇದರ ಮಧ್ಯೆ ನಾವು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಮೊದಲು ಒಂದು ಕರೆ ಇದೆ. ಹಲೋ, ಹಾಂ ಹೇಳಿ ಮೇಡಮ್, ತಾವು ಎಲ್ಲಿಂದ ಮಾತಾಡ್ತಿದ್ರಿ, ಯಾರು ಮಾತಾಡ್ತಾ ಇದ್ರಿ? ಹಾಂ ತಮ್ಮ ಹೆಸರು ಹೇಳಿ ಮೇಡಮ್. ಹಾಂ ಹೇಳಿ. ಒಂದೂವರೆ ವರ್ಷದಲ್ಲಿ ಈಗ ನಿಮ್ಗೆ ಚುನಾವಣೆ ಬರುವಾಗ ಬರ್ತಾರ ಅವರು ನೋಡ್ಲಿಕ್ಕೆ, ಎಲ್ಲೆಲ್ಲಿ ಯಾರ್ಯಾರಿಗೆ ಸೊಳ್ಳೆ ಕಚ್ಚಿದೆ ಅಂತ ಹೇಳಿಕ್ಕೆ? ಅಲ್ಲ ಸರ್, ಒಂದೂವರೆ ವರ್ಷದ ತನಕ ನಾವು ನುಸಿ ಕಚ್ಚಿಕೊಂಡು ಕೂತ್ಕೊಳ್ಳೋದು. ಈಗ ಮಳೆಗಾಲದ್ದು ರೋಡ್ ಅಗತ್ಯ ಇಲ್ಲ, ಮಳೆಗಾಲ 2 ತಿಂಗಳು ವರ್ಷಕ್ಕೊಂದು 2 ಸಲ ಬರುದು. ಓಕೆ, ಇದ್ರ ಬಗ್ಗೆ ಪ್ರಜಾ ಜಾಗೃತಿ ಸಮಿತಿಯವರು ಉತ್ತರ ಕೊಡ್ತಾರೆ ಈಗ. ಕಿಶೋರ್ ಮತ್ತೆ ರಾಮಕೃಷ್ಣ ಹೇಳಿ ಅವರು, ತಮ್ಮ ಎಲ್ಲಾ ಮಾಹಿತಿಗಳಿಗಾಗಿ ಧನ್ಯವಾದಗಳು ಮೇಡಮ್. ಇಲ್ಲ ಸರ್, ನಾವು 2013ರಲ್ಲಿ ಪ್ರಮೋದ್ ಮಧ್ವರಾಜ್ಗೆ ಲೆಟರ್ ಮಾಡಿದ್ದು ಕಾಪಿ ಉಂಟು ನಮ್ಮ ಹತ್ರ. ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಉಡುಪಿ, ಇದೀಗ ಉಡುಪಿಯಿಂದ ಮಾತಾಡ್ತಿದ್ದೀರಾ ತಾವು? ಉಡುಪಿ ಇಂದಿರಾನಗರದ ಮಾತಾಡ್ತಾ ಇದ್ರಾ? ಆಯ್ತು, ತಮ್ಮ ನಂಬರ್ ಒಂದು ಕೊಡಿ, ಮೊಬೈಲ್ ನಂಬರ್ ಒಂದು ಕೊಡಿ, ನಾನು ಅದನ್ನ ನೆಕ್ಸ್ಟ್ ನಾವು ಅದನ್ನ ಮಾತಾಡ್ತೀವಿ. ಹಲೋ, ಹಲೋ ಹೇಳಿ ಮೇಡಮ್. 9743 4949 00 33 33. ಓಕೆ ಮೇಡಮ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಇವರು ಬಹುಶಃ ಯು ಜಿ ಡಿ ಅಂದ ಕೂಡಲೇ ಅವರು ಖಂಡಿತವಾಗಿ ಅವರ ಸಮಸ್ಯೆಗಳನ್ನು ಹೇಳಿಕೊಂಡಿರೋದು, ಬಹುಶಃ ನಾವು ಕೂಡ ಅದನ್ನು ಫೋಕಸ್ ಮಾಡುವಂಥ ಒಂದು ಕೆಲಸಗಳನ್ನು ಮಾಡಬೇಕು. ಪ್ರಜಾ ಜಾಗೃತಿ ಸಮಿತಿ ಬಹುಶಃ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಅಸ್ತಿತ್ವಕ್ಕೆ ಒಂದು ತಗೊಳ್ಬರುವಂಥ ಒಂದು ಆಲೋಚನೆಗಳನ್ನು ಕೂಡ ತಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ 9 ಎಕರೆ ಭೂ ಸ್ವಾಧೀನದಲ್ಲಿ 4 ಎಕರೆ ಮಾತ್ರ ಆಗಿದೆ. ಆ ವಿಷಯದಲ್ಲಿ ಯು ಪಿ ಎ ಗೌರ್ಮೆಂಟ್ ತಮ್ಮ ಕೊನೆಯ ಅವಧಿಯಲ್ಲಿ ಏನು ಮಾಡಿತ್ತು ಅಂತೇಳಿ ಹೇಳಿದರೆ, ಯಾವುದೇ ಭೂ ಸ್ವಾಧೀನವನ್ನು ನಡೆಸುವಾಗ ಅದರ ಪರಿಹಾರ ಧನವನ್ನು 3 ಪಟ್ಟು ಏರಿಸಿದೆ. ಆಯಿತಾ? ಆದ್ದರಿಂದ ಅಲ್ಲಿನೇ ಕೂಡ ಇದರದ್ದು ಕಾಸ್ಟ್ ಆಫ್ ಯಾವುದು ಪರಿಹಾರ ಜಾಸ್ತಿ ಆಯಿತು. ಈಗ ನನಗೆ ತಿಳಿದಾಗೆ ಕುಂದಾಪುರದಲ್ಲಿ ಗೈಡ್ಲೈನ್ ವ್ಯಾಲ್ಯೂ 2.5 ಲಕ್ಷ ಇದೆ. ಅದು ಆ ಯು ಪಿ ಎ ಗೌರ್ಮೆಂಟ್ ತಗೊಂಡಂಥ ತೀರ್ಮಾನ ಸ್ವಾಧೀನತೆ ಪ್ರಕ್ರಿಯೆ ಪ್ರಕಾರ 3 ಪಟ್ಟು ಅಂದರೆ ಸೆನ್ಸಿಗೆ 7.5 ಲಕ್ಷ ರೂಪಾಯಿ ಪ್ರಕಾರ ಪೇಮೆಂಟ್ ಆಗುತ್ತೆ. ಈ ಸೆನ್ಸಿಗೆ 7.5 ಲಕ್ಷ ರೂಪಾಯಿಯನ್ನು 5 ಎಕರೆಗೆ ಗುಣಿಸಿದರೆ ಬರುವಂತಹ ಮೊತ್ತ ನಮಗೆ ಶಾಕ್ ಆಗಲಿ. ಅವರೇ ಒಂದೇ ನಿಮಿಷ ದಯವಿಟ್ಟು ಕ್ಷಮಿಸಿ, ತಮ್ಮ ಮಾತಿಗೆ ನಾನು ಅಡ್ಡ ಬರ್ತಾ ಇದ್ದೇನೆ. ಒಂದು ಕಾರಣ ಇಷ್ಟೇ, ಒಂದು ಕರೆ ಇದೆ, ಬಹುಶಃ ಎಲ್ಲರೂ ಕೂಡ ರೋಸಿ ಹೋಗಿದ್ದಾರೆ ಈ ಒಳಚರಂಡಿಯ ಸಮಸ್ಯೆಗಳಿಂದ. ದಯವಿಟ್ಟು ತಾವು ಎಲ್ಲಿಂದ ಮಾತಾಡ್ತಿದ್ರಿ ಮತ್ತೆ ಯಾರು ಮಾತಾಡ್ತಿದ್ರಿ ಹೇಳಿ? ಕುಂದಾಪುರದಿಂದ ಸರ್. ತಮ್ಮ ಹೆಸರು? ಸುನಿಲ್. ಸುನಿಲ್, ಓಕೆ ಓಕೆ ಸುನಿಲ್ ಹೇಳಿ. ಈಗ ಪ್ರಥಮವಾಗಿ ನಾನು ಕಿಶೋರ್ ಅವರಿಗೆ ಧನ್ಯವಾದವನ್ನ ಹೇಳಿಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಮೊನ್ನೆ ಕೂಡ ಈ ಒಂದು ಯೋಜನೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಮಾಡಿದ್ರು. ಅದರ ನಂತರ ಕೂಡ ಒಂದು ಉದಯವಾಣಿಯಲ್ಲಿ ದಿನಪತ್ರಿಕೆಯಲ್ಲಿ ಅದರ ಒಂದು ವರದಿ ಕೂಡ ಬಂದಿತ್ತು.
ಹಾಗಾದ್ರೆ ಇವ್ರ ಹತ್ರ ಇಷ್ಟು ಮಾಹಿತಿಗಳು, ಮೊನ್ನೆ ಇವರು ರಾಮಕೃಷ್ಣ ಅವರು ಕೂಡ ತುಂಬಾ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕಿ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಈ ಮಾಹಿತಿ ನಮ್ಮ ಜನಪ್ರತಿನಿಧಿಗಳ ಹತ್ರ ಇಲ್ಲ ಅಂತೇಳಿ ನನ್ನ ಒಂದು ಭಾವನೆ. ಯಾಕಂತ ಹೇಳಿದ್ರೆ ಅವರಿಗೆ ಇದೆಲ್ಲ ಗೊತ್ತಿಲ್ಲದೆ ಈ ತರ ಎಲ್ಲ ಆಗ್ತಾ ಉಂಟು. ಇವರಿಗೆ ಇದ್ದ ಮಾಹಿತಿ ಅವ್ರ ಹತ್ರ ಇಲ್ಲ. ಹಾಗೆ ಈ ಯೋಜನೆ ಪೂರ್ವ ಒಂದು ಯಾವುದೇ ರೀತಿಯ ಒಂದು ಪ್ಲಾನ್ ಇಲ್ಲದೆ ಮಾಡಿದ್ರಿಂದ ಆ ದುಡ್ಡು ಕೂಡ ವೇಸ್ಟ್. ಹಾಗೆ ಈ ನಮ್ಗೆ ಒಳ್ಳೆ ಇದ್ದ ಒಂದು ನಿರ್ಭೀತಿಯಿಂದ ನಡಲಿಕ್ಕಿದ್ದಂತ ಒಂದು ರಸ್ತೆ ಕೂಡ ಇವತ್ತು ವೇಸ್ಟ್ ಆಗಿದೆ. ಇದು ಸಂಪೂರ್ಣವಾಗಿ ಒಂದು ಅವೈಜ್ಞಾನಿಕ ಇದರಲ್ಲಿ ನಾನು ಅನ್ಕೊಳ್ತೇನೆ. ದಯಮಾಡಿ ನೀವು ನಿಮ್ಮ ಒಂದು ಕುಂದಾಪುರದಲ್ಲಿ ಅನೇಕ ಸಮಸ್ಯೆಗಳು ಬರ್ತಿವೆ, ಅದನ್ನ ಅದಕ್ಕೆ ಸಾಮಾಜಿಕವಾಗಿ ಆ ಒಂದು ಸಮಸ್ಯೆಗಳಿಗೆ ಹೊಂದಾಣೆಯನ್ನು ನೀಡ್ತಾ ಇರುವವರು ಇವತ್ತು ಕಿಶೋರ್ ಅವರು. ಇದನ್ನ ಈಗ ಮೊನ್ನೆ ಯಕ್ಷಗಾನದ ಒಂದು ಇದಾಗಿರ್ಲಿ, ಬೇಕಾದ್ರೆ ಬೇರೆ ಯಾವ ಯಾವ ಎಲ್ಲ ಸಮಸ್ಯೆಗಳು ಬಂದ್ರು ಕೂಡ ನಮ್ಗೆ ಅದಕ್ಕೆಲ್ಲ ಒಂದು ಸೂಕ್ತವಾದ ಮಾಹಿತಿಯನ್ನ ಸಾರ್ವಜನಿಕರು ನೀಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕಿಶೋರ್ ಅವರೇ, ನಿಮ್ಗೊಂದು ನಾನೊಂದು ವಿನಂತಿಯನ್ನ ಮಾಡ್ತೇನೆ. ಇದ್ರ ಬಗ್ಗೆ ನೀವೊಂದು ಒಂದು ತೀವ್ರವಾದ ಒಂದು ಹೋರಾಟವನ್ನು ಮಾಡಿ ನಾವು ಎಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಅಂತೇಳಿ ನಾನು ಈ ಇದರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಕೆ ಓಕೆ, ಥ್ಯಾಂಕ್ ಯು ಕಿಶೋರ್ ಅವರಿಗೆ ಮತ್ತೆ ಹೇಳೆಯವರಿಗೆ ನೀವು ಕೃತಜ್ಞತೆ ಹೇಳಿದಿರಿ. ಬಹುಶಃ ತಮ್ಮ ಒಂದು ಏನು ಬೆಂಬಲ ಕೇವಲ ಮೌಖಿಕವಾಗಿರದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ನೀವು ಅವ್ರ ಜೊತೆಗೆ ಇರಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಕುಂದಾಪುರದ ಪ್ರತಿಯೊಬ್ಬ ನಾಗರಿಕನು ಕೂಡ ಇದು ಅವರ ಮಹತ್ತರವಾದ ಜವಾಬ್ದಾರಿ ಆಗಿದೆ ಮತ್ತೆ ಅನ್ನು ಅಂತ ಹೇಳ್ತಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸುನೀಲ್. ಏನು ಅವ್ರು ಹೇಳ್ತಿದ್ರು, ಬಹುಶಃ ಎಲ್ಲ ಒಂದು ಕಡೆ ಈ ಒಂದು ಒಟ್ಟಾರೆ ಈ ಸಮಸ್ಯೆಗಳಿಂದ ರೋಸಿ ಹೋಗಿದ್ದಾರೆ, ತಾವು ತಮ್ಮ ಏನು ಮಾತುಗಳನ್ನು ಮುಂದುವರಿಸಿ. ಅದೇ ಈ ಪರಿಹಾರದ ಧನದ ಆ ಮೊತ್ತ ಎಣಿಸಿದ್ರೆ ಶಾಕ್ ಆಗತ್ತೆ. ಹೌದು, 7.5 lakh ಪರ್ ಸೆನ್ಸ್, 9 acres ಅಂದ್ರೆ 900 cents. ಇದಕ್ಕೆ ಗುಣಿಸಿದ್ರೆ, ಈಗ ಗುಣಿಸಿ ನೋಡಿದ್ರೆ ಗೊತ್ತಾಗತ್ತೆ, ಇಟ್ ಅಮೌಂಟ್ಸ್ ಸೆವೆರಲ್ ಕ್ರೋರ್ಸ್. ಅದನ್ನ ಒಟ್ಟು ಮಾಡುದು ನನ್ನ ಪ್ರಕಾರ ಅದನ್ನ ಹೇಳುದು. ಈ ಯೋಜನೆಯನ್ನ ಕೈಗೆತ್ಕೊಂಡು ಮಾಡುವಾಗ ಅದರ ಸಂಪೂರ್ಣವಾಗಿ ವಿಮರ್ಶೆ ಮಾಡದೇನೆ, ಅರಿವಿದ್ದೋ ಅರಿವಿಲ್ಲದೆಯೋ ಸುಮ್ಮನೆ ಏನೋ ಒಂದಷ್ಟು ಕಾಮಗಾರಿ ಆಗಲಿ, ಯಾರೋ ಕಾಂಟ್ರಾಕ್ಟರ್ಗೆ ಇಷ್ಟು ಕಮಿಷನ್ ಆಗಲಿ, ನಿಜವಾಗಿ ಸರ್ವೆ ಕಾರ್ಯ ನಡೆದ ನಂತರ ಕುಂದಾಪುರದಲ್ಲಿ 90% ಕಾಂಕ್ರೀಟ್ ರಸ್ತೆಗಳಾಗಿದೆ. ರಸ್ತೆಗಳನ್ನು ಆಗಿಬೇಕಾಗ್ತದೆ, ಬಗಿಬೇಕಾಗ್ತದೆ ಅವರಿಗೆ ಗೊತ್ತಿದೆ. ಆದರೆ ಕಾಂಕ್ರೀಟ್ ರಸ್ತೆಗಳಾಗಿ ಅದರ ಕ್ರೆಡಿಟ್ ತಗೊಳ್ಳೋ ಉದ್ದೇಶದಿಂದಲೋ ಅಥವಾ ಅದರಲ್ಲಿ ಏನಾದರೂ ಈಗಲೇ ಇತ್ತಲ್ಲ ಬಿಲ್ಲು ಬಾಣಗಳದ್ದು ವ್ಯವಸ್ಥೆ, ಕ್ರೆಡಿಟ್ ತಗೊಳ್ಳಿಕ್ಕೆ ಇರ್ಬೋದು. ಇವತ್ತು ಕಾಂಟ್ರಾಕ್ಟರ್ಗಳು ಮತ್ತು ಆಡಳಿತಗಾರರ ಮಧ್ಯೆ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್, ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಎಂಥ ಸೇಮ್ ಅಂತೇಳಿ ಹೇಳಿದರೆ, ಒಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಒಂದು 5-10 lakh ಪ್ರಾಜೆಕ್ಟ್ ಆದರೆ, ಒಂದು ರಸ್ತೆ ನಿರ್ಮಾಣವೋ ಇನ್ನೊಂದು ಮತ್ತೊಂದು ಆದರೆ, ಅದರ ಬ್ಲೂ ಪ್ರಿಂಟನ್ನು ನಕ್ಷೆಯನ್ನು, ಯಾವ ಯೋಜನೆ ಎಷ್ಟು ಹಣ ತೊಡಗಿಸಿದ್ದಾರೆ, ಯಾವ್ಯಾವ ಸರ್ಕಾರದಿಂದ ಯಾವ್ಯಾವ ಮೂಲಗಳಿಂದ ಇಂತಿಷ್ಟು ಅನ್ನೋದು ಸ್ಪಷ್ಟ ಆಗ್ತಾರೆ. 42 crore rupees ದೊಡ್ಡ ಯೋಜನೆಯ ಬಗ್ಗೆ ಒಂದೇ ಒಂದು ಸಣ್ಣ ಫಲಕ ಕೂಡ, ಒಂದು ಸಣ್ಣ ವಿವರವನ್ನು ಕೂಡ ಕುಂದಾಪುರದ 23 ವಾರ್ಡ್ಗಳಲ್ಲಿಯೂ ಕೊಡಲಿಲ್ಲ ಅಂದರೆ, ಇವರಿಗೆ ನಮ್ಮ ಜನರ ಮುಗ್ಧತೆಯ ಮೇಲೆ ಎಷ್ಟೊಂದು ಭರವಸೆ ಇದೆ ಅಂತೇಳಿ ಹೇಳೋದು ನಮಗೆ ಹಾಗಾಗಿ ಬೇಜಾರಾಗುತ್ತೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಸುವರ್ಣ, ಉಡುಪಿ ಬನ್ನಂಜೆ ಅಂತ, ಉಡುಪಿ ಬನ್ನಂಜೆ ಅಂತ ಮಾತಾಡ್ತಾ ಇದ್ದೆ. ಬನ್ನಂಜೆ ಅಂತ ಹೇಳಿ 23 feet ಶನೀಶ್ವರ ದೇವಸ್ಥಾನ ಉಂಟಲ್ಲ, ಹೋಗೋ ರೋಡಲ್ಲಿ ಬನ್ನಂಜೆ ಅಲ್ಲಿ ಅಲ್ಲಿ ಅಲ್ಲಿಂದ ಇರೋದು. ಅಲ್ಲಿ ಏನಾಗಿದೆ ಪ್ರಾಬ್ಲಮ್? ಹಲೋ, ಕೇಳ್ತದೆ, ಹೇಳಿ ಹೇಳಿ ಮೇಡಮ್. ಹಾ, ಅಲ್ಲಿ ಏನಾಗಿದೆ ಅಂದ್ರೆ ರೋಡ್ ಎಷ್ಟು ಅಗ್ಲ ಉಂಟು ಅಷ್ಟೇ ಅಗ್ಲ ಚರಂಡಿ ಇದೆ, ಚರಂಡಿ ಇದೆ, ಅದು ಓಪನ್ ಚರಂಡಿ, ಓಪನ್ ಚರಂಡಿ. ಅದು ಅದಕ್ಕೆ ಮೇಲಿಂದ ಏನಾದ್ರು ಕಲ್ ಚಪ್ಪಡಿ ಎಲ್ಲ ಹಾಕಿದ್ರೆ ಒಳ್ಳೇದಾಗ್ತಿತ್ತು ನಾನು ಹೇಳುದು. ಯಾಕಂದ್ರೆ ಮೊನ್ನೆ ನಮ್ಮೆದ್ರೆ ಒಂದು ಕಾರ್ ಟರ್ನ್ ಮಾಡುವಾಗ ಅಲ್ಲಿ ಕೆಳ ಹೊಂಡಕ್ಕೆ ಬಿದ್ದು ಅವರದ್ದು ಅವಸ್ಥೆ ನೋಡಿದ್ರೆ ಬೇಡ. ಅದು ಮತ್ತೆ ಅಲ್ಲಿ ಸ್ವಲ್ಪ ಮುಂದೆ ಹೋಗಿದೆ ಆವಾಗ ಅಲ್ಲಿ ಓಪನ್ ಚರಂಡಿ ಅಂದ್ರೆ ಸ್ಮೆಲ್, ಬ್ಯಾಡ್ ಸ್ಮೆಲ್ ಬರ್ತಾ ಉಂಟು ಅಲ್ಲಿ. ಅಲ್ಲಿದು ಜನರಿಗೆಲ್ಲ ಬಾರಿ ಸೊಳ್ಳೆ ಅದೆಲ್ಲ ಉಂಟು. ಅದಕ್ಕೆ ಆ ಚರಂಡಿನ ಮೇಲಿಂದ ಚಪ್ಪಡಿ ಹಾಕಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದು ಖಂಡಿತ ಅಲ್ಲ. ಈಗ ಏನು ಮೇಡಮ್, ಈಗ ನೀವು ಮಾತಾಡಿದ್ದು ನಮಗೆ ಬಹಳ ಖುಷಿ ಆಯ್ತು. ನೀವು ಬನ್ನಂಜೆಯಿಂದ ಮಾತಾಡಿದ್ರಿ ಸುವರ್ಣ ಅವರೇ, ನಿಮ್ಮ ಕಾಳಜಿ ಖಂಡಿತವಾಗಿ ಜನಪರವಾಗಿದೆ. ಆದರೆ ನಾವು ಈಗ ಯಾವುದೇ ಪರಿಹಾರಕ್ಕೆ ನಾವು ಇಲ್ಲಿ ಕೂತ್ಕೊಂಡಿಲ್ಲ, ನಾವು ಒಂದು ಚರ್ಚೆ ಮಾಡಲಿಕ್ಕೆ, ಜನಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮತ್ತು ಅಧಿಕಾರಿಗಳನ್ನು ಎಚ್ಚರಿಕೆ ಮಾಡುವಂಥ ಕೆಲಸಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ.
ಸ್ಪಷ್ಟವಾಗಿ ನಾವು ನಿಮಗೆ ಮತ್ತೊಮ್ಮೆ ವೀಕ್ಷಕರು ನಾವು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ನಾವು ಏನು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಕೊಡಿ, ತುಂಬ ಹೊತ್ತು ನಮಗೆ ಸಮಯಾವಕಾಶ ಕೂಡ ಇಲ್ಲ, ಹಾಗಾಗಿ ನಿಮ್ಮ ಯಾವುದೇ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸ್ತೇವೆ, ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಹೇರಳೆಯವರೇ ಮತ್ತು ಕಿಶೋರ್ ಅವರೇ. ಈಗ ಹೇರಳೆ ಅವರು ಒಂದಷ್ಟು ಭೂಸ್ವಾಧೀನದ ಪ್ರಕ್ರಿಯೆ ಬಗ್ಗೆ ಇದನ್ನೆಲ್ಲ ಹೇಳಿದ್ದಾರೆ. ಈಗ ನನ್ನ ಹತ್ರ ಒಂದು ಮಾಹಿತಿ ಇರುವಂಥದ್ದು, ಇದು ಡಿ ಪಿ ಆರ್ ಆಗುವಾಗ, ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆಗುವಾಗ ಇದರ ಕಾಸ್ಟ್ ಇದ್ದದ್ದು ಭೂಸ್ವಾಧೀನ ಮತ್ತು ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಬಿಟ್ಟು 33 ಕೋಟಿಗೆ ಅಂತೇಳಿ ಡಿ ಪಿ ಆರ್ ಆದದ್ದು. ಟೆಂಡರ್ ಆಗುವಾಗ 42 ಕೋಟಿಗೆ ಟೆಂಡರ್ ಆಗಿದೆ. ಸಿ ಇದು ಇದು ಈ ಕಾಮಗಾರಿಯ ಆರಂಭದಿಂದಲೂ ಕೂಡ ನಾವು ಎಡವಿದ್ದೇವೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಎಲ್ಲರೂ ಎಡವಿದ್ದಾರೆ. ಇದು ಜಾಣ ನಡೆಯೋ ಅಥವಾ ಗೊತ್ತಿಲ್ಲದೆ ಆದದ್ದು ಗೊತ್ತಿಲ್ಲ ನನಗೆ. 33 ಕೋಟಿಗೆ ಆಗಬೇಕಾದಂಥ ಟೆಂಡರ್ 42.12 ಅಂದರೆ 12 ಲಕ್ಷ 48.12 ಲಕ್ಷಕ್ಕೆ ಇದು ಟೆಂಡರ್ ಆಗಿದೆ. ಅಲ್ಲಿ 9 ಲಕ್ಷ ಡಿಫರೆನ್ಸ್ ಬಂತು. ಓಕೆ. ಇನ್ನು ಇದು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನರ್ಮ್ ಯೋಜನೆಯಡಿ ಮಂಜೂರಾತಿಯಾದಂಥ ಒಂದು ಕಾಮಗಾರಿ ಇದು. ಆವಾಗ ಹೇಗಿತ್ತು ಪಾಲಿಸಿ ಕೇಳಿದರೆ 80% ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು, 10% ಲೋಕಲ್ ಬಾಡಿ ಅಂದರೆ ಸ್ಥಳೀಯ ಆಡಳಿತ, ಮತ್ತು 10% ರಾಜ್ಯ ಸರ್ಕಾರ ಕೊಡುವಂಥದ್ದು ಅನ್ನುವಂಥದ್ದು ಒಂದು ನಿಯಮ ಇತ್ತು. 80-10-10 ಹೌದು, 80-10-10. ಅದರ ನಂತರ ಯು ಪಿ ಎ ಗೌರ್ಮೆಂಟ್ ನಂತರ ಎನ್ ಡಿ ಎ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಾಗ ಸಣ್ಣ ಬದಲಾವಣೆ ಆಯಿತು. ಅದನ್ನು ಅಮೃತ್ ಯೋಜನೆ ಅಂತೇಳಿ ಹೇಳಿ ಮಾಡಿದರು. ಆವಾಗ ಅದನ್ನು 50 ಕ್ರೋರ್ಸಿಗೆ ಲಿಮಿಟ್ ಮಾಡಿದರು. 50 ಪರ್ಸೆಂಟಿಗೆ ಲಿಮಿಟ್ ಮಾಡಿದಾಗ ಏನಾಯಿತು, ಸ್ಟೇಟ್ ಗೌರ್ಮೆಂಟ್ 25% ಕೊಡಬೇಕು, ಲೋಕಲ್ ಬಾಡಿ 25% ಕೊಡಬೇಕು ಅನ್ನುವಂಥದ್ದು ಆಗಿದೆ. ಈಗ ಈ 48 ಏನು 80%ನಲ್ಲಿ ಏನು ಸ್ಯಾಂಕ್ಷನ್ ಆಗಿದೆ, ಆವಾಗ ಫಸ್ಟಿಗೆ 19 ಕೋಟಿ ರೂಪಾಯಿ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟಿಗೆ ಬಂದಿದೆ ಹಣ. ಅದು 50 ಆದಾಗ ಇನ್ನೂ ಅವ್ರು ಕೊಡಬೇಕಾದದ್ದು ಕೇವಲ 6 ಲಕ್ಷ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಸರಿಯಲ್ಲ, 6 ಲಕ್ಷ ಮಾತ್ರ ಅವರು ಕೊಡಬೇಕಿದೆ. ಇನ್ನು ಸ್ಟೇಟ್ ಗೌರ್ಮೆಂಟು 25% ಫಸ್ಟಿಗೆ ಕೊಡಬೇಕಾದದ್ದು 10%, ಅದಕ್ಕೆ ಅವ್ರು ಕಮಿಟ್ ಆಗಿದ್ದಾರೆ. ಈಗ ಹೊಸ ನಿಯಮದ ಪ್ರಕಾರ 25% ಕೊಡಬೇಕು, ಅದಕ್ಕೆ ಇನ್ನು ಸ್ಪಷ್ಟತೆ ಇಲ್ಲ. 25% ಕೊಡೋ ಬಗ್ಗೆ ಯಾವ ಸ್ಪಷ್ಟತೆ ಇಲ್ಲ, ಅವರು 10%ಗೆ ಮಾತ್ರ ಕಮಿಟ್ ಆಗಿದ್ದಾರೆ. ಆ ಡಿಫರೆನ್ಸ್ ಅಮೌಂಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಪುರಸಭೆ ಹತ್ರ ಹಣ ಇಲ್ಲ, ಅಂದರೆ ಹಣ ಇಲ್ಲ ಅಂತೇಳಿ ಹೇಳಿದರೆ ಇಷ್ಟು ಎದ್ದು ಮೊತ್ತದ ಕಷ್ಟ ಇದೆ ಕೊಡಲಿಕ್ಕೆ. ಇಲ್ಲಿ ಅವರು ಮೆಂಟಲಿ ಪ್ರಿಪೇರ್ ಮಾನಸಿಕವಾಗಿ ತಯಾರಿ ಆದದ್ದು 10% ಕೊಡಲಿಕ್ಕೆ. ಈಗ ಅಗೇನ್ ಇಲ್ಲಿ 25% ಅವರು ಮತ್ತೆ ಅರೇಂಜ್ ಮಾಡಬೇಕು. ಸಿ ಒಟ್ಟು ಈ ಎಲ್ಲ ವ್ಯವಸ್ಥೆಯನ್ನು ಆಲೋಚನೆ ಮಾಡ್ತಾ ಹೋದರೆ ಇದರ ಆಳಕ್ಕೆ ಹೋದಾಗ ಇದು 100% ಒಂದು ಕೊನೆ ಕಾಣಿಸುವ ಅಂತ ಪ್ರಾಜೆಕ್ಟ್ ಅಂತೂ ಖಂಡಿತ ಅಲ್ಲ. ಇದರಲ್ಲಿ ಕೆಲಸ ಆಗುತ್ತೆ. ನಗರೋತ್ಥಾನದಿಂದ 7 ಕೋಟಿ ಕುಂದಾಪುರಕ್ಕೆ ಬಂದಿದೆ. ಪ್ರತಿ ವಾರ್ಡಿಗೆ ಒಂದಷ್ಟು ಕಾಮಗಾರಿಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ನಗರೋತ್ಥಾನ ನಿಧಿಯಿಂದ ಹಣ ಬಂದಿದೆ. ಇವತ್ತು ಏನಾಗಿದೆ, ಆ ಹಣವನ್ನು ಯು ಜಿ ಡಿಗೆ ಡೈವರ್ಟ್ ಮಾಡಿದ್ದಾರೆ. ಆಯಿತಾ, ಯಾವ ಹಣವನ್ನು ಕೊಡಲಿಕ್ಕೂ ಕೂಡ ವ್ಯವಸ್ಥೆಗಳು ನಮಗಂತೂ ಕಾಣ್ತಾ ಇಲ್ಲ. ಗೊತ್ತಿಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಮುಖ್ಯಾಧಿಕಾರಿಗಳಿಗೆ ಬೇರೆ ಏನು ದಾರಿ ಇದೇನು ಗೊತ್ತಿಲ್ಲ. ನಮಗಂತೂ ಇದು ತುಂಬ ಡಾರ್ಕ್ನೆಸ್ ಇದೆ. ಇದರಲ್ಲಿ ಖಂಡಿತ ನೆಲದ ಅಡಿ ಪೈಪ್ ಇರ್ತದೆ, ಮ್ಯಾನ್ ಹೋಲ್ ಕಣ್ಣಿಗೆ ಕಾಣ್ತಾ ಇರ್ತದೆ. ಬಿಟ್ಟರೆ ರಸ್ತೆ ಬದಿಗೆ ಮಳೆಗಾಲದಲ್ಲಿ ಬಂದಂಥ ನೀರು ಇದರಲ್ಲಿ ಹೋಗ್ತದೆ. ಬಿಟ್ಟರೆ ಇನ್ಯಾವುದೇ ಮನೆಯ ಖಾಸಗಿ ಜಾಗದ ನೀರು ಇದರಲ್ಲಿ ಹೋಗ್ತದೆ ಅನ್ನುವಂಥ ಯಾವ ವಿಶ್ವಾಸಗಳು ನಮಗೆ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ 10 ದಿವಸದ ಗಡುವನ್ನು ಕೊಟ್ಟಿದ್ದೇವೆ. ನಿಮ್ಮದು ಏನು ಪ್ರಾಜೆಕ್ಟ್ ಇದೆ, ಯಾವ ರೀತಿ ಸಾಕ್ತಾ ಇದೆ ಅನ್ನೋದನ್ನು ಮಾಹಿತಿ ಕೊಡಿ ಅಂತೇಳಿ ಹೇಳಿದ್ದೇವೆ. ಆ ಮಾಹಿತಿ ಪ್ರೋಗ್ರಾಮ್ನಲ್ಲಿ ತೋರಿಸಬೇಕು. ಆದರೆ ನಿಮ್ಮ ಪುರಸಭೆಯಲ್ಲಿ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಅವರು ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ನಾವು ಏನು ಮಾನಿಟರಿಂಗ್ ಮಾಡುವಂಥ ದೊಡ್ಡ ಬೇಜವಾಬ್ದಾರಿ ಹೇಳಿಕೆ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಏನು ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿಯ ಅದು ಕಾಮಗಾರಿ ಅದು ಏನು ಹ್ಯಾಂಡ್ ಓವರ್ ನಮಗೆ ಮಾನಿಟರಿಂಗ್ ಅಂತ ನಾವು ನೋಡ್ಕೊಳ್ಬೋದು ಅಷ್ಟೇ. ನಮ್ಮ ಮಿಸ್ಟೇಕಾದರೆ ಹೇಳ್ಬೋದು, ಮರೆ ಅದು ಹಾಗಾಗಿದೆ ಅಂತ ಹೇಳ್ಬೋದು ಅಷ್ಟು ಬಿಟ್ಟರೆ ಅದು ಹೀಗೆ ಮಾಡಿ ಅಂತ ಹೇಳುವಂಥ ಅಧಿಕಾರ ನಮಗಿಲ್ಲ. ನಾವು ಅದು ಏನಿದ್ರು ನಮ್ಮ ನಿರ್ವಹಣೆಯ ಜವಾಬ್ದಾರಿ ಅದು ಹ್ಯಾಂಡ್ ಓವರ್ ಆದಮೇಲೆ ನಮ್ಮ ಕೈಗೆ ಬಂದ ಮೇಲೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬಂದಿದೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹಾಗಿದ್ರೆ ಇವರಿಗೆ ಏನು ಅದರ ಸಂಬಂಧವೇ ಇಲ್ವಾ, ಅವರು ಇಲ್ಲ ಅಂತ ಕಾನೂನಿನಲ್ಲಿ ಏನಾದರೂ ಇದೆಯಾ, ಅಥವಾ ಅದಕ್ಕೆ ಮಾಹಿತಿ ಕೊಡದೆ ಅವರು ಅವರಷ್ಟಕ್ಕೆ ಮಾಡ್ಕೊಂಡು ಹೋಗ್ತಾರಾ, ಇದು ಹೇಗೆ ಅಂತ? ಅಲ್ಲ, ಇದರಷ್ಟು ಒಂದು ಬೇಜವಾಬ್ದಾರಿಯುತ ಮಾತು ಮತ್ತು ಅಪಹಾಸ್ಯಕರ ಮಾತು ಇನ್ನೊಂದು ಇರಲಿಕ್ಕಿಲ್ಲ. ಯಾವುದೇ ಸರ್ಕಾರ ಇಲ್ಲಿಗೆ ಮಂಜೂರು ಮಾಡಿರಲಿ, ಯಾವುದೇ ಕಂಪನಿಗೆ ಗುತ್ತಿಗೆಗಳು ಕೆಲಸ ಮಾಡಲಿ, ಮಾಡ್ತಾ ಇರುವುದು ನಮ್ಮ ಪುರಸಭೆಗೆ ಸಂಬಂಧಪಟ್ಟ ಹಾಗೆ. ಆ ಕಾಮಗಾರಿಗಳು
ಜನೋಪಯೋಗಿ ಆಗಬೇಕು, ಸಮರ್ಪಕವಾಗಬೇಕು ಅನ್ನುವಂಥ ಕಾಳಜಿ. ಅವರೇನಾದರೂ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ಹುಡುಕುವಂಥ ಕೆಲಸ ಮಾಡೋದು ಬಿಟ್ಕೊಂಡು ನಮಗೇನೂ ಇಲ್ಲ, ಟೆಂಡರ್ ಕೊಟ್ಟರು ಕೂಡಲೇ ನಾವು ಯಾರೋ ಕಾಂಟ್ರಾಕ್ಟರ್ ತರ್ಕೊಂಡು ಒಂದು ಮನೆ ಕೆಲಸ ಕೊಟ್ಬಿಡ್ತೇವೆ, ಅದನ್ನು ಬೇಕಾಬಿಟ್ಟು ಮಾಡ್ತಾ ಇರುವಾಗಲೂ ನಾವು ಸುಮ್ಮನೆ ಕೂತ್ಕೊಳ್ತೇವೆ? ಇಷ್ಟು ಒಂದು ಮಿನಿಮಮ್ ಜವಾಬ್ದಾರಿಯುತವಾದಂಥ ಮಾತಾಡಬೇಕಲ್ಲ. ಅವ್ರಿಗೆ ಬಿಟ್ಟುಕೊಟ್ಟು ಕೂಡ ಮುಗೀತಂದರೆ ಆಗುವ ಅಧ್ವಾನಗಳನ್ನು ಎದುರಿಸೋದು ಯಾರು? ಬೇಕಾದಂಥ ಫಂಡ್ಗಳನ್ನು ಒಟ್ಟು ಮಾಡಬೇಕಾದವ್ರು ಯಾರು? ಈ ಜನಗಳು ಬರ್ತಾರೆ. ಯೋಜನೆ ಅನುಷ್ಠಾನಕ್ಕೆ ಇನ್ನು ಉದ್ಘಾಟನೆ ಒಂದು ಆಯಿತು ನಿಮ್ಮ ಮುನ್ಸಿಪಾಲ್ಟಿ ಎದುರಿಗೆ ಒಂದು ಪೆಂಡಾಲ್ ಹಾಕಿ ಉಸ್ತುವಾರಿ ಸಚಿವರಾಗಿದ್ದಂಥ ವಿನಯ್ ಕುಮಾರ್ ಸೊರಕೆಲ್ಲ ಬಂದು ಒಂದು ಉದ್ಘಾಟನೆ ಆಯಿತು. ಉದ್ಘಾಟನೆ ಆದಾಗ ಒಂದು ಪ್ರಾಜೆಕ್ಟರ್ನಲ್ಲಿ ನನಗೆ ನೆನಪು, ಪ್ರಾಜೆಕ್ಟರ್ನಲ್ಲಿ ಆ ಪ್ಲಾನ್ ಅಂತ ತೋರಿಸಿದ್ರು, ಪೈಪ್ ಲೈನ್ ಎಲ್ಲಿ ಹೋಗುತ್ತೆ, ಎಬಿಡಿ ಯೋಜನೆ ಅದು, ಇದು ಇದಕ್ಕೆ ಸಂಬಂಧ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಈಗ ಒಳಚರಂಡಿಗೂ ಎಡಿ ಇಲ್ಲ ಇಲ್ಲ. ಓಕೆ, ಬಟ್ ಅಲ್ಲಿಯ ಕಾಮಗಾರಿಗಳಿಗೂ ಮತ್ತು ಇಲ್ಲಿಯ ಕಾಮಗಾರಿಗಳಿಗೂ ಏನಿರುತ್ತೆ ಸರ್? ಈಗ ಒಳಚರಂಡಿ ಯೋಜನೆಗೂ ಮತ್ತು ಎಡಿ ಅಲ್ಲ, ಉದ್ಘಾಟನೆ ಮಾಡಿದ್ದು ವಿನಯ್ ಕುಮಾರ್ ಸೊರಕೆ ಅವರು ಅಂತ ಅನಿಸ್ತದೆ, ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅದೇ ಇರ್ಬೋದು. ಅಲ್ಲ ಅಲ್ಲಿ ಅದು ನಮಗೆ ಮಾಹಿತಿ ಇಲ್ಲ. ಅಲ್ಲಿ ನೋಡಿ, ಇನ್ನೊಂದು ರಾಜಶೇಖರ, ನಾನು ವಿಷಯ ಹೇಳ್ತೇನೆ. ಕುಂದಾಪುರದ ಜನತೆ ಮುಗ್ಧತೆ ಅಂತೇಳಿ ಹೇಳುವಂಥದ್ದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಈಗ ಹೆರ್ಲೆ ಅವರು ಆರಂಭದಲ್ಲಿ ಹೇಳಿದರು, ಜನರ ಮುಗ್ಧತೆಯನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಮುಗ್ಧತೆ ಒಂದು ನಿಮಿಷ, ಈಗ ನಾವು ಕೆಲವು ಸಾರಿ ಏನೋ ಈಗ ಇರುವಂತಹ ರಸ್ತೆಗಳನ್ನ ಹಾಳು ಮಾಡ್ತಾರೆ, ಆವಾಗ ನಮ್ಮ ಭಾವನೆ ಏನಿರುತ್ತೆ, ಇಟ್ಸ್ ಬೀಯಿಂಗ್ ಡನ್ ಫಾರ್ ಬೆಟರ್ ಗುಡ್, ಇದನ್ನ ತೆಗೆದು ಏನೋ ಉತ್ತಮ ವ್ಯವಸ್ಥೆ ಆಗುತ್ತೆ. ಅಲ್ಲ, ನಾನು ಹೇಳೋದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕುಂದಾಪುರದ ಜನತೆ ವಿಶೇಷವಾಗಿ ಕುಂದಾಪುರದ ಪುರಸಭಾ ವ್ಯಾಪ್ತಿಯಲ್ಲಿ ಇರುವಂತಹ ಜನರು ತುಂಬಾ ಶಿಸ್ತಿನಿಂದ ಎಲ್ಲವನ್ನು ಮಾಡುವವರು, ಯಾವುದಕ್ಕೂ ಹಸ್ತಕ್ಷೇಪ ಮಾಡುವುದಿಲ್ಲ. ನಿಮಗೆ ಗೊತ್ತಿರ್ಬೋದು, ಕುಂದಾಪುರ ಪುರಸಭೆಯಲ್ಲಿ 86% ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಇನ್ನೂ ಕೆಲವು ಲ್ಯಾಂಡ್ಗಳು ಡಿಸ್ಪ್ಯೂಟ್ ಇರುವಂಥದ್ದು, ಇನ್ನೂ ಕೆಲವು ವಾರಿಸ್ದಾರರು ಇಲ್ಲದೆ ಕಟ್ಟದೇ ಇರುವಂಥದ್ದು, ಇನ್ನು ಕೆಲವರು ಅಸಡ್ಡೆಯಿಂದ ಬೇಕಾದಾಗ ಕಟ್ಕೊಂಡ್ರಾಯ್ತು ಅನ್ನುವಂಥದ್ದು ಉದ್ದೇಶ ಇರುವವರು ಬಿಟ್ಟರೆ 86% ಟ್ಯಾಕ್ಸ್ ಕಲೆಕ್ಷನ್ ಅಂತ ಇಟ್ಸ್ ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಖಂಡಿತ 86% ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಸಾಕ್ಷರತೆಯಲ್ಲಿ ನಾವು 92% ಇದ್ದೇವೆ ಪುರಸಭೆಯಲ್ಲಿ, 92% ಸಾಕ್ಷರತೆ ಇದೆ ನಮ್ಮದು ಕುಂದಾಪುರದಲ್ಲಿ. ಇನ್ನು ಕ್ರೈಮ್ ರೇಟ್ ನೀವು ಕೇಳಿ, ಪೊಲೀಸ್ ಸ್ಟೇಷನಲ್ಲಿ ಕೇಳಿ, ಕ್ರೈಮ್ ರೇಟ್ ಕುಂದಾಪುರದಲ್ಲಿ ತೀರಾ ಕಡಿಮೆ ಇದೆ. ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಕೊಲೆಗಳು, ಸುಲಿಗೆಗಳು, ದರೋಡೆಗಳು, ಬೇರೆ ಮೋಸ ಮಾಡುವಂಥದ್ದು ಇವು ಇಲ್ಲ. ಅಂದರೆ ಇದು ಏನು ಕೇಳಿದರೆ, ಕುಂದಾಪುರದಲ್ಲಿ ಇರುವವರು ತುಂಬ ಶಿಸ್ತಿನಿಂದ ಸುಶಿಕ್ಷಿತರು, ಮತ್ತು ಅವರು ತುಂಬ ಶಿಸ್ತಿನಿಂದ ಇರುವವರು, ಇವೆಲ್ಲವನ್ನು ಯಾವುದಕ್ಕೂ ಕೂಡ ಹಸ್ತಕ್ಷೇಪ ಮಾಡದೇ ಇರುವವರು ಅನ್ನುವಂಥದ್ದು ಒಂದು ಸಂದೇಶ ಇದೆ. ಇದು ಇವತ್ತು ದುರುಪಯೋಗ. ಆದರೆ ನಿಮ್ಮ ಮನೆಯ ಸಭೆಯಲ್ಲಿ ಪುರಸಭೆಯ ಸದಸ್ಯರಾಗಿದ್ದ ಕೆಲವು 2 ಅಥವಾ 3 ಜನಗಳು ಮಾತ್ರ ಭಾಗವಹಿಸ್ತಾರೆ. ಹಾಗಾದರೆ ಪುರಸಭೆಯ ಸದಸ್ಯರುಗಳಿಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ ಅಂತ ಅರ್ಥನೋ, ಅಥವಾ ಏನೂ ಮಾಹಿತಿ ಇಲ್ಲ ಅಂತ ಅರ್ಥನೋ? ಇಲ್ಲ, ನಾವು ಇವತ್ತು ಪುರಸಭೆಯವರ ಬಗ್ಗೆ ನಾವು ಇಲ್ಲಿ ಟೀಕೆ ಮಾಡುವುದಾಗಲಿ ಅಥವಾ ಟೀಕೆ ಬೇಡ, ವಾಸ್ತವ ಇಲ್ಲ, ನಮ್ಗೆ ಗೊತ್ತಿಲ್ಲ. ನಮಗೆ ನಾವು ಅದನ್ನ ಈಗ ಹೇಳುವುದೂ ಇಲ್ಲ. ಈಗ ಹೆರ್ಲೆ ಅವರು ಆರಂಭದಲ್ಲಿ ಹೇಳಿದರು ಕೆಲವು ಮೂರ್ಖತನ ಅಂತೇಳಿ ನಮ್ದು ಆಗಿದೆ, ನಾವು ಸುಮ್ಮನೆ ಎಷ್ಟು ದಿವಸ ಕೂತದ್ದು ಮೂರ್ಖತನ, ಅದಕ್ಕೆ ಬೇರೆಯವ್ರನ್ನ ನಾವು ದೂಷಣೆ ಮಾಡಿದರೆ ಉಪಯೋಗ ಇಲ್ಲ. ನಾವು ಬಹುಶಃ ಈ ಹೋರಾಟವನ್ನು 6 ತಿಂಗಳು ಮುಂಚೆ ಕೈಗೆತ್ತಿಕೊಂಡದಿದ್ರೆ ಬಹುಶಃ ಒಂದಷ್ಟು ರಸ್ತೆಗಳು ಸಮರ್ಪಕವಾಗಿ ಆಗ್ತಿತ್ತೇನೋ. ಆದರೆ ಯಾರನ್ನು ಹೊಣೆಗಾರರಾಗಿ ನಾವು ಮಾಡುವ ಮುಂಚೆ ನಮ್ಮ ಹತ್ರ ಸಮಗ್ರವಾದಂಥ ಮಾಹಿತಿ ಮತ್ತು ಆಧಾರಗಳು ಬೇಕು. ಆ ಕಾರಣಕ್ಕಾಗಿ ನಮ್ಮದು ತೀವ್ರವಾದಂಥ ಒತ್ತಡ, ಇವತ್ತು ಸ್ಟೇಟ್ ಕಮಿಷನರನ್ನು ಕೂಡ ಭೇಟಿಯಾಗಿದ್ದೇವೆ, ಇವರಿಗೆ 10 ದಿನದ ಗಡುವು ಕೊಟ್ಟಿದ್ದೇವೆ, ಪವರ್ ಪಾಯಿಂಟ್ ಪ್ರೋಗ್ರಾಮ್ನೊಟ್ಟಿಗೆ ಪ್ರತಿಯೊಂದು ಡಿಟೇಲ್ಗಳನ್ನು, ಎಷ್ಟು ಫಂಡ್ಸ್ ಬಂದಿದೆ, ಎಷ್ಟದು ವಿನಿಯೋಗ ಆಗಿದೆ, ಇನ್ನೆಷ್ಟು ವಿನಿಯೋಗ ಆಗಲಿಕ್ಕಿದೆ, ಸಮಗ್ರ ಮಾಹಿತಿಯನ್ನು ಕೊಟ್ಟ ನಂತರ ಇದರಲ್ಲಿ ನಿಜವಾದ ಬ್ಲ್ಯಾಕ್ ಶಿಪ್ ಯಾರು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿವರೆಗೆ ಸುಮ್ಮನೆ ನಾವು ಬೇಕಾದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾರೆ, ಈಗೀಗ ಆಗುತ್ತೆ, ಈಗೀಗ ಆಗುತ್ತೆ, ಇಷ್ಟಿಷ್ಟು ಉದ್ದದ ಪೈಪ್ ಲೈನ್, ಇಷ್ಟಿಷ್ಟು ಉದ್ದಕ್ಕೆ ಹಾಕ್ತೇವೆ, ಇಂಥ ಇಂಥ ಮ್ಯಾನುವಲ್ಗಳನ್ನು ನಿರ್ಮಾಣ ಮಾಡಿದ್ರು, ಸಬ್ ಚೇಂಬರ್ ನಮ್ಮ ನಿರ್ಮಾಣ ಮಾಡ್ತೇವೆ ಅಂತ ಆಗ್ತಾರೆ. ಇಫ್ ಯು ಸ್ಯಾಟಿಸ್ಫೈಡ್ ಏನಾಗುತ್ತೆ ಮುಂದೆ? ಅಲ್ಲ, ಅವ್ರು ಹೇಳುವಂಥ ಉತ್ತರ ಸ್ಯಾಟಿಸ್ಫೈ ಆದರೆ ಈಗ ನಾನು ಕಿಶೋರ್ ಇನ್ನೊಬ್ಬರು ಮತ್ತೊಬ್ಬರು ಅಲ್ಲ ಇಡೀ, ಯಾಕಂದ್ರೆ ಜನರು ತುಂಬಾ ಮಣ್ಣಡಿಯಲ್ಲಿರುವಂತಹ ಪೈಪ್ಗಳು, ಮಣ್ಣಡಿಯಲ್ಲಿರುವ ಎಷ್ಟು ಅಡಿಯಲ್ಲಿ ಎಷ್ಟು ವಾಟರ್ ಲೆವೆಲ್ ನೋಡ್ಕೊಂಡು ಮಾಡಿದ್ದಾರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಜನರಿಗೆ ನೋಡಿ, ಒಂದು ನಮ್ಮ ಈ ಜನಜಾಗೃತಿ ಸಮಿತಿಯಲ್ಲಿ ಸಾಕಷ್ಟು ಮಂದಿ ಸಿವಿಲ್ ಎಂಜಿನಿಯರ್ಸ್ ಇದ್ದಾರೆ, ಇಂಥ ಕೆಲಸಗಳನ್ನು ನಿರ್ವಹಿಸಿದವರು ಇದ್ದಾರೆ. ಮತ್ತೆ ಯಾವುದೇ ಊರಿನಲ್ಲಿ ಈಗ ಇತ್ತೀಚೆಗೆ ಭಟ್ಕಳದಲ್ಲಿಯೂ ಕೂಡ ಅಲ್ಲಿ ವರ್ಕ್ ಆದರೆ ಅದರ ಪೀಸನ್ನು ತೆಗೆದು ಥರ್ಡ್ ಪಾರ್ಟಿ ಎಂಜಿನಿಯರಿಂಗ್ ಯೂನಿಟ್ಗಳ ಮೂಲಕ ಅದನ್ನು ಮಾಡುವಂಥ ವ್ಯವಸ್ಥೆ ಇದೆ. ಅಲ್ಲಿನ ಕಾಂಕ್ರೀಟಿನ ಗುಣಮಟ್ಟ ಇರ್ಬೋದು, ಅವುಗಳ ಮಟ್ಟ ಇರ್ಬೋದು, ಅಲ್ಲಿ ನಮ್ಮ ಹೈವೇ ಕಾಮಗಾರಿಗಳೆಲ್ಲ ನಾವು ನೋಡಿದ್ದೇವೆ. ಮಧ್ಯೆ ಅದನ್ನು ಆಗಿದ್ದು ಬೇಕಾದಷ್ಟು ಸ್ಟಫ್ ತೆಗೆದು ಸ್ಯಾಂಪಲ್ ತೆಗೆದು ಅದನ್ನು ಥರ್ಡ್ ಪಾರ್ಟಿ ಎಂಜಿನಿಯರ್ನಲ್ಲಿ ಅದನ್ನು ಕನ್ಫರ್ಮ್ ಮಾಡುವಂಥ ವ್ಯವಸ್ಥೆ. ಇವತ್ತು ನಾವು ವಿಡಿಯೋದಲ್ಲಿ ನೋಡಿದ್ವಿ, ಇದು ಎಂ ಸ್ಯಾಂಡ್ ಹಾಕಿ ಕಾಂಕ್ರೀಟ್ ಮಾಡ್ತಿದ್ದಾರೆ, ಪುಡಿ 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 ಉದುರುತ್ತೆ, ನೀರಿನ ಅಂಶನೇ ಇಲ್ಲ ಅದರಲ್ಲಿ.
ಒಂದು ಕಾಂಕ್ರೀಟ್ ಕ್ಯೂರಿಂಗ್ ಎಷ್ಟು ಇದನ್ನ ತಪಾಸಣೆಗೆ ಕಳಿಸಿ ಪತ್ತೆ ಹಚ್ಚಿದೊಂದು ಕೆಲಸವೇ ಅಲ್ಲ, ಪುರಸಭೆಗೆ ಜವಾಬ್ದಾರಿ ಇದೆ. ಇಲ್ಲ ನೀರೇ ಇಲ್ಲ, ಕ್ಯೂರಿಂಗೇ ಇಲ್ಲ. ಫಸ್ಟ್ ಅವರು ನಮ್ಮ ಕೌನ್ಸಿಲರ್ ಮಾತಾಡಿದಂತ ಒಂದು ಆ ರಸ್ತೆಯಲ್ಲಿ ನೋಡಿದ್ರೆ ಅದಕ್ಕೆ ನಮಗೆ ನಮಗೆ ಇಲ್ಲಿ ಒಂದು ಡೌಟ್ ಇರುವಂಥದ್ದು, ಈ ಪ್ರಾಜೆಕ್ಟ್ ಮುಗಿಯುವುದಿಲ್ಲ ಅನ್ನುವಂಥದ್ದು ಇಷ್ಟರೊಳಗೆ ನಾವು ಮಾನಸಿಕವಾಗಿ ನಮಗೆ ಗೊತ್ತಾಗಿದೆ, ಆಗುವುದಿಲ್ಲ ಅನ್ನುವಂಥದ್ದು ಒಂದು ಆಗಿದೆ. ಇನ್ನೊಂದು, ಇಷ್ಟು ದೊಡ್ಡ ಕೆಲಸ ಆಗ್ತಾ ಇದೆ, ಇದರ ಕ್ವಾಲಿಟಿ ಕಂಟ್ರೋಲರ್ ಯಾರು, ಯಾವುದನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ? ಓಕೆ ಕಿಶೋರ್ ಕುಮಾರ್ ಅವರೇ, ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ, ನೇರವಾಗಿ ಮಾತಾಡಲಿಕ್ಕೆ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಗೋಪಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಗೋಪಾಲಕೃಷ್ಣ ಶೆಟ್ಟಿ ನಮಸ್ಕಾರ. ನಮಸ್ಕಾರ. ಈಗ ನಾವೇನು ಇವತ್ತು ಒಂದು ಚರ್ಚೆಯನ್ನು, ನೇರ ಪ್ರಸಾರದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಚರಂಡಿ ಯು ಜಿ ಡಿಯ ಸಮಸ್ಯೆಗಳ ಬಗ್ಗೆ. ನಮ್ಮ ಜೊತೆಗೆ ಪ್ರಜಾಜಾಗೃತಿ ಸಮಿತಿಯ ಸದಸ್ಯರ ಅಧ್ಯಕ್ಷರಾದಂಥ ರಾಮಕೃಷ್ಣ ಹೇಳೆ ಮತ್ತು ಕಾರ್ಯದರ್ಶಿಯರಾದಂಥ ಕಿಶೋರ್ ಕುಮಾರ್ ಅವರಿದ್ದಾರೆ. ಸೊ ಏನು ನಮ್ಮ ಇವತ್ತಿನ ಚರ್ಚೆಯಲ್ಲಿ ತಮ್ಮಿಂದ ಮಾಹಿತಿಗಳು ಸಿಗುತ್ತೆ ಈ ಒಟ್ಟಾರೆ ಯು ಜಿ ಡಿಯ ಕಾಮಗಾರಿಗಳ ಬಗ್ಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ ಶೆಟ್ರೆ. ಈಗಾಗಲೇ ಕಾಮಗಾರಿ ಆರಂಭಗೊಂಡು 39 ಕಿಲೋಮೀಟರ್ಗಳಲ್ಲಿ 18 ಕಿಲೋಮೀಟರ್ ಕಾಮಗಾರಿಯನ್ನು ನಮ್ಮ ಕರ್ನಾಟಕ ಒಳಚರ ನೀರು ಸಭಾಜಿ ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ನಡೆಯುತ್ತಿದೆ. ಸುಮಾರು 1450 ಒಳಚರಂಡಿ ಮ್ಯಾನ್ಯುವಲ್ಗಳ ಪೈಕಿ 450-550 ಆಳುಗುಂಡೆ ರಚನೆ ಮಾಡಿದ್ದಾರೆ. ಇನ್ನು ಮುಂದಿನ ಕೆಲಸ ಪ್ರಗತಿಯಲ್ಲಿದೆ. ಅಲ್ಲ ಈಗ ಈಗ ಏನ್ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಮ್ಯಾನ್ ಹೋಲ್ಗಳು ವೈಜ್ಞಾನಿಕವಾಗಿಲ್ಲ, ಆಮೇಲೆ ಏನು ಸಬ್ ಚೇಂಬರ್ಗಳನ್ನ ಮಾಡಿದ್ರೆ ಅದು ಪ್ಲಾಸ್ಟಿಕ್ನಿಂದ ಕೂಡಿದೆ, ಅದು ರಸ್ತೆ ಮೇಲೆ ಇದೆ, ಒಂದು ವಾಹನಗಳು ಘನವಾಹನ ಒಂದು ಪಾಸ್ ಆದ್ರೆ ಪುಡಿ ಆಗುತ್ತೆ. ಸೊ ಇದಕ್ಕೆ ಏನು ಏನು ಭದ್ರತೆ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಒಳಚರಂಡಿಯ ಮ್ಯಾನ್ ಹೋಲ್ಗಳಿಗೆ ಮನೆ ಮನೆಗಳಿಂದ ಸಂಪರ್ಕವನ್ನು ಕಲ್ಪಿಸುವಂತ ಏನು ಸಣ್ಣ ಪ್ಲಾಸ್ಟಿಕ್ ಚೇಂಬರ್ಗಳಿವೆ, ಅದು ಅವರ ಇದ್ರ ಪ್ರಕಾರ ಮನೆಯ ಸಂಪರ್ಕವನ್ನು ಪಡೆಯುವಂತ ಜೋಡಣೆಗಳಾಗಿವೆ. ಆದ್ರೆ ರಸ್ತೆ ಮೇಲೆ ಇದೆ ಅದು. ಹಲೋ, ರಸ್ತೆ ಮೇಲೆ ಇದೆ ಅದು. ಈಗ ಮನೆಗೆ ಸಂಪರ್ಕ ಈಗಾಗಲೇ ಅದನ್ನು ನಮ್ಮ ಪುರಸಭಾ ಅಧಿವೇಶನದಲ್ಲಿ ಗಮನಿಸಿ ಅದನ್ನು ತೆರವುಗೊಳಿಸುವಂತೆ ಹಾಗೂ ಮನೆ ಜೋಡಣೆಗೆ ಮಾಡುವಾಗ ಸಂಪರ್ಕ ನೀಡುವಂತ ಒಂದು ಯೋಜನೆಯನ್ನು ಮಾತ್ರ ಈಗಾಗಲೇ ಮಂಡಳಿಯ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಓಕೆ ಓಕೆ. ಈಗ ಈಗ ಇನ್ನೊಂದು ಪ್ರಶ್ನೆ ನಮ್ಮ ಮುಂದೆಗಿರುವುದು ಅಂತ ಹೇಳಿದ್ರೆ, ಏನು 42 ಕೋಟಿಗಳ ಅನುದಾನ ಇದೆ, ಬಟ್ ನಿಮ್ಮ ಇಷ್ಟು ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ನಿಮಗೆ 42 ಕೋಟಿಗೆ 4 ಪಟ್ಟು ಜಾಸ್ತಿ ಬೇಕಾಗತ್ತೆ ಅಂತ. ಸೊ ಇದನ್ನು ಹೇಗೆ ತಾವು ಸಂಬಂಧಪಟ್ಟ ಯಾವುದಾದ್ರೂ ಇಲಾಖೆಗಳಿಗೆ ತಾವು ವರದಿಯನ್ನು ಏನಾದರೂ ಕೊಟ್ಟಿದ್ದೀರಾ, ಅಥವಾ ಇದನ್ನು ಇಷ್ಟು 42 ಕೋಟಿಯನ್ನು ಮುಗಿಸಿ ಅಲ್ಲೇ ಕೂತ್ಕೊಳ್ಳುವಂಥ ಯೋಚನೆ ಇದೆ ಹೇಗೆ ಅಂತ? ಯಾವುದೇ ಯೋಜನೆಯನ್ನು ಅಪೂರ್ಣ ಮಾಡುವಂತಹ ಯೋಜನೆಗಳು ನಮ್ಮಲ್ಲಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಮೊದಲ ಹಂತದ ಕಾಮಗಾರಿ ಈಗಾಗಲೇ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಎರಡನೇ ಹಂತದಲ್ಲಿ ಏನು ಅದಕ್ಕೆ ಬೇಡಿಕೆ ಬರ್ತದೆ, ಅದರ ಏನು ಅದರ ಅನುದಾನಗಳು ಕೊರತೆ ಉಂಟದೆ, ಅದನ್ನ ಇಲಾಖಾ ಅವರು ಹೇಳಿದ್ರೆ ಅದು ಸರ್ಕಾರಕ್ಕೆ ಗಮನಕ್ಕೆ ತಂದು ಮುಂದಿನ ಕ್ರಮ. ಸರಿ ಸರಿ ಆಯ್ತು. ಈಗ ನಿಮ್ಮ ಪ್ರಕಾರ ಈ ಮೊದಲ ಹಂತದ ಕಾಮಗಾರಿ ಯಾವಾಗ ಪೂರ್ಣ ಆಗುತ್ತೆ? ಮೊದಲ ಹಂತ ಪೂರ್ಣ ಆಗಿ ಈಗಾಗಲೇ ನಾವು ಸರ್ಕಾರಿ ಜಾಗದಲ್ಲಿ ಅಂದ್ರೆ ರಸ್ತೆಗಳಲ್ಲಿ ನಮ್ಮ ಸರ್ಕಾರದ ಜಾಗದಲ್ಲಿ ಮಾತ್ರ ಮಾಡಿದ್ದೇವೆ. ಈಗ ಅದರಲ್ಲಿ ಈ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲಿರುವ ಭೂಮಿ ಅಂದ್ರೆ 6-1 ಏನ್ ಆಗಿದೆ ಲ್ಯಾಂಡ್ ಎಕ್ವಿಷನ್, ಈಗ 4 ಎಕರೆ ಸ್ವಾಧೀನಪಡಿಸಿಕೊಂಡಿದ್ದೀರಿ, ಇನ್ನು 5 ಎಕರೆ ಬಾಕಿ ಇದೆ. ಇನ್ನು 3 ಎಕರೆ. ಓಕೆ, 3 ಎಕರೆ ಬಾಕಿ ಇದೆ. ಸ್ವಾಧೀನತಾ ಪ್ರಕ್ರಿಯೆ ಸರ್ವೆ ಕಾರ್ಯಗಳು ನಡೀತಾ ಇವೆ. ಅಲ್ಲ ನಾನು ಕೇಳ್ತಾ ಇರೋದು, ಈಗ ನಿಮ್ಮ ಮೊದಲ ಹಂತದ ಇದು ಏನು ಒಳಚರಂಡಿ ಕಾಮಗಾರಿ ಯೋಜನೆಯನ್ನ ಮುಗಿಸ್ಲಿಕ್ಕೆ ಗಡುವು ಬೇಕು, ಇನ್ನೊಂದು 1-2 ವರ್ಷ ಬೇಕು. ಪ್ರಾಯಶಃ ಇದೇ ಸೀಸನ್ ನಲ್ಲಿ ನಮ್ಮ ಮುಖ್ಯ ರಸ್ತೆಗಳ ಎಲ್ಲ ಕಾರ್ಯಗಳು ಮಾರ್ಚ್ ಒಳಗಡೆ ಮುಗಿಸ್ಕೊಳ್ಬೇಕು ಅಂತ ಅವ್ರು ಗಡುವು ಹಾಕಿದ್ದೇವೆ. ಮತ್ತೆ ಏನು ಅವರು ರಸ್ತೆಯನ್ನು ಅಗ್ನಿದ್ದಾರೆ ಅದನ್ನು ಈ ಅವಧಿಯೊಳಗೆ ಮುಚ್ಚಿ ಸರಿ ಮಾಡಿಸ್ಕೊಡ್ಬೇಕಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೆ. ಓಕೆ, ಈಗ ಮಾಡಿರೋ ಕಾಮಗಾರಿಗಳು ಅಪೂರ್ಣ ಆಗಿದೆಯಲ್ಲ ಸರ್. ಈಗ ಅಂದ್ರೆ ಈಗ ಏನು ರಸ್ತೆ ಮುಚ್ಚಿರೋದು, ಈಗ ಪ್ರಥಮವಾಗಿ ನೀವು ಏನು ಇದು ಮಾಡಿದ್ರಿ, ರಸ್ತೆ ಮಾಡಿದ್ರಿ, ಅದಕ್ಕೆ ಫಿನಿಶಿಂಗ್ ಮಾಡಿರೋದಕ್ಕೆ ಒಂದು ಕ್ಯೂರಿಂಗ್ ಇಲ್ಲ, ನೀರಿಲ್ಲ, ಹಾಗಾಗಿ ಕಿತ್ಕೊಂಡು ಹೋಗಿದೆ, ಹೊಂಡ ಗುಂಡಿ ಆಗಿದೆ ಮೊದಲ ರಸ್ತೆ. ಈಗ ಆಗ್ತಿರೋದಲ್ಲ, ಮೊದಲು ಫಸ್ಟ್ ನೀವು ಯಾವ ರೋಡನ್ನು ಯು ಜಿ ಡಿಯಲ್ಲಿ ಮಾಡಿದ್ರಿ ಅದು ಬಹುಶಃ ನಿಮ್ಮ ನೇರ ಜವಾಬ್ದಾರಿ ಅಲ್ಲದೇ ಇರಬಹುದು, ನಮ್ಗೆ ಗೊತ್ತಿಲ್ಲ. ಬಟ್ ಅದು ನಿಮಗೂ ಒಂದು ಪಾಲುದಾರಿಕೆ ಇದೆ ಪುರಸಭೆಗೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ. ಪುರಸಭೆಯ ಜವಾಬ್ದಾರಿ ಇದೆ. ಈಗ ಏನೇನು ಆಳುಗುಂಡಿಗಳ ಬಗ್ಗೆ ಏನು ಕಾಮಗಾರಿ ಬಗ್ಗೆ ಪ್ರಜಾ ಜಾಗೃತ ವೇದಿಯವರು ತಮ್ಮ ಅದರ ಕಾಮಗಾರಿಯ ಬಗ್ಗೆ ತಮ್ಮ ಧ್ವನಿ ಎತ್ತಿದ್ದಾರೆ, ಅದರಲ್ಲಿ ಸತ್ಯಾಂಶಗಳಿದ್ದರೆ ನಿಜವಾಗ ಮಾಡಲೇಬೇಕಾಗ್ತದೆ. ಅಲ್ಲದೆ ಈಗ ರಸ್ತೆಯನ್ನು ಆಗದಲ್ಲಿ ಅದೀಗ ಏನು ಮಣ್ಣಿನ ರಿಬ್ಬ ಆಗಿರ್ಬೋದು ಅಥವಾ ಡೌನ್ ಆಗಿರ್ಬೋದು, ಅದನ್ನು ಆ ಸಿಂಕ್ ಆಗುವ ಟೈಮ್ ಅನ್ನು ಬಿಟ್ಟು ಆ ಸಂಪೂರ್ಣವಾಗಿ ಈ ಹಿಂದೆ ಇದ್ದಂತ ಸ್ಥಿತಿಯಲ್ಲಿ ಮಾಡಿಕೊಡುವಂತ ಜವಾಬ್ದಾರಿ ಆ ಕಾಮಗಾರಿಯನ್ನು ವಹಿಸಿಕೊಂಡ ಇಲಾಖೆಯದ್ದೇ ಆಗಿರ್ತದೆ. ಪ್ರಾಯಶಃ ಅವರು ಈಗಾಗಲೇ ಒಂದೆರಡು ರಸ್ತೆಯಲ್ಲಿ ಆ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಅಲ್ಲ ಈಗ ನಾನು ಈಗ ಕೇಳ್ತಾ ಇರೋದು, ಈಗ ಇದೊಂದು ಮುಗಿಲಿಕ್ಕೆ ಈಗ ನೀವು ಮಾರ್ಚ್ ಎಂಡ್ ಒಳಗಂತೂ ಆಗುದಿಲ್ಲ, ಅದು ಖಂಡಿತ. ನಿಮ್ಮ ಯೋಜನೆ ಇರಬಹುದು, ಬೌಂಡ್ರಿ ಹಾಕಿರ್ಬಹುದು ನೀವು, ಬಹುಶಃ ಬರುವ ವರ್ಷದ ಮಾರ್ಚ್ ಎಂಡ್ ಒಳಗೂ ನಿಮ್ಮ ಕಾಮಗಾರಿ ಮುಗಿತದೆ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಮೊದಲ ಹಂತದ್ದು. ಎರಡನೇ ಹಂತದ್ದು ಮತ್ತೆ 4 ವರ್ಷ ಬೇಕು.
ನಿಮ್ಮ ಬಜೆಟ್ ಮಾಡಿ ಅದನ್ನು ಅಪ್ರೂವಲ್ ತಗೊಂಡು ಹೋಗಿ ಅನುಮೋದನೆ ಆಗಿ ಅದನ್ನು ಇಂಪ್ಲಿಮೆಂಟೇಷನ್ ಟೆಂಡರ್ ಕರೆದು ಆಗಬೇಕಾದ್ರೆ ಮತ್ತೆ 4 ವರ್ಷ ಬೇಕಾಗುತ್ತೆ. ಅಷ್ಟು ಸಮಯ ನಮ್ಮ ಪುರಸಭೆಯ ಜನ ಹೀಗೆ ಇರಬೇಕಾ ಅಂತ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಹಂತವನ್ನು ಮುಗಿಸಿ ಎರಡನೇ ಹಂತಕ್ಕೆ ಕಾಗಿಡ್ತೇವೆ. ಯಾವುದೇ ಒಂದು ಹಂತವನ್ನು ಅಪೂರ್ಣವಾಗಿ ಎರಡನೇ ಹಂತದಲ್ಲಿ ಏನೆಲ್ಲ ಬರುತ್ತೆ? ಓಕೆ, ಈಗ ನೋಡಿ, ರಾಮಕೃಷ್ಣ ಹೇಳಿ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ, ಒಂದನೇ ಹಂತದ ಕೆಲಸ ಮುಗಿತದೆ ಅಂತ ಹೇಳಿ ಎರಡನೇ ಹಂತದ ಕೆಲಸ ಏನೇನೆಲ್ಲ ಒಳಗೊಂಡಿರುತ್ತೆ ಹಾಗಾದ್ರೆ? ಹಲೋ, ಒಂದನೇ ಹಂತದ ಕಾಮಗಾರಿಯಲ್ಲಿ ಇದೆಲ್ಲ ಒಳಗೊಂಡ್ರೆ ಇನ್ನು ಎರಡನೇ ಹಂತ ಸೆಕೆಂಡ್ ಸ್ಟೆಪ್ ನಲ್ಲಿ ಏನೆಲ್ಲ ಕಾಮಗಾರಿಗಳು ಒಳಗೊಂಡಿರ್ತವೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕಿಶೋರ್ ಅವರೇ ಧನ್ಯವಾದಗಳು. ಗೋಪಾಲ ಶೆಟ್ಟರೆ, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಬಹಳ ಕೃತಜ್ಞತೆ. ಒಂದೇ ನಿಮಿಷ, ಒಂದು ಈ ಕಾಮಗಾರಿ ಬಗ್ಗೆ, ಈಗ ಮ್ಯಾನ್ಹೋಲ್ ಟು ಮ್ಯಾನ್ಹೋಲ್ ಏನು ಸೀವೇಜ್ ಲೈನ್ ಇದೆ, ಸೀವೇಜ್ ಲೈನ್ಗಿಂತ ಲೋವರ್ ಲೆವೆಲ್ನಲ್ಲಿ ಚೇಂಬರ್ ಇದೆ. ಆ ಚೇಂಬರ್ನಿಂದ ಸೀವೇಜ್ ಲೈನ್ ಇದಕ್ಕೆ ಹೋಗೋದಾದ್ರೆ ಇದ್ರ ಬಗ್ಗೆ ನಾವು ಮಾದೇವಯ್ಯನ ಅವರನ್ನು ಮಾತಾಡ್ಸೋಣ. ಅವರು ನಮಗೆ ಸಂಪರ್ಕಕ್ಕೆ ಬರ್ತಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಬಹುಶಃ ಟೆಕ್ನಿಕಲಿ ಭೂಸೋದನಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನು ಹೇಳಬೇಕಿತ್ತು, ಇವರ ಜೊತೆಗೆ ನಾವು ಮಾತುಕತೆ ಮಾಡಿದ್ವಿ. ಬಹುಶಃ ಟೆಕ್ನಿಕಲ್ ವಿಚಾರವನ್ನು ಅದಕ್ಕಿಂತ ಮೊದಲು ನಾವು ಒಂದು ಚಿಕ್ಕ ವಿರಾಮವನ್ನು ತಗೊಳ್ತಾ ಇದ್ದೇವೆ. ವೀಕ್ಷಕರ, ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ ಚಿಕ್ಕ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಬ್ರೇಕಿನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಚರಂಡಿ ಒಳಾಂತರ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಅತಿಥಿಗಳಾಗಿ ಪ್ರಜಾಜಾಗೃತಿ ಸಮಿತಿಯ ಅಧ್ಯಕ್ಷರಾದಂಥ ರಾಮಕೃಷ್ಣ ಹೇಳೆ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಪ್ರಜಾಜಾಗೃತಿ ಸಮಿತಿ ಕುಂದಾಪುರ, ಇವರು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ಈ ಒಳಚರಂಡಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒಟ್ಟು ಹಾಕಿದ್ದಾರೆ, ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಅದರ ಎಲ್ಲ ಸಂಕ್ಷಿಪ್ತವಾದ ವರದಿಯನ್ನು ಸಂಗ್ರಹ ಮಾಡಿ ಮಾನ್ಯ ಅಧ್ಯಕ್ಷರು, ಪುರಸಭಾ ಕೌನ್ಸಿಲ್ ಮತ್ತು ಮುಖ್ಯಾಧಿಕಾರಿಗಳಿಗೆ, ಮಾನ್ಯ ಸಹಾಯಕ ಕಮಿಷನರ್ಗೆ, ಜಿಲ್ಲಾಧಿಕಾರಿಗಳಿಗೆ, ಕಾರ್ಯಪಾಲಕ ಅಭಿಯಂತರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರಿಗೆ, ಆಮೇಲೆ ಸಹಾಯಕ ಅಭಿಯಂತರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರಿಗೆ, ಪ್ರಮೋದ್ ಮದ್ದರಾಜ್ ಅವರಿಗೆ, ನಗರಾಭಿವೃದ್ಧಿ ಸಚಿವರಿಗೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಯಾರ್ಯಾರು ಎಷ್ಟೆಷ್ಟು ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದು ನಾವಿನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಜನರಿಗೆ ಬಹಳ ತಾಳ್ಮೆಯನ್ನು ಇವತ್ತು ಒಬ್ಬರು ಮಾತಾಡ್ತಾ ಇರುವಾಗ ಹೇಳಿದರು, ಬಹುಶಃ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಪ್ರತಿಭಟನೆ ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ಕ್ರಾಂತಿಕಾರಿ ದಾರಿಗಳನ್ನ ಹಿಡಿಯುವಂಥ ಪರಿಸ್ಥಿತಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಿದೆ ಅಂತೇಳಿ ಈಗ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳೊಂದಿಗೆ ಮಾತನಾಡಲಿಕ್ಕೆ ಮೊದಲು ನಮ್ಮ ಜೊತೆಗೆ ಕುಂದಾಪುರ ಪುರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಾಜೇಶ್ ಕಾವೇರಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಈ ಏನು UGD ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ. ರಾಜೇಶ್ ಕಾವೇರಿ ಅವರು ನಮಸ್ಕಾರ. ಈಗ ಏನು UGD ನಿಮ್ಮ ಕುಂದಾಪುರ ಪುರಸಭೆಯಲ್ಲಿ 42 ಕೋಟಿಗಳ ಅನುದಾನದಲ್ಲಿ ಕಾಮಗಾರಿ ನಡೀತಾ ಇದೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕತೆಯಿಂದ ಕೂಡಿದೆ, ಕೌಶಲ್ಯ ರಹಿತವಾದಂಥ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಏನು ಮ್ಯಾನ್ಹೋಲ್ಗಳು ಏನು ಭದ್ರತೆಯನ್ನು ಕೊಡ್ತಾ ಇಲ್ಲ, ಹಾಫ್ ಥ್ರೆಡ್ ಮ್ಯಾನ್ಹೋಲ್ ಕ್ಯಾಪನ್ನು ಬದಲಿಗೆ ಹೀಗೆ ಮೇಲೆ ತೆಗೆದಿಟ್ಟುವಂಥ ಒಂದು ಕ್ಯಾಪ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ, ರಸ್ತೆ ಬದಿಯಲ್ಲಿ ಯಾರ ಮನೆಯ ಕಂಪೌಂಡ್ ಒಳಗಿರಬೇಕಾದಂಥ ಸಬ್ ಚೇಂಬರ್ನ ಪ್ಲಾಸ್ಟಿಕ್ ಕವರ್ಗಳು ರಸ್ತೆಯ ಮೇಲೆ ಇದೆ, ಇದೆಲ್ಲ ಏನು ಹೇಳ್ತಾ ಇದೆ? ತಾವು ಉಪಾಧ್ಯಕ್ಷರಾಗಿದ್ದೀರಿ, ತಮ್ಮ ಜವಾಬ್ದಾರಿಗಳು ಏನಿದೆ, ಏನು ಮಾಡ್ತಾ ಇದ್ದೀರಿ ತಾವು ಅಂತ? ಸರ್, ಒಂದು ಒಳ್ಳೆ ಯೋಜನೆ ಅದು UGD ಉಂಟಲ್ಲ ಸರ್, ಒಳ್ಳೆ ಯೋಜನೆ ಅದು. ಅದನ್ನ ಹಾಳು ಮಾಡಿ ತೆಗಿತಿದ್ದಾರೆ ಅಂತ ಆರೋಪ ಹೇಳ್ತೇನೆ. ತುಂಬಾ ಒತ್ತಡದ ಮೇಲೆ ಡಾಕ್ಟರ್ VS ಆಚಾರ್ಯರ ಒತ್ತಡ ಇತ್ತು, ತುಂಬಾ ಅವರಿಗೆ ಬಂದಿದೆ. ಆದ್ರೆ ಅದು ಮೂಲ ವ್ಯವಸ್ಥೆ ಏನಿದೆ ಆ ರೀತಿಯ ಕಾಮಗಾರಿ ಆಗ್ತಾ ಇಲ್ಲ ಅನ್ನೋದು ಪುರಸಭೆ ಒಳಗು ಹೊರಗು ಎರಡು ಕಡೆ ಹೋರಾಟ ಆಗ್ತಾ ಇದೆ. ಒಂದು ಚಂದದ ಯೋಜನೆಯನ್ನು ಚಂದ ರೀತಿಯಿಂದ ಮಾಡಿದ್ರೆ ಕುಂದಾಪುರಕ್ಕೆ ಶೋಭೆ, ಕುಂದಾಪುರ ಅನ್ನುವಂತ ಹೆಸರು ಕಳಿಸಿದಂತ ಕುಂದಾಪುರಕ್ಕೆ ಒಳ್ಳೇದು. ಆದ್ರೆ ಆ ರೀತಿಯ ಕಾಮಗಾರಿ ಆಗ್ತಾ ಇಲ್ಲ. ಆದ್ರೆ ಕಳೆದ 5-6 ತಿಂಗಳಿಂದ ಪುರಸಭೆ ಒಳಗಿನ ಎಲ್ಲಾ ಪುರಸಭೆ ಸದಸ್ಯರುಗಳ ಹೋರಾಟದಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಆದಂತ ದುರಂತಗಳ ಬಗ್ಗೆ ಸರಮಾಲೆ ಇದೆ, ಒಂದು ಒಂದು ಸಾವು ಸಹ ಆಗಿದೆ ಒಬ್ಬ ಕಾರ್ಮಿಕರದ್ದು.
ಅದ್ರ ಸರಮಾಲೆ ಸಹ ಅವರ ಗಮನಕ್ಕೆ ತಂದು ಮೂಲ ಏನಿದೆ ಅದ್ರ ಬದಲಾವಣೆಗಳ ಕೆಲವು ಆಗ್ತಾ ಇದೆ. ಇಕ್ಕಟ್ಟಾದ ರೋಡ್ಗಳು, ಯಾವ ಎಲ್ಲ ರೋಡ್ಗಳು ಇಕ್ಕಟ್ಟು, ಒಂದು 12-13-10 feet ನ ರೋಡ್ಗಳು ಇಲ್ಲಿ ಕುಂದಾಪುರದಲ್ಲಿ ಇರುವಂತದ್ದು. ಆ ರೋಡ್ ನಲ್ಲಿ 30 meter ಗೆ ಒಂದು ಮೆನುವಲ್ ಹಾಕಿ ಆದ್ಮೇಲೆ ಮತ್ತೆ ಮನೆ ಮನೆಗೆ ಸಂಪರ್ಕ ಕೊಡ್ಲಿಕ್ಕೆ ಅಕ್ಕಪಕ್ಕದಲ್ಲಿ ಚೇಂಬರ್ಗಳು, ಈ ವ್ಯವಸ್ಥೆ ಮಾಡಿದ್ರೆ ಈಗಾಗಲೇ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಇದ್ದಂತೆ ಎಲ್ಲ ಕಾಂಕ್ರೀಟ್ ರೋಡ್ಗಳು ಹಾಳಾಗಿ ಹೋಯ್ತು. ಕಟ್ ಮಾಡಿ ಹಾಳಾಗಿ ಹೌದು. ತಾವು ಉಪಾಧ್ಯಕ್ಷರಾಗಿದ್ರಲ್ಲ, ತಾವು ಕೂಡ ಅನುಮತಿ ನೀಡಿದ್ರೆ ಅದಕ್ಕೆ? ಇಲ್ಲ, ನಾನು ಅನುಮತಿ ನೀಡಿದೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಸರ್. ಅದು ಹಿಂದೆ ಆಗಿದೆ, ಹಿಂದೆ ಗಡಿಬಿಡಿಯಲ್ಲಿ ಬಹಳ ಆತುರದಲ್ಲಿ ಅವತ್ತಿನ ಉಸ್ತುವಾರಿ ಸಚಿವರು ವಿನಯ್ ಕುಮಾರ್ ಸ್ವರ್ಗಿ ಅವರು ಆತುರದಲ್ಲಿ ಒಂದು ಉದ್ಘಾಟನೆ ಮಾಡಿಬಿಟ್ರು. ಅದು ಯಾಕೆ ಅಷ್ಟು ಆತುರ ಮಾಡಿದ್ರೆ ಗೊತ್ತಿಲ್ಲ. ಅದಕ್ಕೆ ತುಂಬಾ ಜನ ಈಗ ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ. ನೀವು ನೆಟ್ವರ್ಕ್ ಅಲ್ಲಿ ನೆಟ್ವರ್ಕ್ ಬಂದು ಮಾತಾಡಿ. ಕೊಡ್ಬೇಕು, ಕೇಂದ್ರಿ ಕೊಡ್ಬೇಕು, ಅದ್ರ ನೀಲಾಲಕ್ಷಿಗಳನ್ನ ಅಲ್ಲಲ್ಲಿ ಹಾಕ್ಬೇಕು. ಎಷ್ಟು ಕೋಟಿ ಹೇಗೆ ನೀರು ಹೇಗ್ ಫಿಲ್ಟರ್ ಆಗ್ತದೆ, ಹೇಗ್ ಹೋಗ್ತದೆ ಅನ್ನುವಂತ ಮಾಹಿತಿ ಕೌನ್ಸಿಲರಿಗೆ ಕೊಟ್ರೆ ಸಾಲದು, ಜನರಿಗೂ ಕೊಡ್ಬೇಕನ್ನೋದು. ಕೌನ್ಸಿಲರ್ಗೂ ಕೊಟ್ಟಿಲ್ಲ, ದೇವ್ರ ದಯಿಂದ ಕೌನ್ಸಿಲರ್ಗೂ ಗೊತ್ತಿಲ್ಲ, ಈಗ ಪಬ್ಲಿಕ್ ಹೆಂಗ್ ಗೊತ್ತಿಲ್ಲ ಬಿಡಿ. ನೀವು ಮೊನ್ನೆ ಸಭೆಯಲ್ಲಿ 2-3 ಜನ ಕೌನ್ಸಿಲರ್ ಬಂದು ಪಾಪ ಮಾಹಿತಿ ತಗೊಂಡಿದ್ದಾರೆ, ಮತ್ತೆ ಹುಡುಗರಿಗೆ ಅದು ಬೇಡ ಅಂತ ಪರಿಸ್ಥಿತಿ ಇದೆ ಈಗ. ತಾವು ಉಪಾಧ್ಯಕ್ಷರಾಗಿದ್ದೀರಿ, ವಸಂತಿ ಸರಂಗ ಅಧ್ಯಕ್ಷರಾಗಿದ್ದಾರೆ, ಗೋಪಾಲ ಕೃಷ್ಣ ಶೆಟ್ಟರು ಮುಖ್ಯಾಧಿಕಾರಿಗಳಾಗಿದ್ದೀರಿ, ತಮಗೆಲ್ಲ ಮಾಹಿತಿ ಇದೆ. ನೀವು ಜನರಿಗೆ ನೀವು ಮಾಹಿತಿ ಕೊಡುವಂಥ ಕೆಲಸ ಮಾಡಬೇಕಿತ್ತಲ್ವ ಅಂತ ಕೇಳೋದು. ಈಗ ನೀರು ಇದು ಏನು ರಾಜ್ಯ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಇಲಾಖೆಯವರು ಮಾಡಬೇಕಿತ್ತು, ನಿಗಮದವರು ಮಾಡಬೇಕಿತ್ತು ಮಾಡಿಲ್ಲ, ಉಸ್ತುವಾರಿ ಸಚಿವರು ಮಾಡಬೇಕಿತ್ತು ಮಾಡಿಲ್ಲ, ಆಯಿತು ಅವ್ರದ್ದಾಯ್ತು, ತಾವೇ ನಾವೇನು ಮಾಡಬೇಕು ಅಂತ. ಈಗ ನೀವು ಮೊನ್ನೆ ಒಂದು ಇದು ವಿಚಾರದಲ್ಲಿ ಬಂದಾಗ ತಾವು ಹೇಳಿದ್ರಿ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ, ಏನೋ ನಮಗೆ ಅಸಹಾಯಕತೆ ಕಾಡ್ತಾ ಇದೆ ಅಂತ. ಯಾಕೆ ಈ ಪರಿಸ್ಥಿತಿ ಆಗಿದೆ ಅಂತ ಈ ದುರಂತದ ಬಗ್ಗೆ ಇಲ್ಲಿ ಏನ್ ಆಗ್ತದೆ ಅದ್ರ ಬಗ್ಗೆ ನಾನು ಅಥವಾ ವಸಂತಿ ಸಾರಂಗ್ರವರು ಅಧ್ಯಕ್ಷರು ನಾನು ಉಪಾಧ್ಯಕ್ಷ ಆದ್ಮೇಲೆ ಹಲವು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲಿದ್ದೇವೆ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇವೆ. ಇದೇ UGD ಬಗ್ಗೆ ಈಗೀಗ ಆಗ್ತಾ ಉಂಟು, ಕಾಮಗಾರಿ ಅಷ್ಟು ಒಳ್ಳೇದಿಲ್ಲ, ಕೆಲಸಗಳು ನಿಲ್ಸಿಯುವಂತ ಪ್ರಯತ್ನ ಆಗ್ತಾ ಉಂಟು. ಅದಕ್ಕೆ ಒಂದು ಸಿವಿಲ್ ಇಂಜಿನಿಯರ್ ಅದನ್ನು ನೇಮಿಸಬೇಕು. ಕುಂದಾಪುರ ಪುರಸಭೆಗೆ ಈಗಾಗಲೇ ಸಿವಿಲ್ ಇಂಜಿನಿಯರ್ಗಳು ಇಲ್ಲ, 2 ದಿವಸ ಮಟ್ಟಿಗೆ ಕಾರ್ಕಳದಿಂದ ಒಬ್ರು ಬರ್ತರು. ಅವ್ರು ಅದನ್ನು ನೋಡ್ಕೊಳ್ಳೋ ಸ್ಥಿತಿ ಇಲ್ಲ, ಅವ್ರಿಗೆ ಇದ್ದಂತ ಸಮಸ್ಯೆಗಳೇ ಸಾವಿರಾರಿದೆ. ಅದ್ರ ಮಟ್ಟಿಗೆ ಇದನ್ನು ನೋಡ್ಕೊಳ್ಳೋದಿಲ್ಲ ಅಂತ ಹೇಳುವಂತ ಮಾತು. ಜಿಲ್ಲಾಧಿಕಾರಿಗಳಿಗೆ ಅರುಣ್ ಪ್ರಭಾ ಅನ್ನುವಂತ ಕುಂದಾಪುರಕ್ಕೆ ಹಿಂದೆ ತಹಸೀಲ್ದಾರ್ ಆಗಿದ್ದವರು, ಪುಣ್ಯಾತ್ಮರು PD ಆಗಿದ್ರು ಪುರಸಭೆಗೆ, ಅವರು ಉಸ್ತುವಾರಿ, ಅವರು ಗಮನಕ್ಕೆ ತಂದಿದ್ದೇವೆ. ಒಂದು ಇಂಜಿನಿಯರ್ ಅದಕ್ಕೆ ನೇಮಿಸಿ ನೋಡ್ಕೊಳ್ಳಿ, ನಾವ್ಯಾರೋ ಕೌನ್ಸಿಲರು ಮತ್ತೊಬ್ಬರು ಹೋಗಿ ನಮ್ಗೆ ಸಿವಿಲ್ ಬಗ್ಗೆ ಮಾಹಿತಿ ಇರೋದಿಲ್ಲ, ಇದಂತ ಮಾಹಿತಿಗಳನ್ನೇ ಹೇಳುವಂತದ್ದು. ಆದ್ರೆ ಇಂಜಿನಿಯರ್ ಬೇಕಂತ ಹೇಳಿದ್ರು ಅದನ್ನು ನೇಮಿಸ್ತಾ ಇಲ್ಲ. ಒಂದು ಜಿಲ್ಲಾಧಿಕಾರಿ ಒಂದು ಚೂರು ಒಂದು ನಯ ಪೈಸೋದಕ್ಕೆ ಗಮನ ಕೊಡ್ತಾ ಇಲ್ಲ, ಒಳ್ಳೇದ ಕೆಟ್ಟದ ಕಡೆಗೆ ಮಾತಾಡುವ, ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇಷ್ಟೊಂದು ಪ್ರಾಜೆಕ್ಟ್ 42-48 ಎಷ್ಟೆಷ್ಟು ಜನ ಒಂದೊಂದು ರೀತಿಯ ಹಣದ ಬಗ್ಗೆ ಮಾತಾಡ್ತಾರೆ. ಇಷ್ಟೊಂದು ಪ್ರಾಜೆಕ್ಟ್ ಗೆ ಒಬ್ಬ ಇಂಜಿನಿಯರ್ ನೇಮಿಸಿದಂತಕ್ಕೆ ಸಾಕರ್ ಜಿಲ್ಲಾಡಳಿತ ಸಿಕ್ಕಿಲ್ಲ. ಹಾಗಿದ್ರೆ ತಾವೀಗ ಪ್ರಜಾ ಜಾಗೃತಿ ಸಮಿತಿಯ ಹೋರಾಟಕ್ಕೆ ತಾವು ಬೆಂಬಲ ಸೂಚಿಸ್ತೀರಿ? ಅಲ್ಲ, ಒಳ್ಳೆ ಕೆಲಸಕ್ಕೆ ಬೆಂಬಲ ಸೂಚಿಸಬೇಕು ಅನ್ನೋದು ನಂದು ಹಿಂದಿನಿಂದ ನಡ್ಕೊಂಡು ಬಂದದ್ದು. ಅಲ್ಲಲ್ಲ, ನಾನೀಗ ಕೇಳ್ತಿರೋದು ತಾವು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದುಕೊಂಡು ಪುರಸಭೆಯ ಈ ಏನು ಒಳಚರಂಡಿಯ ಸಮಸ್ಯೆಗಳಿದೆ ಇದಕ್ಕೆ ನೀವು ಪ್ರಜಾ ಜಾಗೃತಿ ಸಮಿತಿಗೆ ತಾವು ಬೆಂಬಲ ಪ್ರತ್ಯಕ್ಷವಾಗಿ ಬೆಂಬಲ ಸೂಚಿಸ್ತೀರಿ? ಹಾಗಾದ್ರೆ ರಾಜೇಶ್ ಕಾವೇರಿ ಅವರೇ, ನೀವು ಏನು ಪ್ರಾಮಾಣಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ರಿ, ವಂದನೆಗಳು. ರಾಜೇಶ್ ಕಾವೇರಿ ಅವರು ಬಹಳ ನೇರವಾಗಿ ಮಾತಾಡಿದ್ರು, ಬಹುಶಃ ಅವರಿಗೆ ಅಷ್ಟು ಅವರಿಗೂ ಕೂಡ ಒಬ್ಬ ಪುರಸಭೆಯ ಉಪಾಧ್ಯಕ್ಷನಾಗಿದ್ದುಕೊಂಡು ಅವರಿಗೂ ಕೂಡ ಈ ಸಮಸ್ಯೆಯ ಬಗ್ಗೆ ರೋಸಿ ಹೋಗಿದೆ ಅನ್ನುವಂತ ಒಂದು ಮಾತುಗಳನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಮತ್ತು ಮಧ್ಯೆ ಒಂದು ಈಗ ನನಗೆ ರಾಜೇಶ್ ಕಾವೇರಿ ಅವರಿಂದ ಆ್ಯಕ್ಚುಲಿ ಒಂದು ಸ್ಪಷ್ಟೀಕರಣ ನಮ್ಮ ಮೀಟಿಂಗ್ನಲ್ಲಿ ಸಿಕ್ಕಿದರೆ ಒಳ್ಳೆಯಿತ್ತು. ಇದು ಯಾವಾಗ ಮಂಜೂರಾತಿ ಆದ ನಂತರ, ಸರ್ವೆ ಕಾರ್ಯ ನಡೆದ ನಂತರ, ಅವರ ಸ್ನೇಹಿತರು ಎಲ್ಲ ಅಧಿಕಾರದಲ್ಲಿದ್ದಾಗಲೇ ಈ ಕಾಂಕ್ರೀಟ್ ರಸ್ತೆಗಳು ನಡೆದ್ವಲ್ಲ, ಅದ್ರ ಬಗ್ಗೆ ಅವರ ನನಗೆ ಪ್ರತಿಕ್ರಿಯೆ ಏನು, ಹೋಗ್ತದೆ ಹೋಗ್ತದೆ ಅಂತ ಗೊತ್ತಿದ್ದು ಕೂಡ ಇಷ್ಟೊಂದು ಕಾಂಕ್ರೀಟ್ ರಸ್ತೆ ರಚನೆಗಳು ಆದ ಬಗ್ಗೆ ಅವರೆಲ್ಲ ಸ್ನೇಹಿತರು ಇದ್ದವರು,
ನೇರವಾಗಿ ಹೇಳ್ತೇನೆ, ಅವರು ಇವರು ಅಂತೇಳಿ ಏನ ಹೇಳ್ತಾ ಇಲ್ಲ, ಯಾವ್ದೇ ಪಕ್ಷ ಅಥವಾ ನಾಯಕರ ಬಗ್ಗೆ ಹೇಳ್ತಾ ಇಲ್ಲ. ಈಗ ಉದಾಹರಣೆ ಟೋಲ್ ಗೇಟ್ ತಗೊಳ್ಳಿ, ಮರಳುಗಾರಿಕೆ ತಗೊಳ್ಳಿ, ಇವತ್ತು UGD ಕುಂದಾಪುರದ UGD ತಗೊಳ್ಳಿ, ಇದೆಲ್ಲದ ಎಲ್ಲಾ ಕಡೆ ಕೂಡ ಸರ್ವೈವಲ್ ಸ್ಟ್ರಾಟಜಿ ಅಂತ ಒಂದಿರುತ್ತೆ. ಅದು ನಮ್ಮ ಅಪ್ಪ ಮಕ್ಕಳನ್ನು ಕೂಡ ಬಿಡೋದಿಲ್ಲ. ಅಲ್ಟಿಮೇಟ್ ಏನಂದ್ರೆ ಮಂಗನ ಪ್ರೀತಿಯ ತಾಯಿ ಮತ್ತು ಮಗುವಿನ ಪ್ರೀತಿಯ ಒಂದು ಮಂಗನ ಕತೆ ಇದೆಯಲ್ಲ, ಅದೇ ಥರ ನೀವು ಅಲ್ಟಿಮೇಟ್ ಹೌದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಏನು ಬ್ಲಾಸ್ಟ್ ಆಗಲಿಕ್ಕೆ ಬಂದಾಗ ಅದು ರಿಯಲೈಸ್ ಆಗುತ್ತೆ, ಮತ್ತೆ ನಮ್ಗೆ ಬೇರೆ ದಾರಿ ಇರಲ್ಲ. ಈಗ ನೀವು ಅಲ್ಲಿ ಹೋಗಿ ಅದೇ ಅಲ್ಲಿ ಅಲ್ಲ ಒಂದು ಸಮಸ್ಯೆ ಇದ್ದಿರ್ಬೋದು ಅಲ್ಲಿ ಏನಂತೇಳಿ ಹೇಳಿದ್ರೆ, ಇವತ್ತು ನೋಡಿ ಕಾಪು ಅವರು UGDಗೆ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಿಕ್ಕಲಿಲ್ಲ. UGDಗೆ ಟ್ರೈ ಮಾಡಿ ಸಿಕ್ಕದೇ ಇದ್ದವ್ರು ತುಂಬ ಜನ ಇದ್ದಾರೆ. ಇನ್ನು ಸ್ಯಾಂಕ್ಷನ್ ಆದದ್ದು ಪ್ರಪೋಸಲ್ಸ್ಗಳು ಎಷ್ಟೋ ರಿಜೆಕ್ಟ್ ಆದದ್ದು ಇದೆ, ಅದು ಒಂದು ಕಾರಣಗಳಿರ್ತದೆ. ಈಗ ಅಥವಾ ಜನರಿಗೆ ಇವತ್ತು ನೀವು ಕಾಂಕ್ರೀಟ್ ರೋಡ್ ಹಣ ಬಂದಿದೆ ಅಂತೇಳಿ ಹೇಳ್ತೀರಿ, ಕಾಂಕ್ರೀಟ್ ರೋಡ್ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ. ಇನ್ನು ಫಂಡ್ಸ್ ರಿಟರ್ನ್ ಹೋಗುವಂಥದ್ದು ಇನ್ನೊಂದು ಸಮಸ್ಯೆ. ಇವೆಲ್ಲ ಸ್ವಲ್ಪ ರಾಜಕಾರಣದ ವ್ಯವಸ್ಥೆಗಳೆಲ್ಲ ಹೀಗೆ ಇರ್ತದೆ, ಅದು ಯಾವುದೋ ನಿರ್ದಿಷ್ಟ ಕಾರಣ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ಚೀಫ್ ಆಫೀಸರ್ ಅವರು ಮಾತಾಡಿದ ಒಂದು ವಿಚಾರದ ಬಗ್ಗೆ ಮಾರ್ಚ್ನಲ್ಲಿ ಕಂಪ್ಲೀಟ್ ಆಗ್ತದೆ ಅಂತೇಳಿ ಹೇಳಿದರು. ಬಹುಶಃ ನಾವು ದೇವಸ್ಥಾನದ ಹರಕೆ ಹೊತ್ಕೊಳ್ಳೋದಿದ್ರು ಹೊತ್ಕೊಳ್ಬಹುದು ಆ ವಿಚಾರದಲ್ಲಿ. ಮಾರ್ಚ್ 31ಕ್ಕೆ ಅಂತ ಒಂದು ಹೇಗೆ ಆತ್ಮವಿಶ್ವಾಸ ಬಂತು ಅನ್ನೋದು ಬಹಳ ಆಶ್ಚರ್ಯ. ಈಗ ನೋಡಿ ಜಯಶೇಖರ್ ಅವರೇ, ಒಟ್ಟು ಕುಂದಾಪುರ ಪುರಸಭೆಯ ಭೌಗೋಳಿಕ ವಿಸ್ತೀರ್ಣ ಇರುವಂತದ್ದು 11.84 ಸ್ಕ್ವೇರ್ ಮೀಟರ್ ಅಂತಿದೆ. ಅದರಲ್ಲಿ ಇವರು ಈ ಒಳಚರಂಡಿ ಯೋಜನೆಗೆ 8 ಜೋನ್ ಅನ್ನ ಮಾಡಿದ್ದಾರೆ, 8 ಜೋನ್ ಅನ್ನ ಮಾಡಿದ್ದಾರೆ. ಒಂದು ಜೋನ್ ಅಲ್ಲಿ ಕೆಲಸ ನಡೀತಾ ಇಲ್ಲ, ಕೋಡಿ ವಿಭಾಗ 7 ಜೋನ್ ಅಲ್ಲಿ ಕೆಲಸ ನಡೀತಾ ಇದೆ. 7 ಜೋನ್ ಈಗ 5 ವೆಟ್ವೆಲ್ ಅನ್ನ ಮಾಡಿದ್ದಾರೆ. ವೆಟ್ವೆಲ್ ಅಂತ ಹೇಳಿದ್ರೆ ಈ ಕೊಳಚೆ ನೀರುಗಳನ್ನು ಸಂಗ್ರಹ ಮಾಡಲಿಕ್ಕೆ ವೆಟ್ವೆಲ್. ಈ ವೆಟ್ವೆಲ್ ಇಂದ ನೆಕ್ಸ್ಟ್ ಅದು ಇದಕ್ಕೆ ಹೋಗ್ಬೇಕು, ಯಾವ್ದಕ್ಕೆ, ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೋಗ್ಬೇಕು. ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೇಗೆ ಹೋಗ್ತದೆ ಸಿಂಗಲ್ ಈಗ ಆದದ ಪ್ರಕಾರ ಒಂದು, ಬಟ್ ಅವರ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಎರಡಿದೆ. ಅದರಲ್ಲಿ ಅದಕ್ಕೆ ಹೇಗೆ ಹೋಗ್ತದೆ, ಹೈವೇ ಕ್ರಾಸ್ ಆಗಬೇಕು, ಹೇಗೆ ಹೋಗ್ತದೆ ಟ್ರೀಟ್ಮೆಂಟ್ ಪ್ಲಾಂಟ್ಗೆ, ಹೇಗೆ ಸ್ಟೋರೇಜ್ ಟ್ಯಾಂಕ್ನಿಂದ, ಐ ಮೀನ್ ವೆಟ್ವೆಲ್ನಿಂದ ಅದು ಪೈಪ್ಲೈನಲ್ಲಿ ಹೋಗ್ತದಾ, ಟ್ಯಾಂಕರ್ನಲ್ಲಿ ಫಿಲ್ ಮಾಡಿ ತೊಗೊಂಡು ಹೋಗ್ತಾರಾ, ಅಥವಾ ಪೈಪ್ಲೈನ್ ಮಾಡುವುದಾದ್ರೆ ಪುನಃ ಹೇಗೆ ಮತ್ತೆ ರಸ್ತೆಯನ್ನಾಗಿತ್ತಾರಾ, ಈ ಮಾಹಿತಿಗಳು ನಮಗಿಲ್ಲ. ಆಯ್ತಾ, ಇಷ್ಟು ಆಗಿಯೂ ಸಮೇತ ಮೇಲೆ ಮಾರ್ಚ್ನಲ್ಲಿ ಮುಗಿತದೆ ಅಂತ ಹೇಳುವಂಥದ್ದು ತೀರಾ ಬಾಲಿಶ ಮತ್ತು ಹಾಸ್ಯ. ಇದಾದ್ರ ಮೇಲೆ ಇನ್ನೊಂದು ಹಾಸ್ಯ ಅಂತೇಳಿ ಹೇಳಿದರೆ, ಮೊನ್ನೆ ನಾವು ಸಾರ್ವಜನಿಕ ಸಭೆಯನ್ನು ಕರೆದಾಗ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಒಬ್ಬರು ಹೇಳಿದರು ನಮಗೆ, ಇಲ್ಲ ನಾವು 2 ವರ್ಷ ನಮಗೆ ಮೇಂಟೆನೆನ್ಸ್ ಇದೆ, ನಾವು ಮೇಂಟೆನೆನ್ಸನ್ನು ನಾವೇ ಮಾಡ್ತೇವೆ, ಏನು ಒಂದು ಡ್ರಾಪ್ ನೀರು ಲೀಕ್ ಆದರೂ ಕೂಡ ನಾವು ಅದನ್ನು ಮೇಂಟೈನ್ ಮಾಡ್ತೇವೆ ಅಂತ. ಈ ವೆಟ್ವೆಲ್ ಆದಮೇಲೆ ಟ್ರೀಟ್ಮೆಂಟ್ ಪ್ಲಾಂಟನ್ನು ಮಾಡಿ ಈ ವೆಟ್ವೆಲ್ನಿಂದ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಹೋಗೋದು, ಇನ್ನು ಇನ್ ಕೇಸ್ ಇವರೀಗ ಸ್ಟಾರ್ಟ್ ಮಾಡಿದರೂ ಕೂಡ, ಈಗ ಆಯಿತು ನಮ್ಮದು ವೆಟ್ವೆಲ್ ರೆಡಿ ಇದೆ, ನಾವು ಈಗ ನಿಮ್ಮದು ಕನೆಕ್ಷನ್ಗಳನ್ನು ಕೊಡ್ತೇನೆ ಅಂತೇಳಿ ಹೇಳಿದರೂ ಕೂಡ ಟ್ರೀಟ್ಮೆಂಟ್ ಪ್ಲಾಂಟ್ ಆಗದೆ ಎಷ್ಟು ಸ್ಟೋರೇಜ್ ಇರ್ತದೆ ವೆಟ್ವೆಲ್ನಲ್ಲಿ, ಉಳಿದ ನೀರನ್ನು ಎಲ್ಲಿ ಬಿಡ್ತಾರೆ, ಆ್ಯಸ್ ಇಟ್ ಈಸ್ ಹಾಗಾದ್ರೆ ಹೊಳೆಗೆ ಬಿಡ್ತಾರಾ. ಇವತ್ತು ಕುಂದಾಪುರದ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ನೋಡಿ, ಫೆರಿ ರೋಡಿಗೆ 70% ಕುಂದಾಪುರದ ಕೊಳಚೆ ನೀರುಗಳು ಹಾಗೆ ಬರ್ತಾ ಉಂಟು, ಡೈರೆಕ್ಟ್ ಆಸ್ಪತ್ರೆದು, ಫ್ಲ್ಯಾಟಿದು, ಮನೆದು, ಹೋಟೆಲ್ಗಳಿದು, ಎಲ್ಲ ಡೈರೆಕ್ಟ್ ಬರ್ತಾ ಇದೆ. ಇದನ್ನು ನಾವು ಇಷ್ಟು, ನಾನು ಒಬ್ಬ ಫೆರಿ ರೋಡ್ನ ನಿವಾಸಿ, ನಾವು ಇದನ್ನು ಸಹಿಸ್ಕೊಂಡದ್ದು ಯಾಕೆ ಕೇಳಿದರೆ, UGD ಆಗ್ತದೆ ಇದು ಸರಿ ಆಗ್ತದೆ ಅನ್ನುವಂಥದ್ದು ಒಂದು ವಿಶ್ವಾಸಕ್ಕೆ ನಾವು ಸಹಕಾರ ಕೊಟ್ಟಿದ್ದೇವೆ ಪುರಸಭೆಗೆ. ಇವತ್ತು UGDಯೂ ಆಗ್ತಾ ಇಲ್ಲ, ನೀರು ಹೊಳಗೆ ಹೋಗ್ತಾ ಇದೆ. ಇನ್ನೂ ಒಂದು ಆಗ್ತದೆ ಅಂತ ಕೇಳಿದರೆ, ಇವರು ವೆಟ್ವೆಲ್ ಮಾಡಿ ಅದಕ್ಕೆ ಕನೆಕ್ಷನ್ ಕೊಟ್ಟರೆ ಇಡೀ ಕುಂದಾಪುರದ ನೀರು ಅನ್ನುವಂಥದ್ದು ಹೊಳಗೆ ಹೋಗಿ ಸರ್ವನಾಶ ಆಗ್ತದೆ ನದಿ. ಪೂರಕವಾಗಿ ಒಂದು ಪಾಯಿಂಟ್, ಟ್ರೀಟ್ಮೆಂಟ್ ಪ್ಲಾಂಟ್ ಈಗ ಏನು ಇದೆ ಶಿವಮೊಗ್ಗ ರಸ್ತೆಯಲ್ಲಿ ಅಂತ ಹೇಳಿದ್ದಾರೆ, ಅದು ಭೌಗೋಳಿಕವಾಗಿ ಅತ್ಯಂತ ಎತ್ತರದ ಸ್ಥಳದಲ್ಲಿರುವಂಥದ್ದು. ಉಳಿದ ಎಲ್ಲ ವೆಟ್ವೆಲ್ಗಳು ಕೂಡ ಭೌಗೋಳಿಕವಾಗಿ ಅದಕ್ಕಿಂತ ಕೆಳಗೆ ಈ ರೀತಿ ಇದೆ. ಅಲ್ಲಿಂದ ಹೇಗೆ ಲಿಫ್ಟ್ ಮಾಡ್ತಾರೆ ಅನ್ನೋದು ಒಂದು ಇದು. ಇನ್ನೊಂದು, ಇಷ್ಟೋ ಕಡೆಯಲ್ಲಿ ಕುಡಿಯುವ ನೀರು ಪೈಪ್ಗಳಲ್ಲಿ ಹೋಗುವಲ್ಲಿಯೇ ಕೂಡ ಈ UGDಯ ಪೈಪ್ಗಳು ಹೋಗಿದೆ, ಅವುಗಳು ಎಲ್ಲಾದರೂ ಒಡೆದು ಹೋದರೆ ಕುಂದಾಪುರದ ಜನತೆ ಮಲ ಮೂತ್ರ ಮಿಶ್ರಿತ ನೀರನ್ನು ಕುಡಿಯಬೇಕಾಗ್ತದೆ ಅಂತ ಹೇಳಿದ್ರು. ನಾವು ನಿಮ್ಮ ಜೊತೆಗೆ ಮತ್ತೆ ಮುಂದುವರಿಸ್ತೇವೆ ವೀಕ್ಷಕರೇ, ನಾವು ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇವೆ ಒಂದು ಸಣ್ಣ ವಿರಾಮದ ಬಳಿಕ. ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬ್ರೇಕ್ನ ಬಳಿಕ ಮತ್ತೆ ವೀಕ್ಷಕರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು
ಕುಂದಾಪುರದ ಒಳ ಚರಂಡಿ, ಚರಂಡಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಚರಂಡಿಗಳನ್ನು ಏನು ಮಾಡೋದು, ಅದನ್ನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂಥ ಒಂದು ಯೋಚನೆಯಲ್ಲಿ ಸಿದ್ಧಗೊಂಡಂತಹ 42 ಕೋಟಿ ರೂಪಾಯಿಗಳ ಯೋಜನೆ ಇವತ್ತು ಕಳಪೆ ಆಗ್ತಾ ಇದೆ, ಅವೈಜ್ಞಾನಿಕವಾಗ್ತಾ ಇದೆ. ಒಟ್ಟಾರೆ ಕುಂದಾಪುರದ ವಿಸ್ತೀರ್ಣ 11.84 square meters ಇದೆ. ಇದರಲ್ಲಿ 8 ಝೋನ್ಗಳನ್ನು ಈ ಒಳಚರಂಡಿ ಕಾಮಗಾರಿಗೆ ವಿಭಾಗಿಸಿಕೊಂಡು ಅದರಲ್ಲಿ 1 ಕೋಡಿ ಪ್ರದೇಶವನ್ನು ಒಂದು ಬಿಟ್ಟು ಉಳಿದಂತೆ 7 ಕಡೆಗಳಲ್ಲಿ ನಾವೇನು ಕಾಮಗಾರಿ ನಡೀತಾ ಇದೆ. ಬಹುಶಃ ಇವರು ಏನು ನಮ್ಮ ಚೀಫ್ ಆಫೀಸರ್ ಏನು ಮಾತಾಡ್ತಾ ಇರುವಾಗ ಹೇಳಿದರು, ಮಾರ್ಚ್ನ ಒಳಗೆ, ಮಾರ್ಚ್ ಅಂತ್ಯದ ಒಳಗೆ ನಮ್ಮ ಕಾಮಗಾರಿಗಳನ್ನು, ಮೊದಲ ಹಂತದ ಕಾಮಗಾರಿಗಳನ್ನು ಮುಗಿಸುವಲ್ಲಿ ನಾವು ಯೋಜನೆಗಳನ್ನು ಹಾಕಿಕೊಂಡಿದ್ದೆ. ಬಹುಶಃ ಹೀಗೆ ಆದರೆ ಮುಗಿಬಹುದು ಅಂತ ಅನಿಸುತ್ತೆ. ಏನು ಸುಮ್ಮನೆ ಮಾಡಿಕೊಂಡು ಹೋದರೆ ಮುಗಿಸ್ಬೋದು ಇರಲಿ. ನಾವು ಅದನ್ನು ಬಹುಶಃ ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥಿತವಾಗಿ ಏನು ಪ್ರಜಾ ಜಾಗೃತಿ ಸಮಿತಿಯವರು ಹೋರಾಟಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. 10 ದಿನಗಳಲ್ಲಿ 2 ದಿನ ಹೋಗಿದ್ದೀನಿ, 8 ದಿವಸ ಇದೆ. 8 ದಿವಸಗಳ ಒಳಗೆ ಪುರಸಭೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಥವಾ ನಿಗಮ ಇದು ಅಧಿಕಾರಿಗಳು ಮಾಹಿತಿಗಳನ್ನು ಕೊಡದೇ ಇದ್ದಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಜೊತೆಗೆ ಎಲ್ಲೆಲ್ಲಿ ಏನೇನಾಗುತ್ತೆ, ಯಾವ್ಯಾವ ರೀತಿಯ ಕ್ವಾಲಿಟಿಗಳನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಹೇಳದೇ ಇದ್ದರೆ ಬಹುಶಃ ಉಗ್ರ ಪ್ರತಿಭಟನೆ ನಡೀತದೆ. ಈಗ ಈ ಸಾಕಷ್ಟು ಕರಾವಳಿಗಳಲ್ಲಿ ಹೋರಾಟದವೇ ಒಂದು ಹೋರಾಟದ ಮೂಲಕವೇ ತಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅನ್ನೋಂಥ ಒಂದು ಪರಿಸ್ಥಿತಿಯನ್ನು ವ್ಯವಸ್ಥೆ ನಿರ್ಮಾಣ ಮಾಡಿಕೊಟ್ಟಿದೆ ಅನ್ನೋದು ಬಹಳ ದುರಂತದ ವಿಚಾರ. ಆದರೂ ತಾವು ಮಾತಾಡ್ತಾ ಇದ್ರಿ ಹೇಳಿ ಅವರೇ, ತಮ್ಮ ಮಾತುಗಳನ್ನ ಮುಂದುವರಿಸಿ. ನನಗೆ ಒಂದು ಹೇಳೋದು, ಚೀಫ್ ಆಫೀಸರ್ ಅದು ಹೇಗೆ ಒಂದನೇ ಹಂತದ ಕೆಲಸ ಕಾಮಗಾರಿ ಮುಗೀತದೆ ಅಂತಾರೆ, ಇದರಲ್ಲಿ ಒಂದನೇ ಹಂತ, ಎರಡನೇ ಹಂತ, ಮೂರನೇ ಹಂತದ ಪ್ರಶ್ನೆ ಇಲ್ಲ. ಅವ್ರಿಗೆ ಹಾಗೆ ಎರಡನೇ ಹಂತ ಅಥವಾ ಮುಂದಿನ ಹಂತಗಳ ಬಗ್ಗೆ ಅದು ಪರಿಕಲ್ಪನೆ ಬಂತಂತ ನನಗೇನು ಅರ್ಥ ಆಗೋದಿಲ್ಲ. ಅವರು ಅವಾಗ ಹೇಳುವಾಗ ಏನು ಹೇಳಿದ್ರು ಅಂದರೆ, ಎರಡನೇ ಹಂತ ಏನಂದ್ರೆ ಈಗ ಪೈಪ್ ಲೈನ್ ಹಾಕೋದು ಮೊದಲ ಹಂತ, ಎರಡನೇದು ಚಾಕ್ ಔಟ್ ಆಗಲಿಲ್ಲ. ಅದು ಅದು ಅವರು ಮುಂದಿನ ಕಾಮಗಾರಿಗಳು ಅಂತ ಹೇಳೋದಕ್ಕೆ ಎರಡನೇ ಹಂತ. ಡಿಪಿಆರ್ ನಲ್ಲಿ ಅದು ಯಾವುದು ಉಲ್ಲೇಖ ಆಗಲಿಲ್ಲ, ಉಲ್ಲೇಖ ಆಗಲಿಲ್ಲ. ಇವರು ಯಾಕೆ ಅದನ್ನ ಸ್ಟೇಜಸ್ ಮಾಡ್ತಾರೆ, ಎರಡನೇ ಹಂತ ಮೂರನೇ ಹಂತ ಅಂತ ಹೇಳುವಾಗೇನೆ ಇಲ್ಲ. ಈ ಒಂದು ಹಂತ, ಇದರಲ್ಲಿ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಣವನ್ನು ರಿಲೀಸ್ ಮಾಡಿದೆ ಅದಕ್ಕೆ ಯುಟಿಲಿಟಿ ಸರ್ಟಿಫಿಕೇಟ್ ಕೊಟ್ಟಂತ ಅವರು ಎರಡನೇ ಹಂತದ ಹಣವನ್ನು ಕೊಡ್ತಾರೆ. ಈ ಹಂತಕ್ಕೆ ಮತ್ತೆ ನಮ್ಮ ಇಡೀ ಪ್ಲಾನ್ನಲ್ಲಿ ಎರಡನೇ ಹಂತ ಮೂರನೇ ಅಂಥದ್ದೇನಿಲ್ಲ, ಅದನ್ನು ನಂಗೆ ಆ ಪರಿಕಲ್ಪನೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕೂಡಲೇ ನಮ್ಮದೇ ಪರ್ಫೆಕ್ಟ್ ಅಂತ ಹೇಳೋದಲ್ಲ, ಈ ಕಾರಣಕ್ಕಾಗಿ ಅವ್ರಿಗೆ 10 ದಿನಕ್ಕೆ ಗೊಡವಿಟ್ಟು ನಮ್ಮೊಳಗೆ ಅನುಮಾನಗಳೇ ಬೇಡ, ಗುಮಾನಿಗಳು ಬೇಡ, ಎಲ್ಲ ಸ್ಪಷ್ಟ ಆಗಲಿ, ನಿಚ್ಚಳ ಆಗಲಿ, ನೀವು ಸಭ್ಯರು ಜನಪರವಾಗಿ ಕಾಳಜಿ ಉಳ್ಳವರು ಅಂತ ಪ್ರೂವ್ ಆಗಲಿ, ನಾವು ಒಪ್ಕೊಳ್ತೇವೆ. ಇದರಲ್ಲಿ ನಮಗೇನು ಪ್ರತಿಷ್ಠೆ ಪ್ರಶ್ನೆಯಲ್ಲ ಅಷ್ಟೇ, ಯಾರನ್ನ ಆರೋಪ ನೋಡಿ. ಇನ್ನೊಂದು ಜೈಶಂಕರ್ ಒಂದು ಹೇಳ್ತೇನೆ, ಈಗ ಇಷ್ಟಕ್ಕೂ ಇದೆಲ್ಲದು ನಾವು ಏನು ಅಸಂಭವ ಅಂತ ಎಣಿಸಿದ್ದೆಲ್ಲ ಸಂಭವ ಆಗಿ ಆಯಿತು. ಟ್ರೀಟ್ಮೆಂಟ್ ಪ್ಲಾಟರ್ಗೂ ಆಗಿ ನೀರು ಅದು ಶುದ್ಧೀಕೃತ ನೀರುಗಳು ಹೋಯ್ತಂತಳೇ ಇಟ್ಕೊಳ್ಳೋಣ, ಇಷ್ಟಕ್ಕೂ ಕೂಡ ಅಷ್ಟು ಜನ ಫಲಾನುಭವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು ಚೇಂಬರು ಮತ್ತು ಈ ಸಿವೇಜ್ ಪೈಪಿಗೆ ಹೋಗ್ತದಲ್ಲ, ಅದು ರಸ್ತೆ ಬದಿಯಲ್ಲಿರುವವರಿಗೆ ಮಾತ್ರ ಹೇಳಿ ಅವರೇ. ಈಗ ನಮ್ಮ ಜೊತೆಗೆ ಈ ಕಾಮಗಾರಿಯ ಬಹಳ ಮುಖ್ಯ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಹದೇವಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಮಹದೇವಯ್ಯ ಅವರೇ ನಮಸ್ತೆ. ನಮಸ್ತೆ, ನಾವು ಸ್ಪಂದನದಲ್ಲಿ ನಾವು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕುಂದಾಪುರದ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಒಳಚರಂಡಿಯ ಏನು ಕಳಪೆ ಆಗ್ತಾ ಇದೆ, ಅವೈಜ್ಞಾನಿಕವಾಗಿ ಆಗ್ತಾ ಇದೆ ಅನ್ನುವಂಥ ಆರೋಪಗಳ ಹಿನ್ನೆಲೆಯಲ್ಲಿ ನಾವು ಈ ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಪ್ರಜಾ ಜಾಗೃತಿ ಸಮಿತಿಯವರು ಆದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ನಮ್ಮ ಜೊತೆಗಿದ್ದಾರೆ. ಏನು ಇದು ಒಟ್ಟಾರೆಯಾಗಿ ಒಳಚರಂಡಿ ಸಮಸ್ಯೆ, ಮಾದೇವಯ್ಯನವರೇ ನಿಮ್ಮ ಈ ಯೋಜನೆಯ ಪ್ರಕಾರ ಯಾವ್ಯಾವ ರೀತಿಯ ವರ್ಕ್ಗಳಾಗಬೇಕಿತ್ತು ಅಂತ? ಸರ್, ನಮ್ಮ ಯೋಜನೆಯ ಪ್ರಕಾರ ಅದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಯೋಜನೆ ಅದು ಪ್ರಾರಂಭ ಆಯಿತು ಸರ್. ಅದು ಓಕೆ. ಸೊ ಅದರ ಪ್ರಕಾರ ನಾವು ಇಡೀ ಕುಂದಾಪುರ ನಗರಕ್ಕೆ ಇದು 7 ವೆಟ್ವೆಲ್ಗಳು 2 STP ಮಾಡಬೇಕು, ಮಾಡ್ಬೇಕಾಗಿತ್ತು ಸರ್. 7 ವೆಟ್ವೆಲ್ಗಳು ಅಂತಂದ್ರೆ ಅದು ಕೊಳಚೆ ನೀರಿನ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಬಾವಿಗಳು, ಮತ್ತೆ ಇದು ಮಲಿನ ನೀರು ಶುದ್ಧೀಕರಣ ಘಟಕ 2 ಮಾಡ್ಬೇಕಿತ್ತು ಸರ್. ಆಮೇಲೆ 39.5 kilometers ಪೈಪ್ ಲೈನ್ ಟೋಟಲ್. ಅಲ್ಲ, ಈಗ ನೀವು ಹೇಳುದು ನೀವು ಏನು ಸ್ಟೋರೇಜ್ ಅನ್ನ ಕೊಳಚೆ ನೀರು ಸಂಗ್ರಹಣಾ ಘಟಕವನ್ನ ಎಷ್ಟು 7 ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ 7 ಮಾಡ್ಬೇಕು ಸರ್. 7 ಓಕೆ ಓಕೆ ಅದು ಮಾಡ್ಬೇಕಿತ್ತು. ಸೊ ಈಗ ಅದಕ್ಕೆ ಏನಾಗಿದೆ ಅಂದ್ರೆ ಈಗ 39.5 kilometers ಅದು ಕೊಳವೆ ಮಾರ್ಗವನ್ನ ವಿವಿಧ ವ್ಯಾಸದ ಕೊಳವೆ ಮಾರ್ಗಗಳನ್ನ ನಾವು ಅಳವಡಿಸಬೇಕಿತ್ತು. ಸೊ ಈಗ ಆ ಕೊಳವೆ ಮಾರ್ಗ ಕೆಲಸ ಪ್ರಾರಂಭ ಆದ್ಮೇಲೆ ಈಗಾಗ್ಲೇನೆ ನಾವು ಸುಮಾರು 20 kilometers ಜಾಸ್ತಿ ಪೈಪ್ ಲೈನ್ ಕೆಲಸವನ್ನ ಮಾಡಿದೀವಿ ಸರ್. ಮಾಡಿ ನಾವು ಹಿಂದೆ ಏನು ಅದು ಅಂದಾಜು ಪಟ್ಟಿ ಅನುಮೋದನೆ ಸರ್ಕಾರದಿಂದ
ಏನಾದ್ರು ಆಗಿತ್ತು ಅದು ಎಲ್ಲವೂ ಕೂಡ ತಾಂತ್ರಿಕವಾಗಿ ಆಗಿದೆ. ಅದು ನಮಗೆ ಬಂದಿರೋದು ಸಮಸ್ಯೆ ಏನಂತಂದ್ರೆ, ಈಗ ನಾವು ಆ ಜಾಗ ಇದನ್ನ ವೆಟ್ವೆಲ್ ಮಾಡ್ಲಿಕ್ಕೆ ಎಲ್ಲಿ ಇದೆ ಏನು ಜಾಗಗಳನ್ನ ಪ್ರಪೋಸ್ ಮಾಡಿದ್ರು, ಆ ಜಾಗಗಳು ಇನ್ನೂ ಕೂಡ ನಮಗೆ ಪುರಸಭೆಯವರು ಹಸ್ತಾಂತರ ಮಾಡಿಲ್ಲ. ಕುಂದಾಪುರದಲ್ಲಿ ಎಲ್ಲಿ ಪ್ಲೇಸ್? ಅದು ಕುಂದಾಪುರದಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಮಾಡಿದ್ದಾರೆ ಸರ್, ಅದು ನಾನು ಸ್ಕೆಚ್ ಇಟ್ಕೊಂಡಿಲ್ಲ. ಅದು ಹಾಗಾಗಿ ಅದು ಏನಾಗಿದೆ ಅಂತಂದ್ರೆ, ಈಗ ಅದು ನಾವು ಎಲ್ಲ ಕೊಳವೆ ಮಾರ್ಗ ಹಾಕಿದ ನಂತರ ಅದು ಎಲ್ಲ ಮನೆ ಮನೆಗಳಿಗೆ ಕನೆಕ್ಷನ್ ಕೊಟ್ಟು ಅದನ್ನ ಎಲ್ಲಾ ಮನೆಗಳದ್ದು ಸೀವೇಜ್ ಅನ್ನ ಆ ಬಾವಿಗಳಲ್ಲಿ ಕಲೆಕ್ಟ್ ಮಾಡಿ ಅದನ್ನ ದೂರದಲ್ಲಿ ಪಂಪ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಬಿಡುವಂತ ಒಂದು ಸಿಸ್ಟಮ್ ಅನ್ನ ನಮ್ಮಲ್ಲಿ ಇದು ಮಾಡಿದೆ. ಈಗ ನಮ್ಗೆ ಆಕ್ಚುಲಿ ಈ ಒಂದು ಅಂದಾಜು ಪಟ್ಟಿ ನಮ್ಗೆ ಸರ್ಕಾರದಿಂದ ಅನುಮೋದನೆ ಆಗಿರೋದು, ಅದಕ್ಕೆ ಬೇಕಾದಂತ ಜಾಗವನ್ನ ಸಂಬಂಧಿಸಿದ ಪುರಸಭೆಯವರು ಕೊಡಬೇಕು ಅದಕ್ಕೆ. ಆದ್ರೆ ಸಂಬಂಧಿಸಿದ ಪುರಸಭೆಯವರು ಇದುವರೆಗೂ ಕೂಡ ನಮಗೆ ಜಾಗಗಳನ್ನ ಹಸ್ತಾಂತರ ಮಾಡ್ಲಿಲ್ಲ. ಈಗ ನಿಮಗೆ ನಿಮ್ಮ ಪ್ರಕಾರ ಈಗ ನಿಮಗೆ ಎಷ್ಟು ಪುರಸಭೆಯಿಂದ ಎಷ್ಟು ಎಕರೆ ಜಾಗ ಸ್ವಾಧೀನ ಮಾಡಿ ಕೊಡಬೇಕಿತ್ತು? ಅದೇ 7 ಎಕರೆ 25 ಸೆಂಟ್ಸ್ ಜಾಗ ನಮಗೆ ಬೇಕಾಗಿತ್ತು ಒಟ್ಟಾರೆ ಎಲ್ಲ ಸೇರಿ. ಓಕೆ, ಅಷ್ಟು ಜಾಗಕ್ಕೆ ಈಗ ಕೆಲವು ಕಡೆ ಗುರುತಿನ ಜಾಗಗಳು ಈಗಾಗಲೇ 4-1 ಮತ್ತೆ 6-1 ನೋಟಿಫಿಕೇಶನ್ ಆಗಿದಾವೆ. ಆದ್ರೆ ಆ ಜಾಗಕ್ಕೆ ಈಗ 6-1 ನೋಟಿಫಿಕೇಶನ್ ಆಗಿದ್ರು ಕೂಡ ಈಗ ಅದು 9 ಕೋಟಿ ರೂಪಾಯಿನ ತುಂಬಬೇಕು ಅಂದ್ಬಿಟ್ಟು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಅಲ್ಲಿ ಚೀಫ್ ಆಫೀಸರ್ ಗೆ ಪತ್ರನು ಕೂಡ ಬರೆದಿದ್ದಾರೆ. ಓಕೆ, ಯಾರು ತುಂಬಬೇಕು ಅದನ್ನ ಆ ದುಡ್ಡನ್ನ? ಅದು ಇವರು ಸಂಬಂಧಿಸಿದ ಮುನ್ಸಿಪಾಲಿಟಿ ತುಂಬಬೇಕು ಅದನ್ನ. ಓಕೆ ಓಕೆ, ಹಾ ಹಾ, ಆ ತುಂಬಬೇಕಾದ್ರೆ ಈಗ ಅವರಲ್ಲಿ ನಮ್ಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಹಾಗಾಗಿ ಅಷ್ಟೊಂದು ಹಣ ತುಂಬಕ್ ಆಗೋದಿಲ್ಲ ಅಂತ ಹೇಳದಕ್ಕೆ, ಒಟ್ಟಾರೆ ಎಷ್ಟು ಆಗ್ಬೋದು ಕಾಸ್ಟ್ ಅಂತ ಹೇಳಿ ನಾವು ಲೋಕಲ್ ರೇಟು ಮತ್ತೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ತಗೊಂಡು ನಾವು 17 ಕೋಟಿ ರೂಪಾಯಿಗೆ ಲ್ಯಾಂಡ್ ಕಾಸ್ಟ್ ಗೆ ಒಂದು ಎಸ್ಟಿಮೇಟ್ ಅನ್ನ ನಾವು ಮಾಡಿ ಸರ್ಕಾರಕ್ಕೆ ತಲುಪಿದ್ದೇವೆ. ಈ 42 ಕೋಟಿ ಅಲ್ಲದೆ 17 ಕೋಟಿ ಎಕ್ಸ್ಟ್ರಾ? ಹೌದೌದು, ಅದು ಲ್ಯಾಂಡ್ ಗೆ, ಲ್ಯಾಂಡ್ ಕಾಸ್ಟ್ ಅದು. ಸರಿ ಸರಿ ಸರಿ, ಓಕೆ. 17 ಕೋಟಿ ಅದು ಇವರ ಮುಖಾಂತರನೇ ಸಬ್ಮಿಟ್ ಮಾಡಿರೋದು, ಯಾರು ಅಲ್ಲಿ ಲೋಕಲ್ ಅಥಾರಿಟಿ ಅವ್ರ ಮುಖಾಂತರ ಸಬ್ಮಿಟ್ ಮಾಡಿರೋದು. ಓಕೆ, ಸೊ ಅದ್ರ 17 ಕೋಟಿ ರೂಪಾಯಿನ ಎಲ್ಲಿ ಕೊಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಅದು ಇನ್ನೂ ಸರ್ಕಾರದಿಂದ ಏನು ಅದು ಅದ್ರ ಬಗ್ಗೆ ಲ್ಯಾಂಡ್ ಬಗ್ಗೆ ಏನು ಇತ್ಯರ್ಥ ಆಗಿಲ್ಲ ಇದುವರೆಗೆ. ಅಲ್ಲ ಸರ್, ಈಗ ನನ್ನ ಒಂದು ಪ್ರಶ್ನೆ ಇದೆ. ಈಗ ಏನು UPA ಗವರ್ಮೆಂಟ್ ಇರುವಾಗ ನರ್ಮ ಯೋಜನೆಯಲ್ಲಿ 80-10-10 ಅನುಪಾತದಲ್ಲಿ ಏನು ಇದು ಅನುಮೋದನೆ ಮಂಜೂರಾಗಿತ್ತು, ಅದಾದ್ಮೇಲೆ ಈಗ ಏನು ಅಮೃತ್ ಅನ್ನುವಂಥದ್ದು NDA ಗವರ್ಮೆಂಟ್ ಬಂದಾಗ ಅದು 50-25-25 ಆಯಿತು. ಸೊ ಈಗ ಹೇಗೆ ನೀವು ಇದು ಅದನ್ನ ಮಾಡ್ತೀರಿ, ಬ್ಯಾಲೆನ್ಸ್ ಮಾಡ್ತೀರಿ? ಈಗ ಪ್ಲಸ್ ನೀವು 17 ಕ್ರೋರ್ಸ್ ನೀವು ವಾಪಸ್ ಪ್ರಪೋಸಲ್ ಕೊಡ್ತಾ ಇದ್ದೀರಿ. ಸೊ ಇದು ಯಾವಾಗ ಆಗಬಹುದು ತಮ್ಮ ಅಭಿಪ್ರಾಯದ ಪ್ರಕಾರ? ಪುರಸಭೆಯವರು ಯಾವಾಗ ನಿಮಗೆ ಹಣ ಕೊಡ್ತಾರೆ, ಅದು ಏನು ಕೊಡ್ತಾರೆ, ಇನ್ನು ಯಾವಾಗ ನೀವು ಕಾಮಗಾರಿ ಮುಗಿಸ್ತೀರಿ, ಎಷ್ಟು ರೀತಿಯ ಕ್ವಾಲಿಟಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಮಾಧವಯ್ಯನವರೇ? ಸರ್, ನನಗೆ ತಿಳಿದ ಮಟ್ಟಿಗೆ ನಾವು ಕ್ವಾಲಿಟಿ ವರ್ಕ್ ಅನ್ನೇ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಪ್ರತಿ ಒಂದು ಕಾಂಕ್ರೀಟ್ ರೋಡ್ ಅನ್ನು ಕೂಡ ನಾವು ಬೇಕಿದ್ರೆ ಕೆಲಸ ಮಾಡುವಾಗ ನೀವು ಅದನ್ನ ಪರಿಶೀಲನೆ ಮಾಡಿ, ಅಲ್ಲಿ ಸಾರ್ವಜನಿಕರು ಮತ್ತೆ ಅಲ್ಲಿ ಜನಪ್ರತಿನಿಧಿಗಳಲ್ಲಿ ಏನದು ಹೇಳಂದ್ರೆ ನಾವು ತಪ್ಪು ಮಾಡುವಾಗ ನೀವು ಎಚ್ಚರಿಸೋದು ನಿಮ್ಮ ಒಂದು ಖಂಡಿತ ಬಹಳ ಮುಖ್ಯ ವಿಚಾರ ಅದು. ನೀವು ನಾವು ತಪ್ಪು ಮಾಡಿದ್ರೆ ನೀವು ಎಚ್ಚರಿಸಿದ್ರೆ ಅದ್ರ ಪ್ರಕಾರ ನಾವು ಖಂಡಿತ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಸುಮ್ಮನೆ ವಿನಾಕಾರಣ ಕೆಲಸ ಮಾಡಿದಾಗ ಅಲ್ಲಿ ಮಾಡಬೇಡಿ ಇಲ್ಲಿ ಮಾಡಬೇಡಿ ಅಂತ ಹೇಳಿ. ಮಾದೇವಯ್ಯನವರೇ, ನೀವು ಮನೇಲಿ ಇದ್ದೀರಾ ಹೊರಗಡೆ ಇದ್ದೀರಾ? ಸರ್, ನಾನು ಇಲ್ಲಿ ಮನೇಲಿ ಇದ್ದೀನಿ. ನಿಮ್ಮಲ್ಲಿ ಕೇಬಲ್ ಇದ್ರೆ 886 ಚಾನೆಲ್ ಹಾಕಿ. ಇವತ್ತೇ ನನ್ನ TV ಕೆಟ್ಟಿದೆ ಸರ್, ನಾನು ಅದಕ್ಕೆ. ಅಥವಾ ಮೊಬೈಲ್ ನಲ್ಲಿ ಇಂಟರ್ನೆಟ್ ಇದ್ರೆ ನೀವು ಬೇರೆಯವರ ಮೊಬೈಲ್ ನಲ್ಲಿ ಯೂಟ್ಯೂಬ್ ನಲ್ಲಿ ನಮ್ದು ಲೈವ್ ಸ್ಟ್ರೀಮ್ ಹೋಗ್ತಾ ಇದೆ. ನೀವು ಕಾಮಗಾರಿ ಬಹಳ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ, ನಮ್ಮ ವಿಡಿಯೋಗಳಲ್ಲಿ ಕ್ಲಿಪ್ಪಿಂಗ್ ಗಳಲ್ಲಿ ನೀವು ನೋಡಬಹುದು, ನೀವು ನಮ್ಮ ಏನು ಪ್ರೋಗ್ರಾಮ್ ನಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಕಾಮಗಾರಿ ಆಗಿದೆ, ಎಷ್ಟು ಕಡೆ ನೀವು ಫಿನಿಶಿಂಗ್ ಮಾಡೋದಕ್ಕೆ ಕ್ಯೂರಿಂಗ್ ಆಗಿದೆ ಅನ್ನೋಂಥದ್ದು ನೀವು ಚಿತ್ರದಲ್ಲಿ ನೋಡಬಹುದು. ಮಾದೇವಯ್ಯನವರೇ, ನೀವು ಕ್ವಾಲಿಟಿ ಬಗ್ಗೆ ಮಾತಾಡಬೇಡಿ ದಯವಿಟ್ಟು. ನೀವು ಏನು ನಿಮ್ಮ ಕ್ವಾಲಿಟಿ ಬಗ್ಗೆ ನಮ್ದು, ನಾನು ಅದನ್ನ ಕ್ವಾಲಿಟಿ ಬಗ್ಗೆ ಕಳ್ಪೆ. ಎಂ ಸ್ಯಾಂಡ್ ಮತ್ತೆ ಕಾಂಕ್ರೀಟ್ ಜಲ್ಲಿ ಹಾಕಿ ನೀರು ಹಾಕದೆ ಪುಡಿ ಮಾಡಿ ಪುಡಿ ಮಿಶ್ರಣ ಮಣ್ಣು ಹಾಕ್ತಾ ಇದಾರೆ ಅಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಅದು ಎಷ್ಟು ಕ್ಯೂರಿಂಗ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ಟೆಕ್ನಾಲಜಿಯಲ್ಲಿ ನಿಮ್ಮ ಇಂಜಿನಿಯರ್ಸ್ಗೆ ಗೊತ್ತಿದೆ, ಬಟ್ ಅಲ್ಲಿ ವರ್ಕರ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಯಾರಾದರೂ ಒಬ್ಬರು ಪತ್ರಕರ್ತರು ಅಥವಾ ಇನ್ನು ಯಾರೋ ವಿಡಿಯೋ ಮಾಡ್ಲಿಕ್ಕೆ ಹೋದರೆ ಅವರ ಫೋಟೋ ತೆಗೆದು ಸಂಬಂಧಪಟ್ಟ ಇಂಜಿನಿಯರ್ಸ್ಗೆ ಮೆಸೇಜ್ ಮಾಡ್ತಾರೆ, ಇಂಥವ್ರು ಬಂದಿದ್ದಾರೆ ಅಂತೇಳಿ. ಅವರಿಗೆ ಫೋನ್ ಹೋಗುತ್ತೆ, ಸರ್ ನಾನು ನಿಮಗೆ ಸಿಗ್ತೇನೆ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ನಡೀತಾ ಇದೆ ಕುಂದಾಪುರ ಪುರಸಭೆ ವ್ಯಾಪ್ತಿಯೊಳಗೆ. ದಯವಿಟ್ಟು ಗಮನಿಸಿ ಮಾದೇವಯ್ಯನವರ, ನಿಮ್ಮ ಮಾತು ಕೇಳುವಾಗ ನೀವು ಬಹಳ ಪ್ರಾಮಾಣಿಕರಿದ್ದೀರಿ ಅಂತ ಅನ್ಸುತ್ತೆ, ಬಟ್ ನಿಮ್ಮ ಹಾಗೆ ಎಲ್ಲರೂ ಇಲ್ಲ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ.
ಸರಿ ಸರ್, ಸರಿ ಸರ್ ಸರ್, ಆ ತರ ಏನಾದ್ರು ಇದ್ರೆ ನಾವು ಖಂಡಿತ ಅದನ್ನ ನಾನು ಸರಿ ಮಾಡಿಸ್ಕೊಡ್ತೀನಿ ಸರ್. ಅದನ್ನ ಓಕೆ, ಈಗ ನಾನು ಕೇಳ್ತಿರೋದು, ನೀವು 7.5 ಎಕರೆ ಭೂಮಿಯಲ್ಲಿ ನಿಮಗೀಗ ಎಷ್ಟು 4 ಎಕರೆ ಭೂಮಿ ಅಕ್ವೈರ್ ಆಗಿ ನಿಮಗೆ ಸಿಕ್ಕಿದೆ, ಉಳಿದ 3.5 ಎಕರೆ ನಿಮಗೆ ಸಿಗಬೇಕು. ನೀವು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಸರ್? ಅವರು 3.5 ಎಕರೆ ಅಲ್ಲ, 1 ಸೆಂಟ್ ಜಾಗನು ಕೂಡ ಮುಂದೆ ಅಲ್ಲಿ ಮುನ್ಸಿಪಾಲಿಟಿ ಅವರು ನಮಗೆ ಹಸ್ತಾಂತರ ಮಾಡಿಲ್ಲ. ನಾವು ಈಗಾಗಲೇ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದೀವಿ, ಆದ್ರೆ ಅಲ್ಲಿ ಲ್ಯಾಂಡ್ ಅನ್ನ ಇನ್ನೂ ಕೂಡ ಯಾವ್ದನ್ನೇ ನಮಗೆ ಲ್ಯಾಂಡ್ ಅನ್ನ ಹಸ್ತಾಂತರ ಮಾಡಿಲ್ಲ ಪುರಸಭೆಯವರು. ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಎಲ್ಲ ನಿಮ್ಮ ವ್ಯವಹಾರ, ನೀವು ಏನು ಇದು ನೀರು ಸರಬರಾಜು ಮತ್ತು ಒಳಚರಂಡಿ ನಿಗಮದ ಮೂಲಕ ಕಾಮಗಾರಿ ಆಗ್ತಾ ಇದೆ, ಟೆಂಡರ್ ತಗೊಂಡಿದ್ದಾರೆ, ಸ್ನೇಹ ಗುತ್ತಿಗೆದಾರರು ಸ್ನೇಹ ಗುಜರಾತ್ನವರಿಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಕಡೆಯವರಿಗೆ. ಆಯ್ತಾ, ಇಷ್ಟೆಲ್ಲ ಮಾಡಿಕೊಂಡು ನಮ್ದೇನಿಲ್ಲ, ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು ಅದನ್ನ ನಿರ್ವಹಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಸರ್, ಲ್ಯಾಂಡ್ ಕೊಡೋದು ಅವ್ರ ಜವಾಬ್ದಾರಿ ಸರ್, ಡ್ಯೂಟಿ ಆಫ್ ಲೋಕಲ್ ಅಥಾರಿಟಿ. ಅವರು ಎಲ್ಲರೂ ಸೇರ್ಕೊಂಡು ಪುರಸಭೆ ಜನರನ್ನ ದಿಪ್ಪಟ ದಿವಾಳಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಮಾಧವಯ್ಯನರ ಏನ್ ಮಾಡೋದು ಹೇಳಿ ನಮ್ಗಾಚಾರ. ನೋಡಿ ಸರ್, ನನಗೆ ತಿಳಿದ ಮಟ್ಟಿಗೆ ಸರ್, ಹಿಂದೆ ಅದು ಆ ಎಸ್ಟಿಮೇಟ್ ಇಂತಿಂತ ಜಾಗ ಅಂತ ಗುರುತು ಮಾಡಿ ಅದನ್ನ ಈ ಪ್ರಾಜೆಕ್ಟ್ ಬಂದಿದೆ, ಅದು ನಿಜಕ್ಕೂ ಒಂದು ಉತ್ತಮವಾದ ಪ್ರಾಜೆಕ್ಟ್. ಅದನ್ನ ಅದು ಅದರಲ್ಲಿ ಲೋಪದೋಷಗಳಿದ್ರೆ ಖಂಡಿತ ನಾವು ಸರಿ ಮಾಡ್ಕೋತೀವಿ. ನಮ್ಮಂತವ್ರು ಡೈರೆಕ್ಷನ್ಸ್ ಕೊಟ್ರೆ ನಾವು ಅದನ್ನ ತಿದ್ಕೊಂಡು. ಮ್ಯಾನ್ ಹೋಲ್ಗೆ ಹಾಫ್ ಥ್ರೆಡ್ ಕ್ಯಾಪ್ ಹಾಕ್ಬೇಕು ಅಂತಿತ್ತು, ನೀವು ಹಾಗೆ ತೆಗೆದು ಇಟ್ಟು ಬಿಟ್ಟಿದ್ರಿ. ಮೊನ್ನೆ ಒಂದು ವಾಹನ ಹೋದಾಗ ಅದು ಕಟ್ ಆಗಿ ಪೂರ್ತಿ ಒಳಗೋಯ್ತು, ಮ್ಯಾನ್ ಹೋಲ್ ಒಳಗೆ ತೆಗಿಲಿಕ್ಕೆ ಬಹಳ ಕಷ್ಟಪಟ್ಟರು. ಈಗ ಆರಂಭದಲ್ಲೇ ಈ ತರದ ವಿಘ್ನಗಳಾಗ್ತಾ ಇದೆ. ನೀವು ಮ್ಯಾನ್ ಹೋಲ್ನ ಸುತ್ತ ಹಾಕಿದ ಹೊಂಡ ಇದು ಏನು ಕಾಂಕ್ರೀಟ್ಗಳನ್ನು ಹಾಕಿದ್ದೀರಿ, ಅದು ಕ್ಯೂರಿಂಗ್ ಆಗದೆ ಸಿಂಕ್ ಆಗಿ ಒಳಗೋಗಿದೆ. ಈಗ ಅದನ್ನು ಹೇಗೆ ಯಾರು ಮಾಡ್ತಾರೆ? ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ನೋಡಿ, ನೀವು ಸಬ್ ಚೇಂಬರ್ನ ರಸ್ತೆ ಮೇಲೆ ಹಾಕಿದಿರಿ, ಅದು ಆ್ಯಕ್ಚುಲಿ ಮನೆಯ ಕಂಪೌಂಡ್ ಒಳಗೆ ಹಾಕಬೇಕು, ಅದು ಪ್ಲಾಸ್ಟಿಕ್ ಇದು, ಅದಕ್ಕೆ ಆ ತೂತಿನಲ್ಲಿ ವಾಹನ ಹೋದರೆ ಆ ಪ್ಲಾಸ್ಟಿಕ್ ತುಂಡಾಗಿ 2 ದಿವಸಕ್ಕೆ ಹೋಗುತ್ತೆ ಅದು. ಸರ್, ನಾವು ಅದನ್ನ ಕಾಂಪೌಂಡ್ ಒಳಗಡೆನೆ ಹಾಕ್ಬೇಕು, ಆದ್ರೆ ಅಲ್ಲಿ ಯಾವುದೇ ಕನ್ಸ್ಯೂಮರು ಕಾಂಪೌಂಡ್ ಒಳಗಡೆ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಇದನ್ನ ಈ ವಿಚಾರನ ನಾವು ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ನಾವು ಸಾಕಷ್ಟು ಸಾರಿ ಅವ್ರಿಗೆ ಹೇಳಿದೀವಿ, ನಮಗೆ ಜಾಗ ಕೊಡ್ತಿ, ಅದನ್ನ ಒಳಗಡೆ ಮಾಡಿಕೊಡ್ತೀವಿ ಅದನ್ನ. ಹಾಗಾಗಿ ಇದು ನೀವು ಅದು ಬೇಡ ರೋಡ್ ಅಲ್ಲಿ ಅಂತಂದ್ರದಕ್ಕೆ ಈಗ ಅದನ್ನ ಹಾಕೋದು ಬೇಡ ಅಂತ ಅದನ್ನ ಬಂದ್ ಮಾಡಿ. ಈಗ ಆಯ್ತು, ಬಂದ್ ಮಾಡಿದ್ರೆ ಮನೆಯಿಂದ ಬರೋ ತ್ಯಾಜ್ಯ ಎಲ್ಲ ಹೆಂಗ್ ಹೋಗುತ್ತೆ ನಿಮ್ಮ ಈ ಒಳಚರಂಡಿ ಒಳಗೆ? ಹೌದು ಸರ್, ಈಗ ಎಲ್ಲರೂ ಒಂದು ಜಾಗ ಕೊಡ್ಬೇಕಲ್ಲ ಸರ್ ಅವರು ನಮಗೆ ಅದನ್ನ ಹಾಕ್ಲಿಕ್ಕೆ. ಜಾಗ ಕೊಟ್ರೆ ಈಗ್ಲೂ ಕೂಡ ಅವ್ರಿಗೆ ಎಲ್ಲಿ ಜಾಗ ತೋರಿಸ್ತಾರೆ? ಮನೆಯವರು ಆ ಚೇಂಬರ್ ಹಾಕುವಷ್ಟಕ್ಕೆ ಒಂದು ಜಾಗ ಕೊಟ್ರೆ ನಾವು ಮನೆ ಒಳಗಡೆನೆ ಕೂರಿಸ್ಕೊಡ್ತೀವಿ ಅದನ್ನ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಮಹಾದೇವಯ್ಯನವರೇ. ನಿಮ್ಮ ಸಹಕಾರ ಮುನ್ಸಿಪಾಲಿಟಿಗೆ ಬೇಕು, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ, ಮಾಡಿ ಮುಂದು ಮಾಡಬೇಕು ಅಂತ ಹೇಳ್ತಾ ನಿಮಗೆ ವಂದನೆಗಳು. ಏನು ಜಯಶೇಖರ್ ಅವರು, ಈಗ ಒಂದು ಸ್ಪಷ್ಟತೆ ಈಗ ನಮಗೆ ಸಿಕ್ಕಿದೆ. ಓಕೆ, ಚೀಫ್ ಆಫೀಸರ್ ಏನ್ ಹೇಳ್ತಾ ಇದ್ದಾರೆ, ಇಂಜಿನಿಯರ್ ಏನ್ ಹೇಳ್ತಾ ಇದ್ದಾರೆ, ಇಬ್ಬರದ್ದು ಒಂದಕ್ಕೆ ಒಂದು ತಾಳತಂತೆ ಇಲ್ಲ. ಇವರು ಮಾರ್ಚ್ ನಲ್ಲಿ ಮುಗಿಸ್ತೇನೆ ಅಂತ ಹೇಳಿದ್ದಾರೆ. ಅವರು ಇನ್ನು ಭೂಸ್ವಾಧೀನ ಪ್ರಕ್ರಿಯೆ ಆಗ್ಲಿ, ನಮ್ಗೆ ಇನ್ನು ಜಾಗ ಹ್ಯಾಂಡ್ ಓವರ್ ಆಗ್ಲಿಲ್ಲ. ಇಷ್ಟು ದೊಡ್ಡ ಮೊತ್ತದ ಒಂದು ಕಾಮಗಾರಿ ಆಗ್ತಾ ಇದೆ, ಈ ರೀತಿಯ ಹೇಳಿಕೆಗಳು ಬರ್ತಾ ಇದೆ, ಇದು ಬಹಳ ಶೇಮ್ ಅನ್ಸ್ತಾ ಇದೆ ನನ್ಗೆ. ಆಯ್ತಾ, ನಾನು ನನ್ನಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ನೀವು ಮಾಧ್ಯಮದವರು ಕೂಡ ನಮ್ಮ ನಿಮಿಷಗಳ ಕಾಲಾವಕಾಶ ಇದೆ. ಈಗ ಕೊನೆಗೆ ನಾವು ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದು, ದಯವಿಟ್ಟು ತಾವು ಹೇಳಿ. ಒಂದು ನನಗೆ ನಮ್ಮಲ್ಲಿರುವಂತ ಆತಂಕ, ನನ್ನಲ್ಲಿ ಅಂತ ಹೇಳಿದ್ರೆ ನಮ್ಮ ಇಡೀ ಸಮಿತಿಯಲ್ಲಿ ಇರುವಂತ ಆತಂಕಗಳು, ಒಂದು ಕಾಮಗಾರಿ ಕಳಪೆ, ಇದಕ್ಕೆ ಯಾರು ಜವಾಬ್ದಾರ ಅಂತ, ಮುಗಿಯುವುದು ಯಾವಾಗ ಅಂತೇಳಿ ಹೇಳಿ ಗೊತ್ತಿಲ್ಲ, ಹಣಕಾಸಿನ ವ್ಯವಸ್ಥೆ ಹೇಗೆ ಅನ್ನೋದು ಗೊತ್ತಿಲ್ಲ, ಇವೆಲ್ಲವೂ ಕೂಡ ಡಾರ್ಕ್ನಲ್ಲಿ ಕತ್ಲೆಯಲ್ಲಿ ಇಟ್ಟು ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಕಂಟ್ರೋಲ್ ಯಾರು ಅಂತ ಗೊತ್ತಿಲ್ಲ. ಈಗ ಇಷ್ಟು ಕೆಲಸಗಳಾಗುವ ಇದಕ್ಕೊಂದು ಕ್ವಾಲಿಟಿ ಕಂಟ್ರೋಲರ್ ಅಂತೇಳಿ ಬೇಕು, ಅದಕ್ಕೆ ಕ್ವಾಲಿಟಿ ಕಂಟ್ರೋಲರ್ ಯಾರಂತ ಗೊತ್ತಿಲ್ಲ. ಕಾಂಕ್ರೀಟ್ ರಸ್ತೆಯ ದುರಸ್ತಿ ಯಾವ ಮಾನದಂಡದಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದಕ್ಕೂ ಮೊನ್ನೆ ನಮ್ಮ ಮೀಟಿಂಗ್ನಲ್ಲಿ ಕೆಲವು ನಮಗೆ ಗೊತ್ತಿರುವ ಇಂಜಿನಿಯರ್ಸ್ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್, ಈಗ ಹೇಳಲಿಕ್ಕೆ ಟೈಮ್ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಸನ್ನು ಹೇಳಿದ್ದಾರೆ. ರೋಡನ್ನು ಹೇಗೆ ಕಡಿಬೇಕಿತ್ತು, ಹೇಗೆ ಕಡಿದಿದ್ದಾರೆ, ಇನ್ನು ಅದಕ್ಕೆ ಹೇಗೆ ಸ್ಟ್ರೆಂತ್ ಬರ್ತದೆ, ಇನ್ನೀಗ ಸ್ಟ್ರೆಂತ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೊಂಡಕ್ಕೆ ಮುಚ್ಚುವಂಥ ಕೆಲಸ ಮಾತ್ರ ಆಗ್ತದೆ, ಆ ರೋಡಿಗೆ ಸ್ಟ್ರೆಂತ್ಗಳಿಲ್ಲ, ಲೈಫ್ ಹೋಯ್ತು. ಇನ್ನು M30 ಗ್ರೇಡಿನ ಕಾಂಕ್ರೀಟ್ ಮಾಡಬೇಕಂತೇಳಿ ಹೇಳಿ ನಮಗೆ ಸಿಕ್ಕಿದಂಥ ಮಾಹಿತಿಯಲ್ಲಿದೆ, M30 ಗ್ರೇಡಿನ ಕಾಂಕ್ರೀಟ್, ಅದು ಮ್ಯಾನ್ ಹೋಲ್ಗಳಿರ್ಬೋದು ಅಥವಾ ಬೇರೆ ಸಪ್ಲಿಮೆಂಟರಿ ಚೇಂಬರ್ ಅಂತೇಳಿ ಹೇಳಿ ಹಾಕ್ತಾರೆ. ಅದು M30 ಅಂತೇಳಿ ಹೇಳಿದರೆ 30 N/mm² ಅಂತ, ಅದನ್ನು ಒಂದು ಬ್ಲಾಕ್ ಮಾಡಿ 28 ದಿವಸ ನೀರಿನಲ್ಲಿ ಮುಳಿಸಿ ಹೈಡ್ರೋಲಿಕ್ ಮೆಷಿನ್ನಲ್ಲಿ ಅದಕ್ಕೆ ಪ್ರೆಷರ್ ಕೊಡಬೇಕು, 30 ಪ್ರೆಷರ್ನಲ್ಲಿ ಕೊಟ್ಟಾಗ ಅದು ಕ್ರಶ್ ಆಗಬಾರ್ದು, ಅಷ್ಟು ಲೋಡ್ ತಗೊಂಡಾಗ ಮಾತ್ರ ಅದು ರೋಡ್ನಲ್ಲಿ ವೆಹಿಕಲನ್ನ ಲೋಡನ್ನು ಸಸ್ಟೈನ್ ಮಾಡ್ತೇನೆ ಅನ್ನುವಂಥದ್ದು ಇದೆ. ಈಗ ಮನೆಗಳಿಗೆ ಯೂಸ್ ಮಾಡುವಂಥದ್ದು 15-20 MT ಇದಂತೆ, ಇವರು M30 ಗ್ರೇಡಿಗೆ ಹಾಕ್ತಾರೆ ಅಂತೇಳಿ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ರು. ಇವೆಲ್ಲವೂ ಕೂಡ ನಮ್ಮಲ್ಲಿರುವಂಥ ಆತಂಕಗಳು.
ಇದನ್ನು ಪುರಸಭೆಯವರು ಗುತ್ತಿಗೆ ವಹಿಸಿಕೊಂಡ ಕಂಪನಿಯವರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಸ್ಗಳು ಜನರಿಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡಬೇಕು ಅಂತ ನನ್ನ ಅಧ್ಯಕ್ಷ ರಾಮಕೃಷ್ಣ ಹೇಳಿದವರು ತಾವೇನು ಹೇಳ್ತೀರಿ? ನಾವು ಮಾಹಿತಿ ಹಕ್ಕಿನ ಪ್ರಕಾರ ನಮ್ಮಲ್ಲಿ ಲಭ್ಯ ಅಂತ ಮಾಹಿತಿಗಳು ಮತ್ತು ಅದರಲ್ಲಿ ಎಕ್ಸ್ಪರ್ಟ್ ಅಂತ ನಾವು ಪಡೆದುಕೊಂಡ ಮಾಹಿತಿಗೂ ಇವತ್ತು ಇಂಜಿನಿಯರು ಪುರಸಭಾ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಾಧಿಕಾರಿಗಳು ಹೇಳುವುದಕ್ಕೆ ಬಹಳ ವ್ಯತ್ಯಾಸಗಳಿದೆ. ಈ ವ್ಯತ್ಯಾಸಗಳು ಈ ಗೊಂದಲಗಳನ್ನು ನಿವಾರಣೆ ಮಾಡಿ ಖಂಡಿತವಾಗಿ ಸಂಬಂಧಪಟ್ಟ ಇಂಜಿನಿಯರ್ ಕಳಿಸಿ ನಾವು ಕೂಡ ನಮ್ಮ ಸಮಿತಿಯಲ್ಲಿರುವಂಥ ಸಿವಿಲ್ ಇಂಜಿನಿಯರ್ಗಳ ಉಪಸ್ಥಿತಿಯೊಳಗೆ ಮಾಡ್ತಾರೆ. ಆದ್ದರಿಂದ ಒಂದು ವೇಳೆ ನಮ್ಮ ಮಾಹಿತಿಗಳೇ ತಪ್ಪಾದರೆ ನಮ್ಗೆ ಅದು ಒಪ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಹೋರಾಟ ಜನರ ಪರವಾಗಿ ಅದು ಸಮರ್ಪಕವಾಗಿ ಆಗಬೇಕನ್ನೋ. ಎಸ್ ವೀಕ್ಷಕರೇ, ಏನು ನಮ್ಮ ಇವತ್ತಿನ ಒಂದು ಚರ್ಚೆ ಒಂದು ಕನ್ಕ್ಲೂಷನ್ಗೆ ಬಂದಿದೆ ಅಂತ ನಮ್ಗೆ ನಾವು ಅನಿಸ್ಕೊಳ್ತೇವೆ. ಬಹುಶಃ ಸಾಕಷ್ಟು ಜನ ಕಾಲರ್ಸು ಕೂಡ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಈಚೆ ಕಡೆಯಿಂದ ಚೀಫ್ ಆಫೀಸರ್ ಕೂಡ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಪ್ರಜಾ ಜಾಗೃತಿ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸಾಕಷ್ಟು ಮಾಹಿತಿಗಳು ಅವರು ಒಟ್ಟು ಹಾಕಿದಂಥ ಮಾಹಿತಿಗಳು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಬಹುಶಃ ನಮ್ಮ ಉದ್ದೇಶ ಇಷ್ಟೇ, ಎಲ್ಲೂ ಕೂಡ ಯಾವ ಪ್ರಾಮಾಣಿಕವಾದ ಮತ್ತು ಪಾರದರ್ಶಕವಾದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಸ್ಪಂದನ ವಾಹಿನಿ ಯಾವತ್ತೂ ಬೆಂಬಲ ಕೊಡ್ತದೆ. ಕದ್ದು ಮುಚ್ಚಿ ಕತ್ತಲಲ್ಲಿಟ್ಟು ಯಾವುದೇ ಅಭಿವೃದ್ಧಿಗಳು ಕೂಡ ಅದು ಜನರ ಕ್ಷೇಮವನ್ನಾಗಲಿ ಹಿತರಕ್ಷಣೆಯನ್ನಾಗಲಿ ಮಾಡೋದಿಲ್ಲ ಅನ್ನುವಂಥ ದೃಢವಾದ ನಂಬಿಕೆಯನ್ನು ನಾವು ಹೊಂದಿದ್ದೇವೆ. ವೀಕ್ಷಕರೇ, ಇವತ್ತು ಇಷ್ಟೊತ್ತು ನಾವು ಏನು ಈ ಕುಂದಾಪುರದ ಒಳಚರಂಡಿಯ ಸಮಸ್ಯೆಗಳ ಬಗ್ಗೆ ಚರಂಡಿ ಒಳಾಂತರ ಅನ್ನುವ ಒಂದು ವಿಶೇಷ ಕಾರ್ಯಕ್ರಮದಡಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರಜಾಜಾಗೃತಿ ಸಮಿತಿಯ ಅಧ್ಯಕ್ಷರಾದಂತಹ ರಾಮಕೃಷ್ಣ ಹೆಗಡೆ ಅವರಿಗೆ ಹಾಗೂ ಕಾರ್ಯದರ್ಶಿಯವರಂತಹ ಕಿಶೋರ್ ಕುಮಾರ್ ಅವರಿಗೆ ತುಂಬಹೃದಯದ ಕೃತಜ್ಞತೆಗಳು. ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ಸ್ಪಂದನ ವಾಹಿನಿಯ ನೇರ ಮತ್ತು ನಿರಂತರ ಕಾರ್ಯಕ್ರಮಗಳಿಗೆ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.